शांताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः सम्यग्न्यायकलापेन महता भारतेन च उपब्रह्मितवेदाय नमो व्यासाय विष्णवे मुनिं स्निग्धाम्बुदाभासं वेदावासमकल्मषम् वेदव्यासं सरस्वत्यावासं व्यासं नमाम्यहं नमोऽस्तु ते व्यासविशालबुद्धे फुल्लारविन्दायतपत्रनेत्रायेन त्वया भारततैलपूर्णः प्रज्वालितो ज्ञानमयप्रदीपः जडान्धबधिरोन्मत्तं तमोभूतं जगद्भवेत् यदि ज्ञानहुताशेन त्वया नोज्ज्वलितं भवेति तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदने पाराशर्यवचःसरोजममलम् गीतार्थगन्धोत्कटम् नानाख्यानकेसरम् हरिकथा सम्बोधनाबोधितम् लोके सज्जनषट्पदैः अहरः पेपीयमानम् मुदा भूयाद्भारतपङ्कजम् कलिमलप्रध्वम् शिरश्रेयसे द्वैपायनोष्टपुटनिःसृतमप्रमेयम् पुण्यम् पवित्रवत पापहरम् शिवम् च यो भारतम् समधिगच्छति वाच्यमानम् किं तस्य पुष्करजलैरभिषेचनेन योगो शतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य ततस्य चैव धर्मे चार्थे च कामे च मोक्षे च भरतर्षभा इति हास्ति तदन्यत्र यन्ने हास्ति न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಹೊತ್ತು ದ್ರೌಪದಿ ದೇವಿಯ ಚರಿತ್ರೆ, ಆಕೆಯ ಪಟ್ಟ ಪರಿಭವಗಳ ಬೇರೆ ಬೇರೆ ಭಾಗಗಳನ್ನು ಇನ್ನಷ್ಟು ತಮಗೆ ವಿಶದಪಡಿಸ್ತೇನೆ. ಸಭೆಯ ಮಧ್ಯದಲ್ಲಿ ದ್ರೌಪದಿ ಹೇಗೆ ಮಾನ ಸಂರಕ್ಷಣೆಗೋಸ್ಕರವಾಗಿ ಕೃಷ್ಣನನ್ನು ಬಗೆಬಗೆಯಿಂದ ಪ್ರಾರ್ಥನೆ ಮಾಡಿದಳು ಎಂಬುದನ್ನು ಆ ಸಂದರ್ಭದಲ್ಲಿ ಸ್ವಾಮಿ ಕೃಷ್ಣ ಪಟ್ಟ ಯಾತನೆಯನ್ನು ಅವತಾರ ಸಮಾಪ್ತಿಯ ತನಕ ಹೇಗೆ ಮರೆಯಲಿಲ್ಲ ಎಂಬುದನ್ನು ನಿನ್ನೆ ಉಪನ್ಯಾಸದ ಕೊನೆಯ ಭಾಗದಲ್ಲಿ ಬಂದದ್ರಿಂದ ತುಂಬ ವಿಶದಪಡಿಸೋದಕ್ಕಾಗಲಿಲ್ಲ. ಅಂಥದ್ದು ಇನ್ನೂ ಎರಡು ಮೂರು ಪ್ರಸಂಗ ಇದೆ ಮಹಾಭಾರತದಲ್ಲಿ. ದ್ರೌಪದಿ ದೇವಿ ಎಷ್ಟು ಕಷ್ಟಪಟ್ಟವರು ಲೋಕದಲ್ಲಿ ತುಂಬ ವಿರಳ. ಸ್ತ್ರೀಯರು ಇರುವುದೇ ಕಷ್ಟಪಡುವುದಕ್ಕೆ ಎನ್ನುವ ಭಾವನೆ ನಮ್ಮ ದೇಶದಲ್ಲಿ ಹುಟ್ಟುಬಿಟ್ಟಿದೆ.
ಗಂಡಸರೆಲ್ಲ ಹಾಗೆ ನಡ್ಕೊಳ್ತಾ ಇದ್ದಾರೆ, ಕಷ್ಟಪಡಿಸ್ತಲೇ ಇದ್ದಾರೆ. ಆದರೆ ಸ್ವಾಮಿಯ ಅವತಾರವಾದದ್ದು ಯಾರೂ ಕಷ್ಟಪಡದಿರಲಿ ಎಂಬುದಾಗಿ ಮಾರ್ಗದರ್ಶನ ಮಾಡುವುದಕ್ಕೆ ಕೃಷ್ಣಾವತಾರದ ಆ ಲೋಕಸಂಗ್ರಹ ಮಾರ್ಗದರ್ಶಕ ಭಾಗಗಳನ್ನು ಎಷ್ಟು ಮುಖವಾಗಿ ನಾವು ವಿವರಿಸಿದರೂ ಕಡಿಮೆ. ಪದೇ ಪದೇ ಒಂದೊಂದು ವಾಕ್ಯವನ್ನು ಹೇಳ್ತೇವೆ. ಕೃಷ್ಣಾವತಾರದ ಕೊನೆಯಲ್ಲಿ ಸ್ವಾಮಿ ನೆನೆಸಿಕೊಂಡಿದ್ದು ಅತಿ ಸ್ವಸ್ಥ ಮನಸ್ಸಿಲ್ಲದೆ ಅವತಾರವನ್ನು ಮುಗಿಸಿದ. ನಾತಿ ಸ್ವಸ್ಥ ಮನಾಯಯೌ ನ ಅತಿ ಸ್ವಸ್ಥ ಮನಃ. ಅವತಾರ ಮುಗಿಸುವಾಗ ಗಂಟು ಮೂಟೆ ಕಟ್ಟಿಕೊಂಡು ಹೋಗುವಾಗ ನಾವು ನೀವು ಮನುಷ್ಯರು ಕೂಡ ಸ್ವಲ್ಪ ನೆಮ್ಮದಿಯಿಂದ ಹೋಗಬೇಕು ಅಂತ ಹೇಳ್ತಾರೆ ಹಿರಿಯರು. ಪ್ರಾಣ ಬಿಡುವಾಗ ಹೋಗಿ ಬರ್ತೇನೆ, ಎಲ್ಲರನ್ನು ಕ್ಷಮಿಸ್ತೇನೆ, ನನ್ನ ತಪ್ಪು ನೀವು ಕ್ಷಮಿಸಿ ಅಂತ ಕೇಳಿಕೊಂಡು ಹೋಗಬೇಕು. ಕಾಮಕ್ರೋಧಗಳನ್ನು ತಗೊಂಡು ಹೋಗಬಾರ್ದು. ಒಂದು ರೈಲು ಪ್ರಯಾಣ ಮಾಡುವಾಗ ದೂರದೇಶಕ್ಕೆ ಹೋದರೆ ಕೂಡ ಮತ್ತೆ ನೋಡ್ತೇವೆಯೋ ಇಲ್ಲವೋ ಸಮ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಕೊಂಡು ಹೋಗಬೇಕು. ಅದರಲ್ಲಿ ಭಗವಂತ ಬಂದಿದ್ದಾನೆ ಅವತಾರ. ಧರ್ಮ ಸಂಸ್ಥಾಪನೆಗೆ ಬಂದವನು ಕೊನೆಯ ಗಳಿಗೆಯಲ್ಲಿ ಬೇಡರವನು ಬಾಣ ಜರೆ ಎಂಬವನು ಬಾಣ ಕಾಲಿಗೆ ಬಿದ್ದು ತಾಯಿಯನ್ನು ನೆನೆಸ್ಕೊಂಡು ಅರ್ಜುನ ಬರಲಿಲ್ಲವಲ್ಲ ಅಂತ ನೆನೆಸ್ಕೊಂಡು ಇಡೀ ಅವತಾರದ ಘಟನೆಗಳನ್ನೆಲ್ಲ ಮನಸ್ಸಲ್ಲಿ ಮೆಲುಕು ಹಾಕುವಾಗ ನಾತಿ ಸ್ವಸ್ಥ ಮನಾಯಯೌ ಅತ್ಯಂತ ಅಸ್ವಸ್ಥ ಮನಸ್ಕನಾಗಿ ಅವತಾರವನ್ನು ಮುಗಿಸಿದ. ಅಂತಹ ಅಸ್ವಸ್ಥತೆಗೆ ಅವಕಾಶವಿತ್ತು. ನೆನ್ನೆ ಹೇಳಿದೆ ಭಕ್ತರ ಪರಿತ್ರಾಣದಲ್ಲಿ ಭಗವಂತ ಎಷ್ಟರ ಮಟ್ಟಿಗೆ ಆಸಕ್ತ ಅಂದರೆ ಅವರು ಕೇಳದೆಯೇ ತಾನಾಗಿಯೇ ಅವರ ರಕ್ಷಣೆಯಲ್ಲಿ ಮುಂದೆ ತೊಡಗಿ ಬರುವವನು. ಇದು ರಾಮಾಯಣದಲ್ಲಿ ಹೇಳ್ತಾರೆ, ಭಾಗವತ ಮಹಾಭಾರತಾದಿಗಳಲ್ಲಿ ಹೇಳ್ತಾರೆ. ಸರ್ವಾಂತರ್ಯಾಮಿಯಾಗಿರುವುದು ಯಾತಕ್ಕೆ ಭಗವಂತ? ನಿಮ್ಮ ಹೃದಯದಲ್ಲಿ ಏನು ನಡೀತಾ ಇದೆ, ನಿಮಗೇನು ತೊಂದರೆಯಾಗಿದೆ, ನಿಮ್ಮ ಕಷ್ಟ ಏನು ಅದನ್ನು ತಾನೇ ತಿಳ್ಕೊಂಡು ಏತಸ್ಮಿನ್ನಂತರೆ ವಿಷ್ಣು ಉಪಯಾತೋ ಮಹಾದ್ಯುತಿ ಏತಸ್ಮಿನ್ನಂತರೆ ದಶರಥನ ಅಶ್ವಮೇಧ ಯಾಗದಲ್ಲಿ ಸೇರಿದ್ದ ದೇವತೆಗಳು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ತಿದ್ದಾರೆ. ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು, ರಾವಣನ ಕೋಟ್ಲೆ ನೀನು ನಿವಾರಣೆ ಮಾಡಬೇಕು ಅಂತ ಅವರಿನ್ನೂ ಚಿಂತೆ ಮಾಡ್ತಿದ್ದಾರೆ. ಕಾನ್ಸೆನ್ಸಸ್ ಒಪಿನಿಯನ್ನು ರೆಸಲ್ಯೂಷನ್ನು ಏನೂ ಆಗಿಲ್ಲ. ಅದಾದ ಮೇಲೆ ಪ್ರಾರ್ಥನೆ ಮಾಡಬೇಕು. ಅವರು ಪ್ರಾರ್ಥನೆ ಮಾಡಿದ ಮೇಲೆ ನಾರು ಬಂದರೆ ತಪ್ಪಾಗತ್ತೆ ಅಂತ ಏತಸ್ಮಿನ್ ನಂತರ ವಿಷ್ಣು ಉಪಯಾತೋ ಮಹಾದ್ಯುತಿ ಶಂಖಚಕ್ರ ಗದಾಪಾಣಿ ಪೀತವಾಸ ಜಗತ್ಪತಿ. ಇದು ಒಂದು ಸಾಲದ ಪ್ರಮಾಣ. ಏತಸ್ಮಿನ್ ನಂತರ ವಿಷ್ಣು ಉಪಯಾತೋ ಮಹಾದ್ಯುತಿ. ಗೋವಿಂದರಾಜಿಯ ತನಿ ಶ್ಲೋಕ ಎಲ್ಲ ವ್ಯಾಖ್ಯಾನಗಳನ್ನು ನೋಡಬೇಕು. ಈ ಜಾಗದಲ್ಲಿ ಎಷ್ಟು ಸಲ ಬೇಡ ಅಂದವ್ರಿಗೆ ಎಷ್ಟು ಹೇಳಿಯೂ ಪ್ರಯೋಜನ ಆಗೋದಿಲ್ಲ. ಬಾಲಕಾಂಡವೇ ಪ್ರಮಾಣ ಅಲ್ಲ ಅಂದ್ರೆ ಏನು ಹೇಳಿ? ಯಾರೋ ಒಬ್ರು ಹೀಗೆ ಮಾತಾಡ್ತಿದ್ದಾರೆ ಅಡ್ಡಾದಿಡ್ಡಿ ಅಂತ ಅವರು ಪದೇ ಪದೇ ಹೇಳ್ತಾರೆ. ಅವ್ರಿಗೂ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಅದರಿಂದ ಪ್ರವಚನದಲ್ಲಿ ಹೇಳ್ತೇನೆ, ಸರಿಯಾಗಿ ಓದಬೇಕು, ಗುರುಗಳಲ್ಲಿ ಪಾಠ ಕೇಳಬೇಕು. ರಾಮಾಯಣ ಮಹಾಭಾರತ ಕಾದಂಬರಿ ಅಲ್ಲ, ಗುರುಗಳಲ್ಲಿ ಕಾಲಕ್ಷೇಪ ಮಾಡಿಕೊಂಡು ವಿಷಯ ತಿಳ್ಕೊಂಡು ಜವಾಬ್ದಾರಿ ಅಂತ ಹೇಳಬೇಕು. ಕೃಷ್ಣಾವತಾರದಲ್ಲಿ ಅದು ಸೌಲಭ್ಯದ ಪರಾಕಾಷ್ಠೆ. ಕ್ಷತ್ರಿಯನಾಗಿ ದೊರೆಯ ಮಗನಾಗಿ ಚಕ್ರವರ್ತಿ ತಿರುಮಹನ ಪಟ್ಟವನ್ನು ಪಟ್ಟು ಅದರಲ್ಲಿ ಕೆಲವು ನಿರ್ಬಂಧಗಳಿದೆ. ಆ ನಿರ್ಬಂಧಗಳಿಂದ ಜನಸಾಮಾನ್ಯರಲ್ಲಿ ಬೆರೆಯುವುದು ಕಷ್ಟ. ಚಕ್ರವರ್ತಿ ಮಗ ಹೇಗಿದ್ದ, ಯಾರ ಮನೆಯಲ್ಲಾದರೂ ಮದುವೆ ಮುಂಜಿ ಶುಭ ಶೋಭನ ಅಥವಾ ಯಾರು ತೀರ್ಕೊಂಡಿದ್ರು ಯೋಗಕ್ಷೇಮ ವಿಚಾರಿಸಬೇಕು, ಅಟೆಂಡ್ ಮಾಡಬೇಕು. ದೊರೆಗೆ ಪತ್ರಿಕೆ ಕೊಟ್ಟರೆ ಯಾರು ಕರೆದ್ರೆ ಸ್ವಯಂ ರಾಮಚಂದ್ರನೇ ಹೋಗಿ ಆ ಮದುವೆ ಮುಂಜಿ ಎಲ್ಲದರಲ್ಲಿ ಇದ್ದು ಯಾರು ತೀರ್ಕೊಂಡವರಿದ್ರೆ ಅವ್ರ ಮನೆ ಹೋಗಿ ಕಷ್ಟ ಸುಖಗಳನ್ನು ವಿಚಾರಿಸಿ ಬರ್ತಿದ್ದ ಅಂತ ಬರೆದಿದ್ದಾರೆ ವಾಲ್ಮೀಕಿ. ಆ ಸೌಲಭ್ಯ ನೋಡಿ, ಚಕ್ರವರ್ತಿಯ ಮಗ ನೂರು ಅಪಕಾರವನ್ನು ಮಾಡಿದರೂ ನೆನೆಯದೆ ಕಥಂಚಿದು ಉಪಕಾರೇಣ ಕೃತೇನ ಏಕೇನ ದುಷ್ಯತಿ ನ ಸ್ಮರತ್ಯಪಕಾರಾಣ ಶತಮಪಿ ಆತ್ಮವತ್ತಯ. ಅದು ರಾಮಾವತಾರದ ಸೌಲಭ್ಯ. ನಾನು ಮನುಷ್ಯ, ಮನುಷ್ಯ ನಾ ದೇವರಲ್ಲ ದೇವರಲ್ಲ ಅಂತ ಹೇಳ್ಕೊಂಡು ಹೋದ, ಯಾರೂ ನಂಬಲಿಲ್ಲ. ನಾ ದೇವರು ದೇವರು ಅಂತ ಹೇಳ್ಕೊಂಡು ಬಂದ ಕೃಷ್ಣ, ಯಾರೂ ನಂಬಲಿಲ್ಲ. ದೇವರು ಅಂತ ಹೇಳಿದ್ರು ನಂಬುವುದಿಲ್ಲ, ದೇವರಲ್ಲ ಅಂತ ಹೇಳಿದ್ರು ನಂಬುವುದಿಲ್ಲ. ಯಾಕೆಂದ್ರೆ ಜನರಿಗೆ ದೇವರು ಬೇಕಿಲ್ಲ, ಬೇಕಿದ್ರೆ ನಂಬುವುದು ಪ್ರಶ್ನೆ. ನರಸಿಂಹನ ನೀವು ದೇವರು ಅಂತ ಒಪ್ಪಿದ್ರೆಷ್ಟು ಬಿಟ್ಟರೆಷ್ಟು ಬಂದ ಅವನು ಕೆಲಸ ಮಾಡಿದ. ನೆವರ್ ವೇಟೆಡ್ ಫಾರ್ ಯುವರ್ ರಿಯಾಕ್ಷನ್,
ಅವತಾರಗಳಲ್ಲಿ ಹಾಗೆ ಝಟ್ಪಟ್ ಅಂತ ನಡೆದು ಬಿಡಬೇಕು ನೋಡಿ. ಅದು ರಾಮಾವತಾರ ನರಸಿಂಹಾವತಾರ ಹೋಲಿಸಿದ್ರೆ ಅದರ ಈ ನಿಮ್ಮ ಪರತ್ವವೇ ಸೌಲಭ್ಯವೇ ಒಂದು ಕೇರ್ ಮಾಡಲಿಲ್ಲ. ಭಗವಂತ ಬಂದ, ಮುಹೂರ್ತ ಕಾಲ ಇದ್ದ, ದುಷ್ಟನ ಸಂಹಾರ ಮಾಡಿದ, ಪ್ರಹ್ಲಾದನ ಅನುಗ್ರಹ ಮಾಡಿದ, ಮಗು ನಿನ್ನ ಹೆಸರು ಹೇಳಿದವರಿಗೆಲ್ಲ ಮೋಕ್ಷ ಕೊಡ್ತೀನಿ ಇಂದ. ಪಾವನ ನರಸಿಂಹನ ಸನ್ನಿಧಿ ಇದೆ ಅಹೋಬಲಿ ಬೆಟ್ಟದಲ್ಲಿ. ಪ್ರಹ್ಲಾದನಿಗೆ ಕೊನೆಯ ಕಾಲ ಬಂದು ಅಲ್ಲಿಯೇ ಸ್ವಾಮಿ ಸೇವೆ ಮಾಡ್ತಾ ನಿಂತಿದ್ದ ಅವನೊಂದು. ಈ ಜಗತ್ ಸುತ್ತಾಡದೆ ಜಾಗ ಇಲ್ಲ ಪ್ರಹ್ಲಾದ, ನಿನಗೇನು ಬೇಕೋ ಸ್ವಾಮಿ ಕೇಳಿದರೆ ನನ್ನ ಹೆಸರು ಹೇಳಿದವರು ಇಲ್ಲಿ ಬಂದವರು ನಿನ್ನ ನೆನ್ಕೊಂಡವರಿಗೆಲ್ಲ ಮೋಕ್ಷ ಕೊಡಬೇಕು ನೀನು. ಅದಕ್ಕೆ ಪಾವನ ನರಸಿಂಹ ಬಹಳ ಕಷ್ಟ. 9 ನರಸಿಂಹರಲ್ಲಿ ದರ್ಶನ ಮಾಡೋದು ತುಂಬ ಕಷ್ಟವಾದ ಜಾಗ ಪಾವನ ನರಸಿಂಹ. ರಸ್ತೆ ಇಸ್ತೆ ಏನೂ ಇಲ್ಲ, ಬರೀ ಬೆಟ್ಟ ಕೋಡು ಬೆಟ್ಟ. ಅದು ರಾಮಾವತಾರ ನರಸಿಂಹಾವತಾರ. ರಾಮಾವತಾರದಲ್ಲಿ ಋಷಿಗಳಿದ್ದ ಕಡೆಗೆ, ಶಬರಿ ಇದ್ದ ಕಡೆಗೆ, ಗುಹಾ ಇದ್ದ ಕಡೆಗೆ, ಮಂಡೋದರಿ ಇದ್ದ ಕಡೆಗೆ ತಾನೇ ನಡ್ಕೊಂಡು ಹೋಗಿ ಅವರವರ ಯೋಗಕ್ಷೇಮ ನೋಡಿದ. ಕೃಷ್ಣಾವತಾರದಲ್ಲಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರು ದೊರೆಯಾಗಿ ದೊರೆ ಮಗನಾಗಿ ಬಂದರೆ ನಿರ್ಬಂಧಗಳು ಬರ್ತವೆ ಅಂತ ಬೇಡವೇ ಬೇಡ ಅಂತ ಗೊಲ್ಲರ ಕುಲದಲ್ಲಿ ಹೋಗಿ ಸೇರಿದ. ಪಾಂಡವರಿಗೆ ದೂತನ ಕೆಲಸವನ್ನು ಮಾಡಿದ, ಕುದುರೆ ತೊಳೆಯೋ ಕೆಲಸ ಮಾಡಿದ. ಬಗೆಬಗೆಯಲ್ಲಿ ಅವರು ಅನಿರೀಕ್ಷಿತ, ಇದು ಈ ರೀತಿಯ ಸೇವೆ ಮಾಡಬಹುದು ಕೃಷ್ಣ ಅಂತ ನಿರೀಕ್ಷೆ ಮಾಡಿದೆ ಇರೋ ರೀತಿಯಲ್ಲಿ ಎಲ್ಲ ಸೇವೆ ಮಾಡಿದ ಕೃಷ್ಣ. ರಾಮಾವತಾರವನ್ನು ಮೀರಿಸುತ್ತೆ ಒಂದು ಕೈ ಕೃಷ್ಣಾವತಾರದ ಸೌಲಭ್ಯ. ಅದರಲ್ಲಿ ಸಂಜಯ ಧೃತರಾಷ್ಟ್ರನ ಮಾತಿನ ಸಂದೇಶವನ್ನು ಹೊತ್ತು ಪಾಂಡವರಿಗೆ ನೀವು ಯುದ್ಧ ಮಾಡೋಕ್ಕಿಂತ ಕಾಡಿಗೆ ಹೋಗ್ಬಿಡೋದು ಲೇಸು ಅಂತ ಈ ಸಮಾಚಾರ ಹೇಳೋಕೆ ಬಂದಿದ್ದಾನೆ. ಉದ್ಯೋಗ ಪರ್ವದ ಕಥೆ, ಅದರ ಸಾರಾಂಶ ಎಲ್ಲ ಹೇಳೋದಿಲ್ಲ. ಮತ್ತೆ ಸಂಜಯನ ಪಾತ್ರ ತಗೊಂಡ್ರೆ ಅಥವಾ ಕೃಷ್ಣನ ಪಾತ್ರದಲ್ಲಿ ಸ್ವಲ್ಪ ಬೇಕಾದ್ರೆ ವಿವರಿಸೋಣ. ಇದು ಎಲ್ಲಿ ಹೋದರೂ ಕಥೆ ಹಿಂದೆ ಮುಂದೆ ನಮಗೆ ಈ ಪಾತ್ರಗಳು ಇದು ಅಪೂರ್ಣವಾಗಿ ಬಿಡ್ತವೆ ಎಲ್ಲ ಅನ್ನೋ ಭಯ. ತಗೊಂಡದ್ದನ್ನಾದ್ರು ಪೂರ್ತಿ ಮಾಡಬೇಕು. ಕಥೆ ನಿಮಗೆಲ್ಲ ಒಟ್ಟಾರೆ ಸಿಕ್ಕುತ್ತೆ ಅಲ್ಲಿ ಇಲ್ಲಿ ಚೂರು ಚೂರು ವಿತ್ ಡಿಫರೆಂಟ್ ಎಂಫೆಸಿಸ್. ನಿಮಗೆ ಹೇಗಿದ್ರು ಕಾಡಲ್ಲೇ ಹುಟ್ಟಿದ್ದೀರಿ ಮಕ್ಕಳಿರಾ, ಕಾಡಲ್ಲೇ ಬೆಳೆದಿದ್ದೀರಿ, ಕಾಡಲ್ಲೇ ಭಿಕ್ಷೆ ಎತ್ತಿದ್ದೀರಿ, ಈಗ ವನವಾಸ ಬೇರೆ ಮಾಡಿದ್ದೀರಿ, ಚೆನ್ನಾಗಿ ಒಗ್ಗಿದೆ ನಿಮಗೆ. ನನ್ನ ಮಕ್ಕಳು ದುಷ್ಟರು, ಇವರು ಕಾಡಿಗೀಡು ಪರಿಚಯ ಇಲ್ಲಪ್ಪ, ಅವರು ರಾಜ್ಯ ಕೊಡೋದಿಲ್ಲ ಅಂದರೆ ನೀವು ಮೊಂಡು ಮಾಡಿ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ನನ್ನ ಮಕ್ಕಳು ಸಾಯ್ತಾರೆ. ನೀವು ಅವರನ್ನು ಕೊಂದ ಫಲ ಬರುತ್ತೆ, ಭೀಷ್ಮ ದ್ರೋಣರನ್ನು ಕೊಲ್ಲಬೇಕಾಗತ್ತೆ. ಆದ್ದರಿಂದ ನೀವು ಭಿಕ್ಷೆ ಎತ್ತುವುದು ವಾಸಿ. ಅಂಧಕ ವೃಷ್ಣಿಷು, ಅದು ಭೋಜರ ದೇಶದಲ್ಲಿ ಅಂಧಕ ರಾಜ್ಯದಲ್ಲಿ ದ್ವಾರಕೆಯಲ್ಲಿ ಭಿಕ್ಷೆ ಎತ್ತಿ ನಮ್ಮೂರಲ್ಲಿ ಎತ್ತಬೇಡಿ, ನನಗೆ ಚೀಮಾರಿ ಹಾಕ್ತಾರೆ ಜನ ಅಂತ ಹೀಗೆಲ್ಲ ದುಷ್ಟ ಸಂದೇಶವನ್ನು ಹೇಳಿ ಕಳಿಸಿದರೆ ಅದು ಡಿಪ್ಲೊಮಸಿ, ಧೃತರಾಷ್ಟ್ರ ಡಿಪ್ಲೊಮಸಿ. ನೋಡಿ, ದ್ರುಪದ ಪುರೋಹಿತ ಹೋಗಿ ರಾಜ್ಯ ಕೊಡಿ ಅಂತ ಕೇಳಿದ್ರೆ ನೀವು ಊರಿಗೆ ಹೋಗು ನಾ ಹೇಳಿ ಕಳಿಸ್ತೀನಿ ಅಂದ್ಬಿಟ್ಟ. ಎಷ್ಟು ಕಲ್ಲು ಹೃದಯ ಅವನಿಗೆ. ಸಂಜಯನನ್ನು ಪಾಂಡವರಿಗೆ ಆಪ್ತನನ್ನು ಈ ರೀತಿ ಕಟಿಗೆ ಮಾತನ್ನು ಹೇಳಿ ಕಳಿಸಿದರೆ ಸಂಜಯ ಹೇಳಬೇಕೋ ಬೇಡವೋ, ಪಾಂಡವರು ನೊಂದಿದ್ದಾರೆ, ವಿಧಿ ಇಲ್ಲದೆ ಹೇಳಿದ. ಧರ್ಮರಾಜ ಭೀಮಾರ್ಜುನ ಅದೆಲ್ಲ ಸೇರಿದ ಸಭೆಯಲ್ಲಿ ಧರ್ಮರಾಜ ಅದೆಲ್ಲ ಆಗೋದಿಲ್ಲ, ನಾವು ಕ್ಷತ್ರಿಯರು, 5 ಹಳ್ಳಿಯನ್ನಾದರೂ ಕೊಟ್ಟರೆ ಪಟೇಲರ ಹಾಗೆ ಆಳ್ತಾ ಇರ್ತೀವಿ, ಇಲ್ದಿದ್ರೆ ಯುದ್ಧ ಆಗೋದೆ ಅಂತ ಏನು ಒಳ್ಳು ಬುದ್ಧಿ ಕೊಟ್ಟನೋ ದೇವರು. ಅವತ್ತು ಅವನು ಹೇಳಿದ ಧರ್ಮರಾಜ, ಇವನು ನಂಬಿಕೊಂಡು ನಾವು ಮುಂದಕ್ಕೆ ಹೋಗೋದು ಬಹಳ ಕಷ್ಟ. ಭೀಮ ಅದನ್ನೇ ಹೇಳಿದ, ಅರ್ಜುನ ಅದನ್ನೇ ಹೇಳಿದ, ನಕುಲ ಸಹದೇವರು ಅದನ್ನೇ ಹೇಳಿದರು. ಕೃಷ್ಣನ ಮುಖ ನೋಡಿದ ಸಂಜಯ, ಅವರೆಲ್ಲ ಹೇಳಿದ ಕೇಳಿ ಎಲ್ಲ ಹೋಗುಂಡ, ಹೋಗಲಿಲ್ಲ ಅವನು. ಪಾಂಡವರ ಅಭಿಪ್ರಾಯಗಳನ್ನು ಬದಲಿ ಮಾಡಬಲ್ಲ ಶಕ್ತಿ ಇದ್ದದ್ದು, ತಿದ್ದುವುದು ರೂಪಿಸುವುದು ಕೃಷ್ಣಂದಾದ್ರಿಂದ. ಇವನೇನು ಹೇಳ್ತಾನೆಯೋ, ಇವನನ್ನು ಕೇಳಬೇಕು ಅಂತ ಕಾಯ್ದ. 1-2 ಇಂಟರ್ವ್ಯೂ ಸಿಕ್ಕಲಿಲ್ಲ. ಆಮೇಲೆ 1 ರಹಸ್ಯ ಸಭೆಯಲ್ಲಿ ದ್ರೌಪದಿ, ಸತ್ಯಭಾಮಾದೇವಿ, ಕೃಷ್ಣ ಮತ್ತು ಅರ್ಜುನ 4 ಕೂತು ಏಕಾಂತ ಚಿಂತನೆ ಮಾಡುತ್ತಿದ್ದಾರೆ. ಸತ್ಯಭಾಮೆಯ ಮಡಿಲಲ್ಲಿ ಮುಡಿಯನ್ನು, ದ್ರೌಪದಿಯ ಮಡಿಲಲ್ಲಿ ಅಡಿಯನ್ನು ನೀಡಿಕೊಂಡು ಅರ್ಜುನ ಭೀಷಣಿಗೆ ಹಾಕ್ತಾ ಇರುವಾಗ ಕೃಷ್ಣ ಅಭಿಪ್ರಾಯ ಕೇಳುವ ಸನ್ನಿವೇಶ ಬಹಳ ಮೋಹಕವಾದ ಸನ್ನಿವೇಶ. ಅಂಥ ಆಪ್ತ ಸಭೆಗೆ ಒಂದು ಗಿಣಿಯನ್ನೂ ಬಿಡ್ತಾ ಇರಲಿಲ್ಲ ರಾಜ್ಯಸಭೆ. ಅದು ಅಭಿಮನ್ಯು ಒಬ್ಬನಿಗೆ ಎಲ್ಲಿ ಬೇಕಾದ್ರೆ ಕೃಷ್ಣನ ಜೊತೆಯಲ್ಲಿರುವಂಥ ಅವಕಾಶವಿತ್ತು. ಅವತ್ತು ಅಭಿಮನ್ಯುವಿಗೂ ಪ್ರವೇಶವಿಲ್ಲ ಆ ಸಭೆಯಲ್ಲಿ. ಅಲ್ಲಿ ಭಕ್ತನಾದವನು ಸಂಜಯ ಕೃಷ್ಣ ಸ್ತೋತ್ರ ಮಾಡ್ತಾ ಒಳಗೆ ನುಗ್ಗಿಬಿಟ್ಟ.
ಗೇಟ್ ಕ್ರಾಶಿಂಗ್. ಕೃಷ್ಣನ ಪಾದವನ್ನು ಹಿಡ್ಕೊಂಡು ಕೇಳಿದ, ಪ್ರಭು ಅವರೆಲ್ಲರ ಅಭಿಪ್ರಾಯಕ್ಕೆ ನಾ ಬೆಲೆ ಕೊಡೋದಿಲ್ಲ, ನಿನ್ನ ಅಭಿಪ್ರಾಯ ಏನು? ನೀನು ಹೇಳದಂತೆ ಕೇಳುತ್ತೆ ಗೊಂಬೆಗಳು, ನಿನ್ನ ಅಭಿಪ್ರಾಯವೇನು ಅಂತ ಸರ್ರನೆ ಕೋಪದಿಂದ ಎದ್ದು ಕುಳಿತ ಕೃಷ್ಣ. ಗೋವಿಂದೇತಿ ಯದಾ ಕ್ರಂದತಿ ಕೃಷ್ಣ ಮಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವ ಮೇ ಹೃದಯಾನ್ನಾಪ ಸರ್ಪತಿ. ಸಂಜಯ ಹೋಗಿ ಹೇಳೋ, ಪಾಂಡವರು ಬಿಟ್ಟರು ಕೃಷ್ಣ ಬಿಡೋದಿಲ್ವಂತೆ ಅಂತ ಹೇಳು, ಕೊಲ್ತಾನಂತೆ ಅಂತ ಹೇಳು. ಯಾಕೆಂದ್ರೆ ಗೋವಿಂದೇತಿ ಯದಾ ಕ್ರಂದತಿ ಕೃಷ್ಣ ಮಾಂ ದೂರವಾಸಿನಂ. ಅವತ್ತು ಆ ಸಭೆಯಲ್ಲಿ ಅಯ್ಯೋ ಪಾಪ, ಒಬ್ಬರೂ ಸಹಾಯಕರಿಲ್ಲ ಅವಳಿಗೆ. ನಾನೆಲ್ಲೋ ದೂರದಲ್ಲಿದ್ದೆ. ಗೋವಿಂದೇತಿ, ಗೋವಿಂದ ಅಂತ ಕರೆದಳು. ಸಮ ಆಕ್ರಂದತೆ, ಎಷ್ಟು ಕಿರಿಸಿದ್ಲು. ಯಾರು ಕೃಷ್ಣೆ? ದೂರವಾಸಿನಂ. ಅದು ಹೇಗಾಗಿದೆ ಅಂದ್ರೆ ಆ ಕಿರಿಚಿದ ಧ್ವನಿ ನನ್ನ ಕಿವಿಯಲ್ಲಿ ಮರೆಯೋಕ್ಕಾಗಲಿಲ್ಲ. ಋಣಂ ಪ್ರವೃದ್ಧಮಿವ ಮೇ ಹೃದಯ ಅಪಸರ್ಪತಿ. ಋಣ ಅಂತ ಸಾಲ, ಅಸಲು. ಪ್ರವೃದ್ಧಂ ಚಕ್ರಬಡ್ಡಿ, ಸುಸ್ತಿ ಬಡ್ಡಿ, ಅಸಲು ಬಡ್ಡಿ ಜೊತೆಯಲ್ಲಿ ಬೆಳೆದಂತೆ. ಅಯ್ಯೋ, ನಾ ದ್ರೌಪದಿ ಋಣ ತೀರಿಸಲಿಲ್ವಲ್ಲ ಅಂತ. ನನ್ನ ಹೃದಯವನ್ನು ಬಿಟ್ಟು ಹೋಗಿಲ್ಲ ಕಾಣೋ, ನಾ ದ್ರೌಪದಿ ಋಣ ತೀರಿಸಬೇಕು. ಪಾಂಡವಋಣವಲ್ಲ, ಪಾಂಡವರು ಕ್ಷಮೆ ಮಾಡಿದರು ದುರ್ಯೋಧನನನ್ನು. ನಾನು ತಂತ್ರವನ್ನು ಮಾಡಿ ಆ ವಂಶವನ್ನು ಕ್ಷಯ ಮಾಡ್ತೇನೆ, ಹೋಗಿ ಹೇಳು ಅಂತ ಹೇಳಿದ ಕೃಷ್ಣ. ನಿಮಗೆ ಅರ್ಥ ಆಗುತ್ತೆ ನೋಡಿ, ಸಿ ದಿ ಫೋರ್ಸ್. ಆ ದ್ರೌಪದಿ ಆ ಮಾತನ್ನು ಹೇಳಿ 13 ವರ್ಷ ಆಗಿದೆ ಅಜ್ಞಾತವಾಸ ಮುಗಿದು. ಪಾಂಡವರಿಗೆ ಇವನು ಮನಸ್ಸನ್ನು ಬಿಟ್ಟು ಹೋಗಲಿಲ್ಲ. ಅವತಾರ ಸಮಾಪ್ತಿ ಕಾಲದಲ್ಲಿ ದ್ರೌಪದಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಮಗು, ಹೆಣ್ಣು ಮಗು, ಆಟ ಆಡ್ತಾ ಆಡ್ತಾ ಮನೆ ಬಾವಿ ನೆಲಬಾವಿ, ಒಂದು ತೋಟದಲ್ಲಿರುವ ನೆಲಬಾವಿಯಲ್ಲಿ ಆ ಚೆಂಡು ಪುಟಿದೆದ್ದು ಹೋಗಿ ಬಾವಿಯಲ್ಲಿ ಬಿದ್ದು ಬಿಡುತ್ತೆ. ತಾಯಿ ಹೇಳಿರ್ತಾಳೆ, ಬಾವಿ ಹತ್ರ ಹೋಗಬೇಡ ನೀನು ಮಗು, ಇತ್ಲಾಗ ಆಡ್ಕೋ. ಆ ಬಾವಿ ಕಾಂಪೌಂಡ್ ಇಲ್ಲ, ಕಾಂಪೌಂಡ್ ಗೋಡೆ ಕಟ್ಟಿಲ್ಲ. ಮಗು ಹೇಳ್ತು, ಯೋಚನೆ ಮಾಡಬೇಡ, ಆದರೆ ಚೆಂಡು ಕೆಡಬೇಕಲ್ಲ. ಚೆಂಡು ಹೋಗಿ ಬಾವಿಯಲ್ಲಿ ಬಿತ್ತು ನೆಲಬಾವಿಯಲ್ಲಿ. ಈ ಮಗು ಅಮ್ಮ ಬೈತಾಳ, ಹೊಸ ಚೆಂಡು ಕೊಟ್ಟಿದ್ದಾಳಲ್ಲ ಅಂತ. ರೇಷ್ಮೆ ಲಂಗ ಮುದ್ರಕೊಂಡು ಬಾವಿ ಹತ್ರ ಕುಕ್ಕರ್ಗಾಲು ಕೂತ್ಕೊಂಡು ಬಾಯಿಲಿ ಬಾಯಿಲಿ ಅಂತ ನೀರನ್ನು ಮಗಿದು ಮಗಿದು ಚೆಂಡನ್ನು ಹತ್ರ ಕರೆಯುತ್ತೆ. ಇನ್ನೊಂದು ಸ್ವಲ್ಪ ಬರೋ ಅಷ್ಟರಲ್ಲಿ ತಿರುಗಿಬಿಡುತ್ತೆ ಚೆಂಡು. ಆಗ ಮಗು ಇನ್ನು ಸ್ವಲ್ಪ ಬಿದ್ದರೆ ಈ ಕೈಗೆ ಸಿಕ್ಕಿಬಿಡ್ತು, ಮುಂದೆ ಹೋದ್ರೆ ಆಗೋದಿಲ್ವಲ್ಲ ಅಂತ ಬಗ್ಗಿ ಎತ್ತುಕೊಳ್ಳುವ ಅಷ್ಟರಲ್ಲಿ ಅದಕ್ಕೆ ಬಿದ್ದರೆ ಮಗು. 3 ಸಲ ಕೆಳಗೆ ಮೇಲೆ ನೀರು ಕುಡಿದಾಗ ಅಕ್ಕಪಕ್ಕದವರು, ಅಯ್ಯೋ ಮಗು ಬಾವಿಗೆ ಬಿತ್ತು, ಈ ತಾಯಿಗೆ ಬುದ್ಧಿ ಇದೆಯೇ? ಮಗು ಸಾಯಿಲಿನ ತಲುವೆ ತಾಯಿಯಲ್ಲಿ ಬಿಟ್ಟದ್ದು, ಅವಳಿಗೆ ಬುದ್ಧಿ ಇದ್ರೆ ಮಗುವನ್ನು ನಿಲ್ಬಿಡ್ತಿದ್ಲೆ ಬಾವಿನ ನೋಡಿ ಅಂತ ಅವರೆಲ್ಲ ತಾಯಿಯನ್ನು ಬೈಯುವಾಗ, ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಇವಳು ರೇಷ್ಮೆ ಸೇರೆ ಉಟ್ಕೊಂಡಿದ್ದಾಳೆ ತಾಯಿ, ಮಗು ಹೀಗಾಗಿರೋದು ಗೊತ್ತಿಲ್ಲ, ಅಯ್ಯೋ ನನ್ನ ಮಗು ಬಾವಿಗೆ ಬಿತ್ತೆ ಅಂತ ಬಂದು ತಾನೂ ಬಿದ್ದು ಆ ಮಗುವನ್ನು ಮೇಲೆ ಕೆತ್ತಿ ಅದರ ಬಾಯಲ್ಲಿದ್ದ ನೀರನ್ನೆಲ್ಲ ಕಗ್ಗಿಸಿ ಆಮೇಲೆ ಆ ಮಗು ಉಳ್ಕೊಂತು. ಆಮೇಲೆ ಅದಕ್ಕೆ ವಯಸ್ಸಾಯಿತು, ಒಳ್ಳೆ ಗಂಡ ಸಿಕ್ಕಿದ, 3-4 ಮಕ್ಕಳು ಆಯಿತು. ಅದಾದ ಮೇಲೆ ಯಾರೋ ಒಬ್ರು ಮುದುಕಿ ಬರ್ತಾಳೆ, ಈ ಮಗು ಬಾವಿಗೆ ಬಿದ್ದಾಗ ಅಯ್ಯೋ ತಾಯಿಗೆ ಬುದ್ಧಿ ಇದೆ ಅಂತ ಹೇಳಿದೆ ಅವಳು ಪಕ್ಕದ ಮನೆಯವಳು. ಇವಳನ್ನು ನೋಡ್ತಾಳೆ, ಇದೇ ಮಗು ಅಲ್ವೇನಮ್ಮ ಬಾವಿಗೆ ಬಿದ್ದಿದ್ದು ಅಂದ್ರೆ, ಇವತ್ತು ನಡೆದಂತೆ ತಾಯಿ ಹೇಗೆ ಬಿಕ್ಕಿ 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 ಹೇಳ್ತಾಳೆಯೋ ಹಳೆಯ ಘಟನೆ ನೆನೆಸಿಕೊಂಡು. ಅದೇ ರೀತಿಯಲ್ಲಿ ಕೃಷ್ಣ ದ್ರೌಪದಿ ಪರಿಭವವನ್ನು ಎಂದೆಂದೂ ಮರೆಯಲಿಲ್ಲ. ವ್ಯಾಖ್ಯಾನ ಹಾಗೆ ಮಾಡಿದ್ದಾರೆ ನೋಡಿ, ಇದು ಪಿಳ್ಳೆ ಲೋಕಾಚಾರ್ಯರು ಸೂತ್ರ, ಅದರ ಮೇಲೆ ಸ್ವಾಮಿ ಅಣ್ಣಂಗರಾಚಾರ್ಯರ ವ್ಯಾಖ್ಯಾನ ಇದು. ನೆಲಭಾವಿ ಎನ್ನುವುದು ಸಂಸಾರ, ನಾವೆಲ್ಲ ಮಕ್ಕಳಿದ್ದಂತೆ. ಅದರ ದ್ರೌಪದಿ ಅತ್ಯಂತ ಆಪ್ತ ಶಿಶು ಭಗವಂತನಿಗೆ, ಅವಳಿಗೆ ಬಂದ ಕಷ್ಟ ಬಾವಿ ನೀರು ಕುಡಿದ ಪರಿಸ್ಥಿತಿ. ಆ ಮಗು ಮೇಲಕ್ಕೆ ಬಂತು, ಅವನು ಎತ್ತಿದ, ಸೀರೆ ಅನುಗ್ರಹ ಮಾಡಿ ಉಪಕಾರ ಮಾಡಿದ, ಆಮೇಲೆಲ್ಲ ಆಯಿತು. ದ್ರೌಪದಿಗೆ ಪಟ್ಟಾಭಿಷೇಕವೂ ಆಯಿತು, ಅವತಾರವೂ ಮುಗಿಯಿತು. ದ್ರೌಪದಿ ಪಟ್ಟಾಭಿಷೇಕ ಆಗಿ 36 ವರ್ಷದ ನಂತರ ಕೃಷ್ಣಾವತಾರ ಮುಗೀತಾ ಇದೆ. ನಾ ಅತಿ ಸ್ವಸ್ಥ ಮನಾಯಯೌ, ದಿಸ್ ಈಸ್ ದಿ ಹ್ಯೂಮನ್ ನೇಚರ್ ಆಫ್. ಒಬ್ಬ ಮನುಷ್ಯನಿಗೆ ಇಷ್ಟು ಕರುಣೆ ಇರುವುದಾದರೆ ಭಗವಂತನ ಕರುಣೆ ಎಷ್ಟು ಅಪಾರವಾದದ್ದು. ಕರುಣೆ ಎನ್ನುವುದು ಅವನಿಗಿಂತ ದೊಡ್ಡದು. ಆ ಕರುಣೆಯಲ್ಲಿ ತ್ವರೆ ಭಕ್ತರನ್ನು ರಕ್ಷಿಸಬೇಕು ಅನ್ನುವ ಅವಸರ ಇದೆಯಲ್ಲ, ಇದನ್ನು ಅನುಭವಿಸಿದವರಿಗುಂಟು. ಇಲ್ಲದೇ ಇದ್ರಿಲ್ಲ, ಭಕ್ತಿಗಿಂತ ಮೇಲ್ಪಟ್ಟ ರಸ 9 ರಸಗಳಲ್ಲಿ ಯಾವುದೂ ಇಲ್ಲ. ಅದನ್ನು ಮಹಾಭಾರತ ಹೇಳುತ್ತೆ, ಭಾಗವತ ರಾಮಾಯಣ ಇವತ್ತು ನಮ್ಮನ್ನು ಕಾಪಾಡುವುದಿದೆ.
ಶುಷ್ಕವಾದ ವೇದಾಂತ ಚರ್ಚೆಗಳು ನಮಗೆ ಪ್ರಯೋಜನ ಆಗೋದಿಲ್ಲ, ಯಾರಿಗೂ ಉಪಯೋಗ ಬರುವುದಿಲ್ಲ, ಅರ್ಥ ಆಗೋದಿಲ್ಲ ತಲೆಗೆ. ಮೂಲ ಮಹಾಭಾರತ, ಮೂಲ ರಾಮಾಯಣ, ಮೂಲ ಭಾಗವತ, ಈ ಮೂರು ಗ್ರಂಥಗಳನ್ನು ನಿತ್ಯ ಓದುತ್ತಾ ಬನ್ನಿ, ನಿಮ್ಮ ಪ್ರಶ್ನೆಗಳೆಲ್ಲ ಬಿಟ್ಟೋಗುತ್ತೆ. ಐಹಿಕ ಆಮುಷ್ಮಿಕ ಫಲಗಳು. ಇದು ದ್ರೌಪದಿಯನ್ನ ಕೃಷ್ಣ ಎಷ್ಟು ಬಗೆಯಿಂದ ಮುಂದೆ ರಕ್ಷಿಸಿದ ಅನ್ನೋದಕ್ಕೂ ನಿಮ್ಮ ಪ್ರಮಾಣ ಕೊಡಬೇಕು. ಅವಳು ಹೊರಳ್ತಾಳೆ ಸಭೆಯಲ್ಲಿ, ನೀನು ಭಕ್ತರಿಗೆ ಎಷ್ಟು ಶೀಘ್ರವಾಗಿ ಒದಗ್ತೀಯೇ, ಅವರು ಪ್ರಾರ್ಥನೆ ಮಾಡಿ ಬರ್ತೀಯನಯ್ಯ ಸ್ವಾಮಿ ಎಂಬುದಾಗಿ ಇರುವಂತ 7-8 ಶ್ಲೋಕದಲ್ಲಿ ಮೂಲದಲ್ಲಿ ಆ ದ್ರೌಪದಿಯ ಪ್ರಾರ್ಥನೆ. ಕುಮಾರವ್ಯಾಸನಂತಹ ಭಕ್ತ ಕವಿ ಈ ಜಾಗ ಬಿಟ್ಟಾನೆ ಯೋಚನೆ ಮಾಡಿ. ಕರ್ಣನ ಪಾತ್ರ ಒಂದು ಬಿಟ್ರೆ ಕುಮಾರವ್ಯಾಸ ಭಾರತ ಅತ್ಯಂತ ಶ್ರೇಷ್ಠವಾಗಿದೆ. ನನಗೇನು, ನಾನು ಕುಮಾರವ್ಯಾಸನ ಭಕ್ತನೇ. ಆ ಕರ್ಣನ ಜಾಗ ಮಾತ್ರ ತಪ್ಪಿ ಪಂಪನ ದಾರಿ ಕಳ್ಕೊಂಡು ಹೋಗಿಬಿಡ್ತಾನೆ. ನಾಳೆ ಕರ್ಣನ ಮರ್ಯಾದೆ ತೆಗಿತೀನಿ, ಕುಮಾರವ್ಯಾಸನ ಮರ್ಯಾದೆ ತೆಗಿತೀನಿ. ನಾನು ಕೃಷ್ಣನ ಮೇಲೆ ಅಪಸ್ವರ ಮಾತಾಡುವುದು, ಕರ್ಣನನ್ನು ಹೊಗಳುವುದು, ಈ ತಕ್ಕಡಿ ಬ್ಯಾಲೆನ್ಸ್ ಹೀಗೆ ಮಾಡುವುದು, ಇದು ಭಾರತೀಯ ಸಂಸ್ಕೃತಿಗೆ ಅಪಚಾರ. ಇದು ಮೂಲ ಗ್ರಂಥಗಳಿಗೆ ದ್ರೌಪದಿ ಸ್ತೋತ್ರ ಮಾಡ್ತಾಳೆ ಕೃಷ್ಣನಿಗೆ. ಮೂಲ ಭಾರತಕ್ಕಿಂತ ತುಂಬಾ ಸೊಗಸಾಗಿರುವ ಜಾಗ ಕುಮಾರವ್ಯಾಸ ಭಾರತ. ಅದನ್ನ ಒಂದು 2-3 ಪದ್ಯ ಓದಿ ತೋರಿಸ್ತೇನೆ ನೋಡಿ. ನಿನ್ನೆ ಮೂಲ ಭಾರತದಲ್ಲಿ ದ್ರೌಪದಿ ಹೇಗೆ ಜೀವಾತ್ಮ ಸ್ಥಾನೀಯಳು, ಹೇಗೆ ಪಂಚಪಾಂಡವರು ಅವಳ ಪ್ರಾಣದ ಸ್ವರೂಪದಲ್ಲಿದ್ದವರು, ಇದೀ ಸಂಕೇತಾರ್ಥವನ್ನೆಲ್ಲ ನಾನೊಂದು ರೀತಿಯಲ್ಲಿ ತಮಗೆ ವಿವರಿಸಿದ್ದೇನೆ. ಅದರ ಅದೇ ಶಬ್ದಗಳನ್ನು, ಅನೇಕ ಶಬ್ದಗಳನ್ನು ಕುಮಾರವ್ಯಾಸ ಇಲ್ಲಿಯೂ ಉಪಯೋಗಿಸಿಕೊಂಡು ಹೇಳಿದ್ದಾನೆ. ಒದೆ ದೊಡೊಲಿದ ವರುಂಟೆ, ಬೈ ದೊಡೆ ಪದವ ನಿತ್ತ ವರುಂಟೆ, ಕರುಣಾಸ್ಪದರನ ಕೇಳ್ದರಿಯನೇ ಕಮಲಾಸನಾದ್ಯರಲಿ. ಒದೆದರೆ ಒದೆ ದೊಡೆ ಒಲಿದವರುಂಟೆ. ಭೃಗು ಮಹರ್ಷಿ ಹೋಗಿ ಶ್ರೀಮನ್ನಾರಾಯಣನ ಎದೆಯನ್ನು ಒದ್ದ. ಅವರೆಲ್ಲ ಸಾತ್ವಿಕರಲ್ಲ, ತಾಮಸರು, ರಾಜು. ನಿನ್ನ ಕಡೆ ಬಂದ್ರೆ ನೀ ಲಕ್ಷ್ಮೀ ಲೋನ್ನಾಗಿದ್ಯಾ ಅಂತ ಬಂದ್ರೆ, ಅಯ್ಯೋ ನನ್ನ ಕಲ್ಲು ಎದೆ ಮೇಲೆ ನೀವು ಒದ್ರಿ, ನಿಮ್ ಕಾಲ್ಗೆ ಎಷ್ಟು ನೋವಾಯಿತು ಅಂತ. ಒದೆ ದೊಡೆ ಒಲಿದವರುಂಟೆ, ಬೈ ದೊಡೆ ಪದವನಿತ್ತವರುಂಟೆ. ಶಿಶುಪಾಲನಿಗೆ ಕರುಣಾಸ್ಪದರನ ಕೇಳ್ದರಿಯನೇ ಕಮಲಾಸನಾದ್ಯರಲಿ. ಕರುಣೆಗೆ ಆಸ್ಪದ ಜಾಗ ಕೊಟ್ಟವರೆಲ್ಲಿದ್ದಾರೆ? ಕರುಣೆ, ಅಯ್ಯೋ ಕರುಣೆ ಬೇಡ ಅಂತಾರೆ ಹೃದಯದಲ್ಲಿ. ಪದವ ಸೋಂಕಿತಮು ಹೊರಡುತ್ತಿದ್ದುದುಗಡ ಹೆಂಗುಸಿನ ಹೇರಾಳದ ಕೃಪಾಳುವೆ ಕೃಷ್ಣ ಸಲಹೂ ಎಂದು ಹೊರಲಿದಲು ತರಳೆ. ಪದವ ಸೋಂಕಿದ ಮೂಹರಡು, ಮೂಹರಡು ಅಂದ್ರೆ ಕಲ್ಲು, ಯಾವ ಕಡೆ ನೋಡಿದ್ರು ಕಲ್ಲು ಅಹಲ್ಯೆ. ಪದವ ಸೋಂಕಿದ ಮೂಹರಡು ತಿದ್ದಿದುದು, ಅದು ಮನುಷ್ಯ ರೂಪದಲ್ಲಿ ಅಹಲ್ಯೆ, ಪಾದ ಸ್ಪರ್ಶದಿಂದ ಮನುಷ್ಯರಾಗಿಬಿಟ್ಲು. ಅದರಲ್ಲಿ ಕೃಷ್ಣ, ನೀನು ಎಲ್ಲಿಯೂ ಹೆಂಗಸರಿಗೆ ಕಷ್ಟ ಬಂದ್ರೆ ಅಳುವವನಲ್ಲವೇ, ಹೆಂಗುಸಿನ ಹೇರಾಡದ ಕೃಪಾಡುವೆ ಕೃಷ್ಣ ಸಲಹೂ ಎಂದು ಹೊರಲಿದಳು ತರಳೆ. ಮೈದಗೆದವಿ ಪ್ರಾಣವಾಯುಗಳು ಐದು, ಪಂಚಪಾಂಡವರನ್ನು ಐದು ಪ್ರಾಣಗಳು ಅಂತ ಇಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಾಳೆ ನೋಡಿ. ಮೈದಗೆದವು ಪಂಚಪ್ರಾಣ ಹೋಗಿಬಿಡ್ತು ಕೃಷ್ಣ ನನಗೆ. ಬಳಿಕ ನಗಾರು ಮರುಗುವರು ಐದತನ ಒಂದುಳಿಯಲು ಉಳಿಬಹುದು ಮಿಕ್ಕ ಮಹಿಮೆಗಳು. ನನಗೆ ಮುತ್ತೈದೆತನ ಅಂತ ಒಂದಿದ್ರೆ ಉಳಿದಿದ್ದ ಮಹಿಮೆ ಎಲ್ಲ ಇರುತ್ತದೆ. ಹಣೆಯಲ್ಲಿ ಕುಂಕುಮ ಒಂದಿಲ್ದಿದ್ರೆ ಎಷ್ಟು ಒಡವೆ ಹಾಕೊಂಡ್ರೆ ಏನ್ ಪ್ರಯೋಜನ? ಒಬ್ಬ ಸ್ತ್ರೀಯಾದವಳು ಶವಾಲಂಕಾರ, ವಿಧವಾಲಂಕಾರ, ಭೂಷಿತೋಪಿ ಭಯಂಕರ, ರಾವಣ ಅಷ್ಟು ಒಡವೆ ಹಾಕೊಂಡ್ರು ಹಾಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ. ಸ್ಮಶಾನ ಚೈತ್ಯ ಪ್ರತಿಮಾ ಭೂಷಿತೋಪಿ ಭಯಂಕರ. ಹೆಣಕ್ಕೆಷ್ಟೋ ಹಾರ ಹಾಕಿರ್ತಾರೆ ಬಂದವರೆಲ್ಲ, ಪುಷ್ಪಗುಚ್ಛ ಇಡುವುದು ಪದ್ಧತಿ. ಆ ಹೆಣ ಸತ್ತು ಮೇಲೂ ಅದನ್ನೆಲ್ಲ ಹೊರಬೇಕು. ಸತ್ತವನ ಪಾಡು ನಾಯಿ ಪಾಡು, ಅವನು ಹೊರವರು 4 ಜನ, ಇವನ ಮೇಲೆ ಹಾರ ಬೇರೆ ಹಾಕಿರ್ತಾರೆ. ಸ್ಮಶಾನ ತಗೊಂಡೋಗಿ ಏನ್ ಮಾಡ್ತಾರೆ ಅಲ್ಲಿ, ಇದು ಇನ್ನು ಬಾಡಿಲ್ಲ ಹೊಸ ಹಾರ. ಅಲ್ಲಿ ಯಾವುದೋ ಒಂದು ಚೈತ್ಯ ವೃಕ್ಷ ಇರುತ್ತೆ, ಒಂದು
ಹೆಣ ಹೂತಿದ್ರೆ ಅದರ ಮೇಲೆ ಸಮಾಧಿ ಮಾಡಿ ಒಂದು ಜ್ಞಾಪಕಾರ್ಥ ವೃಕ್ಷ ನೆಡ್ತಾರಲ್ಲ ಚೈತ್ಯ ವೃಕ್ಷ ಅದರ ಮೇಲೆ ಈ ಹಾರವನ್ನೆಲ್ಲ ಹಾಕಿರ್ತಾರೆ ಇದನ್ನು ಸುಡೋಕ್ ಮುಂಚೆ ಸ್ಮಶಾನಕ್ಕೆ ಹೋದವರು ಆ ವೃಕ್ಷ ಈ ಹಾರ ಹಾಕೊಂಡಿರೋದ್ರ ನೋಡಿದ್ರೆ ಬೆದರಿ ಹೆಣಕ್ಕೆ ಇದ್ದದ್ದು ಅಂತ ಹೊರಬರುವಂತೆ ಸ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ ಭಯಂಕರ ವಾಲ್ಮೀಕಿ ಕೊಡುವ ಉದಾಹರಣೆ ಇದು ನಮ್ಗೆ ಶತ್ರು ಮರೆಯುವುದಿಲ್ಲ ನೋಡಿ ವಾಲ್ಮೀಕಿ ರಾಮಾಯಣ ಎಲ್ಲಿ ಯಾವ್ದು ಬೇಕೋ ಅಂತ ವಾಕ್ಯ ಜ್ಞಾಪಕ ಬರುತ್ತೆ ಹಾಗೆ ಬರೆದಿದ್ದಾರೆ ಶಾಸನ ಶಿಲಾಶಾಸನ ಬರೆದಾಗ ವಾಲ್ಮೀಕಿ ಮೈ ದಗೆದವಿ ಪ್ರಾಣವಾಯುಗಳು ಇದು ಬಳಿಕ ಎನಗಾರು ಮರುಗುವರು ಐದೆತನವೊಂದುಳಿಯಲು ಉಳಿಯುವುದು ಮಿಕ್ಕ ಮಹಿಮೆಗಳು ಬೈದು ಫಲವೇ ನಿನ್ನು ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಎಂದು ಒರಲಿದಳು ಲಲಿತಾಂಗಿ ಪ್ರಾಣವಾಯು ಹೋಗ್ಬಿಡ್ತು ಆದರೆ ನನ್ನ ಗಂಡಂದರು ಬದುಕಿರ್ಬೇಕು ಅವರು ದುಷ್ಟರಾದರೂ ನನ್ನ ಮಾನವನ್ನ ಹೋಗೋದನ್ನು ನೋಡ್ತಿದ್ರು ಅವ್ರನ್ನ ಬದುಕಿಸ್ಬೇಕು ಯಾಕೆ ಅವರು ಅವರಿದ್ರೆ ನನಗೆ ಪಂಚ ಈ ಮುತ್ತು ಐದೆ ಐದು ಮುತ್ತುಗಳು ಯಾವುದು ಮೂಗಿಗೆ ಹಾಕುವ ಆಭರಣ ಕಿವಿಗೆ ಹಾಕುವ ಆಭರಣ ಮಾಂಗಲ್ಯ ಕಾಲಿಗೆ ತೊಡುವಂತಹ ಉಂಗುರ ಈ ಹಣೆಯ ತಿಲಕ ಇದು ಮುತ್ತೈದೆ ಈ ಐದು ಮುತ್ತು ಹೋದ್ರೆ ಕೆಲವರು ಬದುಕಿರುವಾಗಲೇ ಒಂದೊಂದನ್ನು ಪರಿತ್ಯಾಗ ಮಾಡ್ತಾರೆ ಗಂಡ ಇರುವಾಗಲೇ ಇದು ಪರಿತ್ಯಾಗ ಆಗಲಿ ಭಾರತೀಯ ಸಂಸ್ಕೃತಿಗೆ ಎಷ್ಟು ಅಪಮಾನ ಇದನ್ನು ಹಿರಿಯರು ಮಾಡಿ ಇದು ಸ್ಲೇವರಿ ಲಕ್ಷಣ ಅಲ್ಲ ಉಪಯೋಗ ಇಲ್ಲದೆ ಇದ್ರು ನನ್ನ ಗಂಡಂದ್ರು ಬದುಕಬೇಕು ಕೃಷ್ಣ ಅವರನ್ನು ಬದುಕಿಸು ನಿನ್ನ ಮೈದುನರು ಮರುಳಾಟ ಮಾಡಿ ನನ್ನನ್ನು ಮಾರುಬಿಟ್ಟಿದ್ದಾರೆ ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಎಂದು ಒರಳಿದಳು ಲಲಿತಾಂಗಿ ಗತಿವಿಹೀನರಿಗ ಕಟ ನೀನೇ ಗತಿಯಲೈ ಗೋವಿಂದ ರಿಪುಬಾಧಿತರಿಗೆ ಅವಲರಿಗೆ ಆರ್ತರಿಗೆ ನೀ ಪರಮ ಬಂಧುವಲ ಸತಿಪಶುದ್ವಿಜ ಬಾಧೆಯಲ್ಲಿ ಜೀವಿತವ ತೊರೆವರು ಗರುವರು ಅದು ಇಂಗಿತೇ ಸುಯೋಧನ ಸಭೆಯೊಳು ಎಂದು ಒರಲಿದಳು ಲಲಿತಾಂಗಿ ಸತಿ ಪಶುದ್ವಿಜ ಬಾಧೆಯಲ್ಲಿ ಒಬ್ಬ ಪತಿವ್ರತೆ ಸ್ತ್ರೀಗೆ ಎಲ್ಲಿಯಾರು ತೊಂದರೆ ಆಗ್ತಿದ್ರೆ ಒಂದು ಗೋವಿಗೆ ಎಲ್ಲಾರು ತೊಂದರೆ ಮಾಡ್ತಾ ಇದ್ರೆ ಒಬ್ಬ ಬ್ರಾಹ್ಮಣನಿಗೆ ತೊಂದರೆ ಮಾಡ್ತಾ ಇದ್ರೆ ಜೀವಿತವ ತೊರೆವರು ಗರುವರು ದೊಡ್ಡವರು ತಮ್ಮ ಪ್ರಾಣ ಬಿಟ್ಟಾದರೂ ಅದನ್ನು ಕಾಪಾಡ್ತಾರೆ ಸಾಮಾನ್ಯವಾಗಿ ಕೃಷ್ಣ ನೀನು ಈ ಬ್ರಾಹ್ಮಣರಿಗಿಂತ ಕಡೆಯಾಗಿ ಬಿಟ್ಟಿಯ ನನ್ನ ಕಾಪಾಡಬೇಡವೆ ಎಲ್ಲ ಕಥೆ ಒಂದೊಂದೇ ಒಂದು 20 ಪದ್ಯದಲ್ಲಿ ವರ್ಣಿಸ್ತಾನೆ ಚರಣ ಭಜಕರ ಮಾನಃ ನೀ ಹರಿಬವಾರದು ಕೃಷ್ಣ ನಿನ್ನ ಚರಣವನ್ನು ಭಜಿಸುವ ಭಕ್ತರಿಗೆ ತೊಂದರೆಯಾದರೆ ಈ ಅಪಮರ್ಯಾದೆ ಯಾರಿಗೆ ಸೇರಿದ್ದು ಕೃಷ್ಣ ಯೋಚನೆ ಮಾಡ್ಕೋ ನೀನು ನಾಮಸ್ಮರಣ ಧನಿಕರಿಗುಂಟೆ ಗಲ್ಲಣೆ ಘೋರಪಾತಕದ ನಿನ್ನ ನಾಮಸ್ಮರಣೆ ಮಾಡುವ ಭಕ್ತರಿಗೆ ಈ ಜೀವನದಲ್ಲಿ ಗಲ್ಲಣೆ ಅನ್ನೋದು ಬರುವುದುಂಟೆ ಪರಮ ಭಕ್ತ ಕುಟುಂಬಕನು ನೀ ಕರುಣಿಯಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ ಕೃಷ್ಣ ಶರಣ ಭಜಕ ಕುಟುಂಬಕನು ಏನು ಶಬ್ದ ಹಾಕ್ತಾನೆ ನೋಡಿ ಸಂಸ್ಕೃತ ನಿನ್ನ ಶರಣರು ನಿನ್ನ ಭಜನೆ ಮಾಡುವವರು ಅವರಂದ್ರೆ ನಿನ್ನ ಕುಟುಂಬದವರು ಅಂತ ನೋಡ್ತೀಯಪ್ಪ ನೀ ಕೈಬಿಟ್ಟರವರಿಗೆ ಯಾರಯ್ಯ ಕೃಷ್ಣ ಸಲಹೆಂದು ಒರಲಿದಲು ತರಳೆ ಕಾಪಾಡು ಕಾಪಾಡು ಅಂತ ಅಳ್ತಿದ್ದಾಳೆ ಕರುಣಿನಿ ಕಾರುಣ್ಯ ಪಾತ್ರದ ತರಳೆತ ದೀನಾರ್ಥಿ ದುಃಖೋತ್ತರಣನಿ ದೀನಾರ್ಥ ದುಃಖಿತಯಾನು ಜಗವರಿಯೇ ಪರಮ ಪಾಲಕ ನೀನೇ ಗತ್ಯಂತರದ ವಿಹ್ವಲೆ ತಾನಲ ನಿಷ್ಠುರವಿದೇನೈ ಕೃಷ್ಣ ಎಂದು ಒರಲಿದಳು ತರಳಾಕ್ಷಿ ಮರೆದನಭ್ಯುದಯದಲ್ಲಿ ನೀನೆಂದರಿವೆನು ಆಪತ್ತಿನಲ್ಲಿ ನನಗೆ ಅಭ್ಯುದಯ ಬಂತು ಪಟ್ಟಾಭಿಷೇಕ ಮಾಡಿದೆ ಆವತ್ತು ನಾ ತಪ್ಪು ಮಾಡಿದೆ ಕೃಷ್ಣ ನಿನ್ನನ್ನು ನೆನೆಸ್ಕೊಳ್ಳಿಲ್ಲ ಮರೆದನಭ್ಯುದಯದಲ್ಲಿ ನೀನೆಂದರಿವೆನಾಪತ್ತಿನಲಿ ಮದದಲ್ಲಿ ಮುರುಕಿಸುವೆನು ಒಬ್ಬಿನಲಿ ಕಳವಳಿಸುವೆನು ಕೋಡಿಯಲಿ ಅರಿಯದ ಅಜ್ಞರ ಗುಣವ ದೋಷವನು ಅರಸುವರೆ ಏನೋ ತಿಳಿದೆ ನನಗೆ ಅಭ್ಯುದಯವಾದಾಗ ನಿನ್ನ ಮರೆತು ಬಿಟ್ಟೆ
ಆ ಸುಖ ಹಾಗೆ ಮಾಡಿಸ್ತು, ಕಷ್ಟ ಬಂದಾಗ ನೆನೆಸ್ಕೊಳ್ತೇನೆ. ಈ ಅಜ್ಞರ ಗುಣದೋಷವನ್ನು ನೋಡ್ತಾರಿಯೇ ಸ್ವಾಮಿ. ನಿನ್ನಡಿಯ ಕೃಪೆಯನ್ನು ಮೆರೆಯಲಾಗದೆ ಕೃಷ್ಣ, ನಿನ್ನ ಪಾದಕ್ಕೆ ಸೇರಿದ ಒಂದು ಧೂಳಂತ ತಿಳ್ಕೊಂಡು ಕಾಪಾಡಬೇಡವೆ ಎಂದು ಒರಲಿದಳು ನಳಿನಾಕ್ಷಿ. ಇದು ಒತ್ತಳು ಒತ್ತಳು ಅದು ಅಳ್ತಾನೆ ಇರಬೇಕು, ಹೇಳಬೇಕು ಅನಿಸುತ್ತೆ. ಯಾಕೆ ಅದರಲ್ಲಿ ಭಕ್ತಿ ಸೇರಿರೋದ್ರಿಂದ ಗೋಪಿಕಾ ಗೀತೆ ಇದ್ದಾಗಿದೆ ಇದು ಭಾಗ. ಇದು ಕುಮಾರವ್ಯಾಸ, ಇದರಲ್ಲಿ ದೂರ್ವಾಸ ಪ್ರಸಂಗ. ಕುಮಾರವ್ಯಾಸದ ಒಂದು ಆ ಕರ್ಣ ಕುಂತಿ ಕರ್ಣ ಕೃಷ್ಣ ರಾಯಭಾರ ಪ್ರಸಂಗ ಒಂದು ಆ ನಾಲ್ಕು ಪೇಜ್ ಹರಿದು ಹಾಕಿಬಿಡಿ. ಉಳಿದಿದ್ದೆಲ್ಲ ಅದ್ಭುತವಾಗಿದೆ ಕುಮಾರವ್ಯಾಸ. ಇಡೀ ಭಾರತ ದೇಶದಲ್ಲಿ ಇಷ್ಟು ಸುಂದರವಾಗಿ ಮೂಲ ಭಾರತಕ್ಕೆ ಹೋಲುವಂತೆ ಅದು ಶಬ್ದಗಳು ಎಣಿಕೆ ಮಾಡದೆಯೇ ಬಂದು ಬಂದು ಕೂತಿರುವುದು, ಪದಪುಂಜಗಳು ಸಂಸ್ಕೃತಮಯವಾಗಿರುವುದು, ಆ ಪಾಂಡಿತ್ಯ, ಆ ಗಾಂಭೀರ್ಯ, ಆ ಸೊಗಸು. ಇವತ್ತು ನಾನು ರಾಗವಾಗಿ ಹಾಡಬೇಕು ಅಂತ ಬರಲಿಲ್ಲ, ಅದು ಹಾಡಿಸ್ತಾ ನೋಡಿ ಅವನು ತಗೊಂಡ ಅದನ್ನಾದ್ರು. ಕೃಷ್ಣ ಎಲ್ಲಿದ್ದ? ದ್ವಾರಕೆಯಲ್ಲಿ ಮಲಗಿದ್ದ. ಇತ್ತ ದ್ವಾರಾವತಿಯೊಳಗೆ ಜೀವೋತ್ತಮನು ಭಕುತರಿಗೆ ತನ್ನನ್ನು ತೆತ್ತು ಬದುಕುವನೆಂಬ ಪರಮವ್ರತದ ನಿಷ್ಠಯನು. ದೇವೋತ್ತಮನು, ಜೀವೋತ್ತಮ ಅಂತ ಓದಿಬಿಟ್ಟೆ ತಪ್ಪು. ದೇವತಾ ಸಾರ್ವಭೌಮ ದ್ವಾರಕಾವಲ್ಲಿ ಏನ್ ಮಾಡಿದ್ದಾನೆ? ಭಕುತರಿಗೆ ತನ್ನನ್ನು ತೆತ್ತು ಬದುಕುವನೆಂಬ, ತೆರುವುದು ಶಬ್ದ ನೋಡಿ, ಕೊಟ್ಟು ಕೈ ಕೊಳೆಯುವುದು, ತೆತ್ತು ಬಿಡೋದು ಟ್ಯಾಕ್ಸ್ ಕೊಟ್ಟ ಹಾಗೆ. ತನ್ನ ಭಕ್ತರಿಗೆ ತನ್ನನ್ನು ಕೊಟ್ಟು ಕೈ ತೊಳ್ಕೊಂಡು ಬಾಕಿ ಏನು ಇಟ್ಕೊಳ್ಳುವುದಿಲ್ಲ ಅನ್ನುವ ಬಿರುದನ್ನು ಹೊಂದಿದ ಕೃಷ್ಣ. ಪರಮವ್ರತದ ನಿಷ್ಠೆಯನ್ನು ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣೀ ಸತ್ಯಭಾಮಯರೊಳು ಸಮೇಡದ ನೆತ್ತ ಸಾರಿಯ ಹರಹಿ ಹಾಸಂಗಿಯನ್ನು ಬಾಳಿಸುತ್ತ. ಪಗಡೆ ಆಟ ಆಡ್ತಿದ್ದ ಸತ್ಯಭಾಮೆ ಅಂಪೈರು, ರುಕ್ಮಿಣಿ ಕೃಷ್ಣ ಆಡ್ತಾ ಇದ್ದಾರೆ ಪಗಡೆ ಹಾಸು, ದಾಳ ಬಿಟ್ಟಿದ್ದಾನೆ ಇವನು ಕೇಳಿದಂಕೆ ಬೀಳ್ತಾ ಇದೆ. ಅಷ್ಟರಲ್ಲಿ ಕಿವಿ ಕೇಳಿಸ್ತು, ಕೇಳಿದನು ಮುರವೈರಿ ತನ್ನಯ ಮೇಳ ದೈವರ ಸತಿಯ ಹುಯ್ಯಲನು. ಅವಳ ಗೋಳಿಗೆ ಹುಯ್ಯಲು, ಏನೋ ನಿನ್ನ ಹುಯ್ಯಲು ಅಂತ ಹಳ್ಳಿ ಶಬ್ದ ಇದು. ತನ್ನಯ ಮೇಳ ದೈವರ, ತನ್ನ ಮೇಳದವರಂತೆ ಹಿಮ್ಮೇಳ ಇದ್ದ ಹಾಗೆ, ಇವನು ಹೇಳಿದ ಅವರು ಪಕ್ವಾದ್ಯ ಇದ್ದ ಹಾಗೆ ಪಾಂಡವರ ಧ್ವನಿ. ಅವರ ಸತಿಯ ಹುಯ್ಯಲನ್ನು ಕೇಳ್ತಾನೆ. ಆಳಿನೊಂದ ಅಪಮಾನ ಆಳ್ದಂಗೆಂಬ ನುಡಿಯಿಂದ, ಒಬ್ಬ ಆಡಿಗೆ ಅಪಮಾನವಾದರೆ ಅದು ದೊರೆಗೆ ಅಪಮಾನವಾದ ಹಾಗೆ. ಅನ್ ಇನ್ಸಲ್ಟ್ ಟು ದಿ ಸರ್ವೆಂಟ್ ಈಸ್ ಅನ್ ಇನ್ಸಲ್ಟ್ ಟು ದಿ ಮಾಸ್ಟರ್. ಇದು ಸ್ವಾಮಿ ಭೃತ್ಯ ಭಾವ, ಶೇಷ ಶೇಷಿ ಭಾವ, ರಾಮಾನುಜ ಸಂಪ್ರದಾಯದಲ್ಲಿ ಹೇಳುವ ನವವಿಧ ಭಾವಗಳಲ್ಲಿ ಸೇರಿಬಿಡುತ್ತೆ ನೋಡಿ. ಇದು ಕುಮಾರವ್ಯಾಸ ಯಾವ ಮತಕ್ಕೆ ಸೇರಿದವನು ಅಂತ ಕೇಳ್ತೀರಿ, ಅವನು ಪರಮ ಭಾಗವತೋತ್ತಮ. ಅಷ್ಟರ ಮೇಲೆ ಚರ್ಚೆ ಮಾಡೋಕೆ ಹೋಗಬೇಡಿ. ವಿಜಯನಗರ ಸಂಸ್ಥಾನದಲ್ಲಿ ಎಲ್ಲ ಮತಗಳು ಒಂದು ಕಡೆ ಸೇರಿದ್ದು, ಅದು ಗದಗು ಲಕ್ಕುಂಡಿ ಲಕ್ಷ್ಮಣನ ಹುಂಡಿ ಅದು. ಅಲ್ಲೆಲ್ಲ ದೇವಸ್ಥಾನಗಳನ್ನು ಕಟ್ಟಿಸಿದ್ರು, ರಾಮಾನುಜಾಚಾರ್ಯರ ಅಗ್ರಹಾರಗಳಿದ್ದು ಗದಗಿನಲ್ಲಿದ್ದು, ರಾಮಾನುಜರ ಪ್ರತಿಷ್ಠೆ ಅದು. ಕುಮಾರವ್ಯಾಸ ಬರೀತಾನೆ ಇದು. ಆ ಶಬ್ದವನ್ನು ಕೇಳಿದ ಹುಯ್ಯಲನ್ನ, ಆಳಿನೊಂದಪಮಾನ ಆಳ್ದಂಗೆ ಎಂಬ ನುಡಿಯಿಂದ ಕೋಳು ಹೋದುವೆ ಪಾಂಡುಪುತ್ರರ ಬಾಳುವೆಗಳು ಅಕಟ ಎನ್ನುತ್ತ. ಪಾಂಡುಪುತ್ರರ ಜೀವನವೇ ಹಾಳಾಗಿ ಹೋಯಿತೆ, ಅಯ್ಯೋ ದ್ರೌಪದಿಗೆ ಸ್ಥಿತಿಯಾಯಿತೆ ಎಂಬುದಾಗಿ ಲಕ್ಷ್ಮೀರೋಧ ಚಿಂತಿಸಿ ನುಡಿದ ರುಕ್ಮಿಣೀ ದೇವಿಗೆ ಈ ಹದನ. ದಾಳ ಅಲ್ಲೇ ಹಾಕಿದ, ರುಕ್ಮಿಣಿ ಕೆಲಸ ಕೆಟ್ಟಿತು, ನಾ ಹೊರಡಬೇಕಾಗಿದೆ. ಅಯ್ಯೋ ಎಲ್ಲಿ ಹೊರಡ್ತೀರ ಅರ್ಧರಾತ್ರಿಯಲ್ಲಿ? ಅಯ್ಯೋ ಈ ಕಥೆಯನ್ನ ಕೇಳು. ಕ್ರೂರ ದುರ್ಯೋಧನನು ದ್ರುಪದ ಕುಮಾರಿ ಪಾಂಚಾಲಯನು ಸಭೆಯಲ್ಲಿ ಸೀರೆಯನು ಸುಲೆಯಲ್ಕೆ ಕಾಯೈ ಕೃಷ್ಣ ಎಂದೆನು ತನಾರಿ ಹೊರಲುತ್ತಿಹಳು. ಉಟ್ಟ ಸೀರೆ ಸೆಳೆಯಲು ಬಳಿಕಲಿ ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರ ನಾರಾಯಣ. ಅಕ್ಷಯ ಸೀರೆ ಆಗಲಿ, ಅಲ್ಲಿಂದಲ್ಲೇ ಹರಿಸಿಬಿಟ್ಟ ಭಗವಂತ. ಇದು ದ್ರೌಪದಿ ದೇವಿಯ ಪರಿಭವಕ್ಕೆ ಭಗವಂತ ಹೇಗೆ ಹೋಗೊಟ್ಟ, ಅದೇ ರೀತಿಯಲ್ಲಿ ಜೀವಾತ್ಮ ಅನನ್ಯವಾಗಿ ಭಗವಂತನನ್ನು ನಂಬಿ ನಾನು ಕಷ್ಟ ಪರಿಹಾರವನ್ನು ಮಾಡು, ಇನ್ನಷ್ಟು ಶರೀರ ಕೊಡು, ಆರೋಗ್ಯ ಕೊಡು, ಅನಾರೋಗ್ಯವನ್ನು ತೆಗಿ, ಬಡತನವನ್ನು ತೆಗಿ, ಹೃದಯದಲ್ಲಿರುವ ಕಸ್ಮಲವನ್ನು ತೊಳಿ, ಇನ್ನಷ್ಟು ಸೇವೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿದರೆ ಸತ್ಯವಾಗಿ ಇವತ್ತಿಗೂ ಅನನ್ಯವಾಗಿ ಭಗವಂತ ಒಲಿಯುತ್ತಾನೆ. ಇದನ್ನು ಹೇಳೋದಕ್ಕೆ ಮಹಾಭಾರತ, ಇದನ್ನು ಹೇಳೋದಕ್ಕೆ ಭಾಗವತ. ಇದು ನಿಮ್ಮ ಸೆಕ್ಯುಲರ್ ಎಜುಕೇಷನಲ್ಲಿ ಎಲ್ಲಿ ಫಿಟ್ ಮಾಡ್ತೀರಿ ಇದನ್ನ? ಅವರ ಮುಸುಡಿ ತಿರುಗಿ ಯಾಕೆ ನೆನೆಸ್ಕೊಳ್ತೇನೆ ಅಂದರೆ,
ನಾವು ಮಾಡಿಕೊಂಡಿರುವ ದುಷ್ಟ ಪರಿಸ್ಥಿತಿ ದುರ್ಯೋಧನ ರಾಜ್ಯದ ಹೇಗೆ ಮಾಡಿದ್ದೇವೆ ನೋಡ್ಕೊ, ಇದೆಲ್ಲ ಇಟ್ಟುಕೊಂಡು ಕೈಯಲ್ಲಿ ಬೆಣ್ಣೆ ಇದ್ದು ತುಪ್ಪ ಕಲಿಯುವಂತಹ ಸ್ಥಿತಿಯಲ್ಲಿ ಈ ಗ್ರಂಥಗಳಿದ್ದು ನಮ್ಮ ಪ್ರಯೋಜನವಾಗಿಲ್ಲ. ಇರಲಿ, ದ್ರೌಪದಿಗೆ ಅಕ್ಷಯ ಅಂಬರವನ್ನಿತ್ತ, ಭಗವಂತ ಕಾಪಾಡಿದ. ಅಲ್ಲಿಂದ ಮುಂದಿನ ಕತೆ ಹೇಳಬೇಕು. ಪಾಂಡವರು ಎರಡನೇ ದ್ಯೂತದಲ್ಲಿ ಮತ್ತೆ ಧೃತರಾಷ್ಟ್ರರ ಸಂಚಿಗೆ ಒಳಗಾಗಿ ದುರ್ಯೋಧನ ತೊಡೆ ಮುರಿತೀನಿ ಹಾಗೆ ಹೇಗೆ ಅಂತ ಪ್ರತಿಜ್ಞೆ ಮಾಡಿದ್ದು ಕೇಳಿ ಬೆದರಿ ಧೃತರಾಷ್ಟ್ರ, ಏನಾಯ್ತು ಅಂತ ಕೇಳ್ತಾನೆ. ರನ್ನಿಂಗ್ ಕಾಮೆಂಟ್ರಿ. ಸಂಜಯ್ ಹೇಳ್ದ, ಆಯಿತು ನಿನ್ನ ಮಕ್ಕಳೆಲ್ಲ ಮುಗಿಸಿದ್ರು ಪಾಂಡವರ ಕತೆ, ಕೃಷ್ಣ ಮಾಡಿ ದ್ರೌಪದಿಗೆ ಅಕ್ಷಯ ಸೀರೆ ಕೊಟ್ಟ. ಹಾ, ಅಕ್ಷಯ ಸೀರೆ ಕೊಟ್ಟನೆ. ಅಕ್ಷಯ ಸೀರೆ ಅಂದ್ರೇನು ನಿನಗೆ ಅರ್ಥ ಆಗೋದಿಲ್ಲ, ಕಂಡಿಲ್ಲ ಕೊಡ. ಬೇಂದ್ರೆ ಅವರು ಪರವಶರಾಗಿ ಬಿಡೋರು. ಇದನ್ನು ಓದುವಾಗ ಒಂದು ಒಂದು ತಿಂಗಳು ಸಭಾಪರ್ವ ಒಂದೇ ಕಡೆ ಪ್ರವಚನ ಮಾಡಿದೆ ಧಾರವಾಡದಲ್ಲಿ ಸುಮಾರು 40 ವರ್ಷಗಳ ಹಿಂದೆ. ಅವರು ಕೂತಿದ್ದವರು ಅವತ್ತು ಆವೇಶ ಆಗಿ ನಾನು ಪ್ರವಚನ ಆದ್ಮೇಲೆ 1 ಗಂಟೆ ಎಲ್ಲರನ್ನು ಕೂರಿಸಿ ಉಪದೇಶ ಮಾಡಿದರು. ಅವರು ಪ್ರವಚನ ಉದ್ಯೋಗ ಪರ್ವ ಅಂತ ಒಂದು ಪದ್ಯ ಬರೆದರು. ಭೀಷ್ಮ ಪರ್ವ, ಉದ್ಯೋಗ ಪರ್ವ, ಈ 4 ತಂತಿಯಲ್ಲಿ ಬರುತ್ತೋ ಅಥವಾ ಬೇರೆ ಕವನದಲ್ಲಿ. ನಾನು ಬೇಂದ್ರೆ ಮೇಲೆ ಒಂದು ಪುಸ್ತಕ ಬರೆದಿದ್ದೇನೆ, ಬೇಂದ್ರೆ ಕಾವ್ಯದಲ್ಲಿ ಅಧ್ಯಾತ್ಮನಿಷ್ಠೆ ಮತ್ತು ಆರ್ಷ ನೆಲೆ. ಆ ಪುಸ್ತಕ ಇಲ್ಲಿ ಇಟ್ಟಿದ್ದಾರೆಯೋ ಇಲ್ಲೋ ಗೊತ್ತಿಲ್ಲ. ಅದು ಬೇಂದ್ರೆ ಸೆಂಟನರಿ ವಾಲ್ಯೂಮ್. ಈಗ ಬೇಂದ್ರೆ ಕಾವ್ಯ ವಿಮರ್ಶೆಯಲ್ಲಿ ಸೂತ್ರಗಳು 32 ಸೂತ್ರ ಪತ್ತೆ ಮಾಡಿ ಬೇಂದ್ರೆ ಗದ್ಯ 1000 ಪುಟ ಇದೆ. ಯಾರು ನಮ್ಮ ಕನ್ನಡ ಸಾಹಿತ್ಯದವರು ಯಾರು ಓದೋದಿಲ್ಲ? ಬೇಂದ್ರೆ ಬೇಡ, ಡಿ ವಿ ಜಿ ಬೇಡ, ಅವರಿಗೆ ತಮಟೆ ಬಡಿಯವರು ಬೇಕು. ಅದರಲ್ಲಿ ಭೀಷ್ಮ ಪರ್ವವನ್ನ 2-3 ಸಾಲಲ್ಲಿ ಹೇಳಿದ್ದಾರೆ ನೋಡಿ. ಅವರು ಏನು ಹೇಳ್ತಾರೆ, ದನ ಕಾಯ್ತಾರ ಜನ, ಅದು ಪದ್ಯದ ಟೈಟಲ್. ದನ ಕಾಯ್ತಾರ ಜನ, ಕಾಯ್ತಾರ ಈ ಕಡೆ ಅಲ್ಲ, ಕಾಯ್ತಾರ ಆ ಕಡೆ ಉತ್ತರ ಕರ್ನಾಟಕದ ಭಾಷೆ. ದನ ಕಾಯ್ತಾರ ಜನ, ದನಗಳನ್ನು ಕಾಯುವುದಕ್ಕಿದ್ದಾರೆ, ಅದು ಭೀಷ್ಮನಿಗೆ ಅವರು ಕೊಟ್ಟ ಟೈಟಲ್. ಅದು ಹೇಗೆ ಅಂದರೆ ಮೇಯೋದು, ಮಲ್ಕೋದು, ಮಲಗೋದು. ಭೀಷ್ಮನ ಜೀವನವನ್ನು 3 ಶಬ್ದದಲ್ಲಿ ಹಾಕಿ ಚೂರಿ ಹಾಕಿ ಕೊಂದರು. ಮೇಯುವುದು, ಜ್ಞಾನವನ್ನೆಲ್ಲ ದನ ಹುಲ್ ಮೇಯ್ದ ಹಾಗೆ, ಬೃಹಸ್ಪತಿ ನೀತಿ, ಶುಕ್ರ ನೀತಿ, ಅದು ಇದು ಸಡಗಾಳೆಲ್ಲ ಓದಿದ. ಮೆಲ್ಕೋದು ಮೊದಲು, ಮೇಯೋದು, ಮಲಗೋದು, ಸರ್ಪಂಜರದಲ್ಲಿ ಮಲಗುವುದು. ಕೊನೆಯಲ್ಲಿ ಹೀಗಾಗಬಾರ್ದಾಗಿತ್ತು ಅಂತ ಅವರಿವರು ಬಂದು ಕೇಳಿದ್ರೆ ಮೆಲ್ಕೋದು ಉಪನ್ಯಾಸ ಕೊಟ್ಟವರಿಗೆ. ಮೇಯೋದು, ಮಲಗೋದು, ಮಲ್ಕೋದು. ಬೇಂದ್ರೆಯವರು 3 ಶಬ್ದದಲ್ಲಿ ಭೀಷ್ಮನ ನಿವಾಳಿಸಿ ನಿಂಬೆ ಹಣ್ಣು ಆಚೆ ಹಾಕಿದರು. ಉದ್ಯೋಗ ಪರ್ವದಲ್ಲಿ ಇಲ್ಲಿ ನಡೆದದ್ದೇನು, ಅವರು ಬೇಂದ್ರೆಯವರು ಕೊಡೋ ಉದಾಹರಣೆ, ಜಗತ್ತಿನ ಕಣ್ಣಿಗೆ ಕತ್ತಲೆಯ ಸೀರೆಯನ್ನು ಉಡಿಸಿಬಿಟ್ಟನಂತೆ ಕೃಷ್ಣ. ದ್ರೌಪದಿಗೆ ಅವರಿಗೆ ವಸ್ತ್ರಾಕ್ಷರ ಕೊಟ್ಟ ಅಂತ ಹೇಳಲಿಲ್ಲ ಅವರು. ನೋಡುವವರ ಕಣ್ಣಿತ್ತಲ್ಲ, ಜಗತ್ತಿನ ಕಣ್ಣಿಗೆ ಕತ್ತಲೆಯ ಸೀರೆಯನ್ನು ಉಡಿಸಿಬಿಟ್ಟ ಕೃಷ್ಣ. ಆದ್ರಿಂದ ಅಲ್ಲಿ ಏನು ನಡೆಯುತ್ತಂತ ಯಾರಿಗೆ ತಿಳಿಯಲೇ ಇಲ್ಲ. ಅದರಿಂದಲೇ ದ್ರೌಪದಿಗೆ ಮಾನ ರಕ್ಷಣೆಯಾಯಿತು. ಬೇಂದ್ರೆಯವರ ನಿರ್ವಹಣೆ ಇದು. ಬಹಳ ಮಹಾಭಕ್ತ ಕವಿ. ನಾವು ದೂರದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿದ್ದವರಿಗೆ ಬೇಂದ್ರೆಯವರ ಪದ್ಯಗಳ ಅರ್ಥ ಆಗಲಿಲ್ಲ, ಅವರ ಪರಿಚಯವಾಗಲಿಲ್ಲ, ವ್ಯಕ್ತಿತ್ವ ತಿಳ್ಕೊಳ್ಳಿಲ್ಲ. ತುಂಬ ಸುಲಭದ ಕವಿ. ದಿವಸ ಬರೋರು ನಮ್ಮ ಮನೆಗೆ ಒಂದು ಸಣ್ಣ ಜೋಳಿಗೆ, ಅದರಲ್ಲಿ ನೋಟ್ಬುಕ್ಕು. ಭಿಕ್ಷೆಗೆ ಬಂದಿದ್ದೇನೆ, ಏನು ಸಂವಾದಿ ಭಿಕ್ಷೆಗೆ ಬಂದಿದ್ದೇನೆ. ಬೇರೆಯವ್ರ ಮನೆಗೆ ಹೋದರೆ ನಿಮ್ಮನ್ನು ಅರಿಯಲಿಕ್ಕೆ ಬಂದಿದ್ದೇನೆ, ಕ್ವಶನ್ ಕೇಳ್ತೇನೆ, ಉತ್ತರ ಕೊಡಿ. ಯಾರನ್ನು ಬಿಡ್ತಿರಲಿಲ್ಲ ಅವರು. ನೋಡಪ್ಪ, ನಾ ಹೇಳೋದು ಇವ್ರಿಗೆ ತಿಳಿಯುತ್ತೆ, ನಾ ಹುಚ್ಚ ಅಲ್ಲ. ವಾಮನ್ ಬೇಂದ್ರೆಗೆ ಒಪ್ಪಿಸ್ತಿದ್ರು, ನನ್ನ ಎದುರು ಕೂತ್ಕೊಂಡು ನಾ ಹೇಳೋದು ಇವ್ರಿಗೆ ತಿಳಿಯುತ್ತೆ ನೋಡು. ಅಕ್ಷರಮಾಲೆ ಭಾರತದಲ್ಲಿ ಹುಟ್ಟಿತು, ಹೇಗೆ ಹುಟ್ಟಿದೆ ಹೋಗ್ರಿ, ರೋಮನ್ ಲೆಟರ್ಸ್ ಅಂತಾರೆ, ಗ್ರೀಕ್ ಅಂತಾರೆ, ಎಲ್ಲ ಇಂಡಿಯಾಲ್ಲೇ ಹುಟ್ಟಿತು, ಜಂಬಕ್ಕೆ ಕೇಳ್ತಾರೆ ಅಂತ ರೇಗಿಸ್ಬಿಟ್ರು ಯಾರೋ ಒಬ್ರು. ಅವ್ರಿಗೆ ಹೈ ಬಿ ಪಿ, ಬೇಂದ್ರೆಯವ್ರಿಗೆ ಕೋಪ, ಹೊಡೆಯೋಕೆ ಹೋಗ್ರು, ಶರ್ಟ್ ಕಾಲು ಹಿಡ್ಕೊಂಡು ಹೊಡೆದೇ ಬಿಡೋರು. ನಮ್ಮ ಮನೇಲಿ ಬಂದು ಇದೇ ಮಾತನ್ನು ಹೇಳಿದ್ರು. ಕಾಲೇಜ್ಗೆ ಹೊರಟಿದ್ದೆ, ಅಯ್ಯೋ ಬಂದ್ಬಿಟ್ರ ಅಂತ ಲೀವ್ ಹಾಕಿ ಕೂತೆ. ನಾನು ಆಚಾರ ಹೇಳ್ತೀನಿ, ಭಾರತ ದೇಶದಲ್ಲಿ ಅಕ್ಷರಮಾಲೆ ಹುಟ್ಟಿದ್ದು ಹೌದಲ್ಲೋ, ಅದು ಹಿಂದಿಲ್ಲ ಮುಂದಿಲ್ಲ ಹೀಗೆಲ್ಲ ನನಗೇನು ತಿಳಿಬೇಕು ಅಂತ ನನಗೆ ತಕ್ಷಣ ಏನೋ ಜ್ಞಾಪಕ ಬಂತು. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಒಂದು ಜ್ಯೋತಿಷ್ಯ ಗ್ರಂಥ ಇಟ್ಟಿದ್ರು, ಅವಕಾಡ ಚಕ್ರ ಅಂತ. ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ನಕ್ಷತ್ರಗಳಿರ್ತವಲ್ಲ, ಇದನ್ನ ಆ ಚಕ್ರವನ್ನ, ನಕ್ಷತ್ರಗಳ ಚಕ್ರವನ್ನ ಇಡಿಸಿ ಅದರಿಂದ ಫಲರಾಶಿ ಹೇಳುವ ಗ್ರಂಥಕ್ಕೆ ಈ ಶಬ್ದ ಕೇಳಿದಿರಲು ಗೊತ್ತಿಲ್ಲ, ಅವಕಾಡ ಚಕ್ರ. ಹೌದು ನಾ ಕೇಳಿದ್ದೇನೆ ಎಂದೆ. ನೋಡಪ್ಪ ಇವ್ರಿಗೆ ಅರ್ಥ ಆಗತ್ತೆ ನಾ ಹೇಳೋದು.
ಬರ್ಕೋ. ಆಮೇಲೆ ಹೇಳ್ತಾರೆ ನೋಡಿ ಅವಕಾಡ ಅಂದ್ರೆ ಏನು ಗೊತ್ತಾ, ಆ ಬಾಕ ಎ ಬಿ ಸಿ, ಆ ಬಾಕ ಅಶ್ವಿನಿ ವರ್ಣಿ ಕೃತಿಕೆ, ಇದರಿಂದಲೇ ಆಲ್ಫಾ ಬೀಟಾ ಗ್ಯಾಮ. ರೋಮನ್ ಲೆಟರ್ಸ್ ಅಲ್ಲಿಯೂ ಮೊದಲು ಹೀಗೆಯೇ ಅಕಾರವಿಲ್ಲದೆ ಅಕ್ಷರಮಾಲೆ ಇಲ್ಲ. ಇದು ಹುಟ್ಟಿದ್ದೆ ಭಾರತ ದೇಶದಲ್ಲಿ. ನಿಮ್ಮ ಜ್ಯೋತಿಶಾಸ್ತ್ರ ಪುಸ್ತಕ ಹೆಸರು ಹೇಳಿದ್ದೀರಿ, ನಾಳೆ ಬರ್ತೇನೆ, ಇನ್ನಷ್ಟು ಹುಡುಕಿ ನನಗೆ ಮಾಹಿತಿ ಕೊಡಿ ಅಂತ ನಾನು ಪ್ರಾಣ ತೆಗೆದು, ನಾನು ಸುಮ್ಮನೆ ಹೆಸರು ಕೇಳಿದ್ದೆ, ನನಗೆ ಹತ್ರ ಗೊತ್ತಿಲ್ಲ, ದಯವಿಟ್ಟು ನನ್ನ ಪ್ರಾಣ ತೆಗಿಬಿಡಿಪ್ಪ. ಅದೇನು ಮೈಂಡ್ ಅದು, ಅಂಥ ಋಷಿ ಸದೃಶವಾದ ದೃಷ್ಟಿ. ಅದಕ್ಕೆ ನಾವು ಸ್ವಲ್ಪ ನನ್ನ ಪ್ರವಚನಕ್ಕೆ ಯಾಕೆ ಬರ್ತೀರಿ ನೀವು ಅಂತ ಒಂದ್ಸಲ ಕೇಳಿದೆ. ನೀವೆಲ್ಲ ಓದಿದ್ದೀರಿ, ಇಲ್ಲ ಇಲ್ಲ, ನಾನು ಮೂಲ ಗ್ರಂಥ ಗೊತ್ತಿದೆ. ಇಂಟರ್ಪ್ರಿಟ್ ಮಾಡುವಾಗ ನೀವು ಇದು ಇದ್ರ ಹೊರಗಿಂದೇನೆ ಅಂತಂದು ಇದರಲ್ಲಿ ಸೇರಿಸಿ ದೃಷ್ಟಿ ಕೊಡ್ತೀರಿ, ಅದು ನನಗೆ ಬೇಕು. ನೀವು ಪಂಡಿತರು, ನಾನು ಕವಿ, ನನಗೆ ಕಾಲಲ್ಲಿ ಶಕ್ತಿ ಇದೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನಿಮ್ಮ ಪಾಂಡಿತ್ಯ ನನ್ನ ಕಾಲಿಗೆ ನೀವು ಶಕ್ತಿ ಹಾರಿಸಿ, ನಾನು ಹೇಗೆ ಹಾರ್ತೇನೆ ನೋಡಿ. ಇನ್ನೂರು ಹೌಕೆನೆ ಪರ್ಗೆಟ್ ಬೇಂದ್ರೆ ಅವರು ನಮ್ಮ ಡಿ ವಿ ಜಿಯು ಋಷಿ ಸದೃಶರಾದ ಕವಿಗಳಲ್ಲಿ ನಾನು ಉಳಿದವ್ರನ್ನ ಕವಿಗಳು ಅಂತ ಒಪ್ಪಿಕೊಳ್ಳೋದಿಲ್ಲ. ಬೇಕಾದ ಹೇಳಿ, ಕುಮಾರವ್ಯಾಸ ಆದ ನಂತರ ಅವರೇ ಕೊನೆ ಕೊನೆಯಲ್ಲಿ ಡಿ ವಿ ಜಿ ಅವ್ರನ್ನ ತುಂಬಾ ಅನಾದರಣೆ ಮಾಡಿದರು. ಅವರೇ ಹಳಗನ್ನಡದಲ್ಲಿ ಬರೀತಾರೆ ರಾಮಪರೀಕ್ಷ ನಮ್ಮ ಕೃಷ್ಣ, ಯಾರು ಓದ್ತಾರೆ ಅಂತ. ಅಲ್ಲಿ ಮಂಕುತಿಮ್ಮನ ಕಾಗ ಮರಳು ಮುನಿಯನ ಕಾಗ ಎರಡು ಸಾಕು ನೋಡಿ, ಅಜರಾಮರವಾಗಿ ಅವರ ಹೆಸರನ್ನು ಉಳಿಸುವ ಕಾವ್ಯಗಳು. ಅಂತಃಪುರ ಗೀತೆ ಬರೀರಿ ನೋಡ್ತೀನಿ, ಆಗುತ್ತೆ ನಿಮ್ಮ ಕೈಲಿ. ಕಲ್ಲು ಶಿಲಾಬಾಲಿಕೆಯನ್ನು ನೋಡಿ, ಅವರು ಮಾತನಾಡುವ ಹಾಗೆ ಅವ್ರಿಗೆ ಧ್ವನಿ ಕೇಳಿಸಿ, ಅವ್ರ ಗದ್ಯ ಬರೀಲಿ, ಪದ್ಯ ಬರೀಲಿ, ರಾಜಕೀಯ ಶಾಸ್ತ್ರ ಬರೀಲಿ, ಜರ್ನಲಿಸಂ, ಯಾಕೆಂದರೆ ಕವಿ ಅನ್ನೋದು ಅದು ಸಹಜವಾದ ಒಂದು ಪ್ರತಿಭೆಯಿಂದ ಅರಳಬೇಕು, ಜನಕ್ಕೆ ಸರ್ವದಾ ಉಪಯೋಗ ಆಗುವಂಥದ್ದು ಏನಾರು ಮಾಡಬೇಕು ಅಂತ ಸ್ವತಂತ್ರದಿಂದ ಹಾರಾಡುವ ಪಕ್ಷಿಗಳು ಇದ್ದರು. ಇನ್ನೂ ಎಷ್ಟೋ ಜನ ಸೀತಾರಾಮಯ್ಯನವರಿದ್ದರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರಿದ್ದರು. ಎಲ್ಲಿ ಹೋದರು ಸ್ವಾಮಿಯ ಕವಿಗಳೆಲ್ಲ? ದುರ್ಬೀನ ಹಾಕಿ ಹುಡುಕಿದ್ರಂಥವರಿಲ್ಲ ಈಗ. ಅವರವ್ರ ಕ್ಷೇತ್ರ ಬೇರೆ ಇರಲಿ, ಒಬ್ಬನೇ ಬೇಂದ್ರೆ, ಒಬ್ಬನೇ ಡಿ ವಿ ಜಿ, ಒಬ್ಬನೇ ಮಾಸ್ತಿ. ಜಾತಿ ಹೇಳ್ತೇವೆ ಅಂದರೆ ಇಂತಹ ಪ್ರಸಂಗಗಳು, ಕರುಳು ಹಿಂಡುವ ಪ್ರಸಂಗಗಳು. ಪುತಿ ನರಸಿಂಹಾಚಾರ್ಯರು ಎಂಥ ಕವಿಗಳು, ದೇರ್ ಇಸ್ ನೋ ರೀಪ್ಲೇಸ್ಮೆಂಟ್ ಫಾರ್ ಹಿಮ್. ಇವೆಲ್ಲ ಪುರೋಹಿತ್ ಶಾಹಿ ಕವಿಗಳು, ದೇವಸ್ಥಾನ ಸುತ್ತ ಕಾವ್ಯ ಬರೆದವರು. ಇವರು ವಿಮರ್ಶೆ ಇವರನ್ನೆಲ್ಲ ಸಂಹಾರ ಮಾಡಿದ್ದೀನಿ ನಾನು ವಿಮರ್ಶೆ ಪುಸ್ತಕಗಳಲ್ಲಿ. ಮಾ ಆಧುನಿಕ ಕನ್ನಡ ಸಾಹಿತ್ಯ ಕೈ ಹಾಕಬಾರದು, ಇದು ಹೊಲಸು ಮೇಲೆ ಚೆಲ್ಲುತ್ತೆ ಅಂತ ಬಹಳ ವರ್ಷ ಸುಮ್ಮನೆ ಇದ್ದೆ, 40 ವರ್ಷ. ಬೇಂದ್ರೆ ಸೆಂಟನರಿ ವಾಲ್ಯೂಮ್ ಬರುವಾಗ ಅವರಿಗೆ ಅಪಾರ್ಥ ಮಾಡಿದವರನ್ನೆಲ್ಲ ಹಿಡಿದು ಹರಿದು ಚೂರು ಮಾಡಿದ್ದೀನಿ ನಾನು, ಒಬ್ಬರನ್ನು ಬಿಟ್ಟಿಲ್ಲ. ನಾನು 30 ವರ್ಷ ಲಿಟ್ರರಿ ಕ್ರಿಟಿಸಮ್ ಕಲಿಸ್ತವನು ಸಾಹಿತ್ಯದಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ. ಲಿಟ್ರರಿ ಕ್ರಿಟಿಸಮ್ ಬೇಕಾದ ಕೇಳಿ, ಕೇಂಬ್ರಿಡ್ಜ್ ಸ್ಕೂಲ್ ಎಷ್ಟು ಹಾಲ್ ಮಾಡಿದೆ ಹೇಳ್ತೀನಿ ನಾನು. ಯಾತಕ್ಕೆ ಹೇಳ್ತೇವೆ ಅಂದರೆ, ಒಂದು ವಿಚಾರಧಾರೆ ಕೆಟ್ಟದ್ದಾಗಿ ಒಬ್ಬ ಪ್ರೊಫೆಸರ್ ತಲೆಯಲ್ಲಿ ಹೊಕ್ಕರೆ, ಇಟ್ ಬ್ಲೈಂಡ್ಸ್ ದಿ ಪೀಪಲ್ ಟು ಎ ಹೋಲ್ ಟ್ರೆಂಡ್ ಆಫ್ ಲಿಟ್ರೇಚರ್. ಒಂದು ಇಡೀ ಸಾಹಿತ್ಯ ಕ್ರಮವನ್ನು ಓದುವುದನ್ನು ಕುರುಡು ಮಾಡಿಬಿಡುತ್ತೆ, ಅದು ಅದಾಗಬಾರ್ದು ನಮಗೆ. ನಾ ಕಷ್ಟಪಟ್ಟು ವಾಪಸ್ ಬಂದಿದ್ದೀನಿ, ಟಿ ಎಸ್ ಎಲ್ ಎಡ್ ಡಬ್ಲ್ಯೂ ಬಿ ಎಡ್ಸ್ ಓದ್ಕೊಂಡು ಸಂಸ್ಕೃತ ಸಾಹಿತ್ಯ, ಅದರಲ್ಲಿ ವೇದ, ರಾಮಾಯಣ, ಮಹಾಭಾರತ, ಐ ಹ್ಯಾವ್ ರಿಡಿಸ್ಕವರ್ಡ್ ದೋಸ್ ಥಿಂಗ್ಸ್. ಇರಲಿ, ಮುಂದೆ ಹೋಗಲಿ. ಇಲ್ಲಿ ಅರಣ್ಯದಲ್ಲಿ ಪಾಂಡವರು ಕಾಮ್ಯಕವನಕ್ಕೆ ಮೊದಲು ಹೊರಟಿದ್ದಾರೆ. ಅಜ್ಞಾತವಾಸ ಇನ್ನೂ ಎಲ್ಲೋ ದೂರದಲ್ಲಿದೆ. ಅರಣ್ಯ ವಾಸದ ಮೊದಲನೇ ತಿಂಗಳು 15 ದಿವಸ ಕಳೆದಿದ್ದಾರೆ. ಕೃಷ್ಣ ಬಲರಾಮರು ರಥದಲ್ಲಿ ಪಾಂಡವರಿದ್ದ ಕಡೆಗೆ ಬರ್ತಾರೆ. ಜೂಜಾಡಿದ ನಂತರ ಕೃಷ್ಣ ಧರ್ಮರಾಜರ ದ್ರೌಪದಿಯ ಪ್ರಥಮ ಭೇಟಿ. ಎಂಥ ಸನ್ನಿವೇಶ ನೋಡಿ ಇದು. ದೂರದಲ್ಲಿ ರಥ ಬಂದದ್ದು ನೋಡಿದ್ದು ಪಾಪ ದ್ರೌಪದಿ, ಯಾವುದೋ ಹರಕು ಸೀರೆ ಉಟ್ಕೊಂಡಿದ್ದಾಳೆ, ನಿಂತಿದ್ದಾಳೆ, ಸಂಕೋಚ ಪಟ್ಕೊಂಡ್ಲು, ಬಾಗಿಲು ಹಿಂದೆ ಹೋಗಿ ಕಣ್ಣು ಒರೆಸ್ಕೊಳ್ತಾ ನಿಂತಿದ್ದಾಳೆ. ಈ ಸ್ಥಿತಿಯಲ್ಲಿ ಕೃಷ್ಣನಿಗೆ ಹೇಗೆ ಮುಖ ತೋರಿಸೋದು? ಧರ್ಮರಾಜ ಬಂದ, ಕೃಷ್ಣ ಬಂದ್ಯ, ಭೀಮ ಅರ್ಜುನ ಎಲ್ಲ ಸ್ವಾಗತ ಮಾಡಿದರು. ಕೃಷ್ಣ ಕೋಪದಿಂದ ಕೇಳ್ತ, ಏನಯ್ಯ ನಾನೊಂದು ಮಾತು ಕೇಳಬಾರ್ದೇನಯ್ಯ, ಜೂಜಾಡೋಕೆ ಅವ್ರು ಕರೆದ್ರು, ನಾ ಹೋಗಲೇ ಅಂತ ಕೇಳಬೇಡವನಯ್ಯ ನೀನು. ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ, ರಾಜಸೂಯ ದಿಗ್ವಿಜಯ ಮಾಡುವಾಗ ಕೃಷ್ಣ ಬಂತ ಕರೆದೆ ಅಲ್ಲಿಂದ ನನ್ನನ್ನ ದ್ವಾರಕೆಯಿಂದ ಇದ್ದವನನ್ನ. ಅವರು ಜೂಜು ಕರೀತಾ ಇದ್ದಾರೆ, ಇಷ್ಟು ದೊಡ್ಡ ರಾಜ್ಯವನ್ನಿಟ್ಟು ಜೂಜು ಆಡಿದೆ, ಯಾರನ್ನೇ ಕೇಳಿದೆ ನೀನು? ದಬಾಯಿಸ್ತಾನೆ ಕೃಷ್ಣ, ನೀ ಸರ್ವಾಂತರ್ಯಾಮಿ, ನಾನು ನಿನಗೆ ಅರ್ಜಿ ಹಾಕಬೇಕೆ, ನಿನಗೆ ಗೊತ್ತಿಲ್ಲ ಎಂದುಬಿಟ್ಟ ಧರ್ಮರಾಜ. ವಿವೇಕ ನೋಡಿ ಹೇಗಿದೆ. ನಾ ಕೇಳಿದೆ ಅಂದ್ರೆ, ಇವತ್ತಿನ ಮನುಷ್ಯರ ಸ್ವಭಾವ ಎಲ್ಲ ನೋಡಿ, ಒಂದೊಂದೇ ಪ್ರಸಂಗ, ಇನ್ನೂ 2 ದಿವಸ ದ್ರೌಪದಿ ಪ್ರಸಂಗ ಆಗುತ್ತೆ, ಐ ಆಮ್ ಟೆಂಪ್ಟೆಡ್ ಟು ಎಕ್ಸ್ಟೆಂಡ್, ಬಾಕಿ ಅದನ್ನು ಚಿಕ್ಕದು ಮಾಡಿದ್ರು ಪರವಾಗಿಲ್ಲ ಅಂತ. ಕೃಷ್ಣನಿಗೆ ಕೋಪ ಬಂದರೂ ಸಹಿಸ್ಕೊಳ್ಳಿ, ಇದು ವೇದಾಂತದ ಪ್ರಶ್ನೆ.
ಎಲ್ಲೊಬ್ಬ ದ್ರೌಪದಿಯಂತ ಧರ್ಮಾತ್ಮಳು ಭಕ್ತೆಗೆ ತಾನು ಅವಳು ಕೇಳದೆಯೇ ಕಾಪಾಡಬೇಕಾಗಿತ್ತು ಅನ್ನೋದು ಇದು ಒಂದು ಎಕ್ಸೆಪ್ಷನ್ನೇ ಹೊರತು ಪ್ರತಿಯೊಬ್ಬರಿಗೂ ದೇವರು ಹಾಗೆಯೇ ಮಾಡಿದರೆ ಅವನಿಗೆ ವೈಷಮ್ಯ ವಿಷಮ ಭಾವ ನೈರ್ಘಣ್ಯ ಬರ್ತದೆ. ಇದು ಕೂಡುದು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್. ಅವರವರ ಕರ್ಮಫಲಗಳನ್ನು ನೋಡಿ ಈಶ್ವರ ಫಲ ಕೊಡ್ತಾನೆ. ಆದ್ರಿಂದ ಅವನಿಗೆ ಒಬ್ರಿಗೊಂದು ಒಬ್ರಿಗೊಂದು ತಾನೇ ಮಾಡಿದ ಅಂತ ಅವನಿಗೆ ವಿಷಮತ್ವ ಅಥವಾ ನಿರ್ಘೃಣತ್ವ ಕೃಪಾಶೂನ್ಯತ್ವವನ್ನು ಹೇಳಬಾರದು ಅಂತ. ಹೀಗೆಲ್ಲ ಎರಡು ಮೂರು ಸೂತ್ರ ಕರ್ತೃತ್ವಾಧಿಕರಣದಲ್ಲಿ ಬ್ರಹ್ಮಸೂತ್ರನೂ ಇಟ್ಟು ಹೇಳಬೇಕು. ಮಹಾಭಾರತ ವೇದವ್ಯಾಸರೇ ಬರೆದಿದ್ದು ಬಹಳ ದೊಡ್ಡ ವೇದ ಅಂತ ಪ್ರಶ್ನೆ ಅದು. ಮನುಷ್ಯನಿಗೆ ಸ್ವಾತಂತ್ರ್ಯವಿದೆ, ಕರ್ಮ ಸ್ವಾತಂತ್ರ್ಯ. ಅದನ್ನು ಅವನು ದುರುಪಯೋಗ ಪಡಿಸಿಕೊಂಡು ನಾನೇನು ಮಾಡಲಿ, ದೇವರೇ ಕಾಪಾಡಲಿ ಅಂದರೆ ದೇವರೇ ಕಾಪಾಡ್ತಾನೆ. ನಿಜ ಹೌದು, ನಿಮ್ಮ ಆತ್ಮವನ್ನು ನಿಮ್ಮದು ಅಂತ ನೀವು ಕದ್ದು ಸನಸ್ಸು ಜಾತೀಯದಲ್ಲಿ ಬರುತ್ತೆ ಇದು ಉದ್ಯೋಗ ಪರ್ವದಲ್ಲಿ. ಯೋ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಬುಧ್ಯತೆ ಕಿಂಚೇನ ನಕೃತಂ ಕಾರ್ಯಂ ಚೋರೇಣ ಆತ್ಮಾಪಹಾರಿಣ. ಇತರರ ಪದಾರ್ಥ ಕದಿಯುವುದು ಅದು ಅಂಥ ದೊಡ್ಡ ವಿಷಯ ಅಲ್ಲ. ಭಗವಂತನಿಗೆ ಸೇರಿದ ಜೀವಾತ್ಮನೆಂಬ ವಸ್ತು ನಿಮಗೆ ನೀವು ನಿಮ್ಮದು ಅಂತ ಹೇಳಿಕೊಳ್ಳೋ ಸ್ವಾತಂತ್ರ್ಯ ಕೂಡ ಇಲ್ಲ. ನಾನು ಅವನವನು ಅಂತ ಹೇಳಬೇಕು. ತವಾಸ್ಮಿ ಇತ ಜಯಾಚತೆ ರಾಮಾಯಣ, ನಾನು ನಿನ್ನವನು ದಾಸಃ. ಅಂಥದ್ರಲ್ಲಿ ಇದು ನನ್ನದು ಜೀವಾತ್ಮ, ನಂದು, ನಾ ಮಾಡಿದ್ದೇ ಉಂಟು ಅಂತ ಅಹಂಕಾರ ಮಾಡಿದರೆ ಕಿಂತೇನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಜನ್ಮ ಜನ್ಮಾಂತರದಲ್ಲಿ ನಾವು ಈ ಅಹಂಕಾರದಿಂದಲೇ ಕಷ್ಟಗಳನ್ನು ಅನುಭವಿಸೋದು. ಇದೆಲ್ಲ ಬರೆದಿದ್ದಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಸಾಕಷ್ಟು ಬರೆದಿದ್ದಾರೆ ಡಿ ವಿ ಜಿ ಅವರು. ಆತ್ಮಾಪಹಾರ ಅನ್ನೋದು ಬಹಳ ದೊಡ್ಡ ಚೌರ್ಯ, ಉಳಿದದ್ದಕ್ಕಿಂತ ದೊಡ್ಡ ಚೌರ್ಯ. ಅದನ್ನು ಭಗವಂತನಿಗೆ ಒಪ್ಪಿಸುವುದೇ ಶರಣಾಗತಿ. ನೆನ್ನೆ ಹೇಳಿದ್ದು ದ್ರೌಪದಿ ಪ್ರಸಂಗ, ಕದ್ದದ್ದನ್ನು ಅವನು ಕೊಡಬೇಕು. ನಾ ಕದ್ದಿದ್ದು ತಪ್ಪಾಯಿತು ಅಂತ ಹೇಳಬೇಕು. ನಾ ಕದ್ದಿದ್ದೀನಿ ನಿಜ, ನಾನು ಯಾಕೆ ಒಪ್ಪಿಸ್ಬೇಕು, ಇದು ಎಲ್ಲಿದೆ ಅಂತ ಅವನಿಗೆ ಗೊತ್ತಿಲ್ವೇನು ಸರ್ವಜ್ಞ. ಕದ್ದಿದ್ದು ಒಂದೇ ತಪ್ಪು, ಅವನೇ ಬಂದು ಕದ್ದದ್ದನ್ನು ತಗೊಂಡು ಹೋಗಲಿ ಅಂತ ಅಪೇಕ್ಷೆ ಮಾಡುವುದು ಎರಡನೇ ತಪ್ಪು. ಇದಕ್ಕೆ ವೇದಾಂತ ದೇಶಿಕರು ಉತ್ತರ ಕೊಡ್ತಾರೆ, ಕದ್ದವನು ಕದ್ದದ್ದನ್ನು ಕದ್ದೇ ತಪ್ಪಾಯಿತು ಅಂತ ಕೊಡದೇ ಇದ್ರೆ ರಾಜಭಟರು ಲೋಕ ವ್ಯವಹಾರದಲ್ಲಿಯೂ ಅದು ಕದ್ದಿದ್ದೆಲ್ಲಿದೆ ಅಂತ ಗೊತ್ತಿದ್ರೆ ಬಂದು ಹಲ್ಲು ಮುದ್ರಿಸಿ ತಗೊಂಡು ಹೋಗೋ ಹಾಗೆ ಅದು ಶಿಕ್ಷೆ ಆಗುವ ಕ್ರಮ ಬೇರೆ ಇದೆ. ಶರಣಾಗತಿ ಮಾಡುವಾಗ ಅಹಂಕಾರ ಮಾಡಿಬೇಡಿ, ಕೊಟ್ಟುಬಿಡಿ, ಒಪ್ಪಿಸ್ಬೇಕು. ಅದು ಧರ್ಮರಾಜನಿಗೆ ಶರಣಾಗತಿ ಇಲ್ಲ, ಗೊತ್ತಿಲ್ಲ ಏನು. ದ್ರೌಪದಿಗೆ ಗೊತ್ತಾಯಿತು ಶರಣಾಗತಿ ಮಹಿಮೆ, ಐವರು ಪಾಂಡವರಿಗೆ ಗೊತ್ತೇ ಇಲ್ಲ, ಶರಣಾಗತಿ ಕೇಳಿಯೇ ಇಲ್ಲ. ಎಲ್ಲ ಅಪ್ರಪನ್ನರು. ಪಿಳ್ಳಲೋಕಾಚಾರ್ಯರು ಶ್ರೀವಚನ ಭೂಷಣದಲ್ಲಿ ಒಂದು ಸೂತ್ರ ಹೇಳ್ತಾರೆ. ಆ ಸೂತ್ರ ಹೇಗಿದೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ವಿವರಿಸ್ತೇನೆ ನೋಡಿ. ಒಂದೊಂದೇ ಕಂತೆ ಬಿಚ್ಚಿದ್ರೆ ತುಂಬ ಹೊತ್ತಾಗುತ್ತೆ. ವಿರಿಚ್ಚತಲೈ ಕಾಣಮಾಟಾದವನ್ ವೆರಂ ಕಳುತ್ತಿ ಕಾಣಮಾಟಾನಿರೇ. ಬಿಚ್ಚಿದ ತಲೆಮುಡಿಯನ್ನೇ ನಾನು ನೋಡೋಕ್ಕಾಗೋದಿಲ್ಲಮ್ಮ, ಅದನ್ನು ಮುಡಿಬೇಕು ಅಂತ ಪ್ರತಿಜ್ಞೆ ಮಾಡಿದವನು ಕೃಷ್ಣ. ಭೀಮ ಮಾಡಿದ್ನೋ ಬಿಟ್ನೋ ಅದು ಬೇರೆ ವಿಷಯ. ನಿನ್ನ ಬಿಚ್ಚಿದ ತಲೆಯನ್ನು ಮುಡಿಯುವುದು ನಿನ್ನ ಗಂಡಂದ್ರು ಮಾಡಲಿ ಬಿಡಲಿ, ಅದನ್ನು ಮುಡಿಯುವುದು ನನ್ನ ಹೊಣೆಯಿಂದ ಕೃಷ್ಣ. ವಿರಿಚ್ಚ ತಲೈ ಕಾಣಮಾಟಾದವನ್ ವೆರಂ ಕಳುತ್ತಿ ಕಾಣಮಾಟಾನಿರೇ. ಅವಳ ಕೊರಳಲ್ಲಿ ಒಂದು ಮಾಂಗಲ್ಯ ಇಲ್ಲದೆ ಇರೋದನ್ನು ನೋಡೋಕೆ ಇಷ್ಟಪಡ್ತಾನೆಯೇ ಕೃಷ್ಣ. ಬಿಚ್ಚಿದ ತಲೆಯನ್ನೇ ನೋಡುವುದಕ್ಕೆ ಇಷ್ಟಪಡದೆ ಇದ್ದವನು ಮಾಂಗಲ್ಯಹೀನವಾದ ಕೊರಳನ್ನು ನೋಡೋದಕ್ಕೆ ಇಷ್ಟಪಡ್ತಾನೆಯೇ. ಆದ್ದರಿಂದಲೇ ದ್ರೌಪದಿಯ ಅಪಮಾನವನ್ನು ಕಣ್ಣಿಂದ ನೋಡ್ತಾ ಕೂತಿದ್ದದ್ದು ಪಾಂಡವರ ಅಕ್ಷಮ್ಯ ಅಪರಾಧ. ಅವರನ್ನಲ್ಲೇ ಕೊಲ್ಲಬೇಕಾಗಿತ್ತು. ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟವನು ಅಲ್ಲಿಂದಲ್ಲೇ ಪಾಂಡವರು ನಿಗ್ರಹ ಮಾಡಬೇಕಾಗಿತ್ತು. ದುರ್ಯೋಧನನಷ್ಟೇ ಅಪರಾಧಿಗಳವರೂ. ಏ ನಮ್ಮ ಹೆಂಡತಿ ತಾನೇ, ಮರ್ಯಾದೆ ಹೋದ್ರೆ ಹೋಗಲಿ, ಇದು ನಮ್ಮ ಹೆಂಡತಿ, ಇದು ಮರ್ಯಾದೆ ಹೋದ್ರೆ ಹೋಗಲಿ ಅನ್ನೋ ಸಂಬಂಧ ಇರೋದು. ಕೃಷ್ಣ ಭಕ್ತಿ ಎನ್ನುವ ಅನುಸಂಧಾನವನ್ನು ಅವರು ಮಾಡಲಿಲ್ಲ. ಒಬ್ಬ ಭಕ್ತಳಿಗೆ ಈ ರೀತಿ ಆಗ್ತಾ ಇದೆ ಅನ್ನೋ ನೋಡಲಿಲ್ಲ ಅವರು. ದೇವರ್ ಆಲ್ಸೋ ಎ ಪಾರ್ಟಿ ಟು ದಿ ಈವಿಲ್. ಕೊಲ್ಲಬೇಕಾಗಿದ್ದರೂ ಕೃಷ್ಣ ಅವರನ್ನ ಕಾಪಾಡಿದ್ದು. ಅವರುಗಳಿಗೆ ದೌತ್ಯಂ ಸಾರಥ್ಯಂ ಶೈಲದವು. ಅರ್ಜುನನಿಗೆ ಸಾರಥ್ಯ ಮಾಡಿದ, ಪಾಂಡವರಿಗೆ ದೌತ್ಯವನ್ನು ಮಾಡಿದ, ತಪ್ಪಿದಾಗ ಬುದ್ಧಿ ಹೇಳಿದ. ಇದೆಲ್ಲ ಯಾಕೆ ಮಾಡಿದ ಅಂದರೆ ದ್ರೌಪದಿಗೋಸ್ಕರ ಮಾಡಿದ, ಪಾಂಡವರಿಗೋಸ್ಕರ ಅಲ್ಲ. ವಿರುಚತಲೈ ಕಾಣಮಾಟಾದವನು ವೆರಂ ಕಳುತ್ತಿ ಕಾಣಮಾಟ ಅಂದರೆ ಒಂದು ಪುಟ್ಟ ಸೂತ್ರದಲ್ಲಿ ಹೇಳ್ತಾರೆ. ಆಗ ದ್ರೌಪದಿ ಒಳಗಿಂದ ಬರ್ತಾಳೆ. ಧರ್ಮರಾಜ ಹೇಳ್ತಾನೆ, ನಿನಗೆ ಗೊತ್ತಿರಲಿಲ್ವೇ ಕೃಷ್ಣ ಅಂದ್ರೆ. ಕೃಷ್ಣ ಅಲ್ಲಿ ನೋಡಿ ಧರ್ಮರಾಜನ ಮನಸ್ಸು ನೋಯಿಸಬಾರದು ಅಂತ ಅಲ್ಲಿ ಒಂದು ಸಬೂಬು ಹೇಳ್ತಾನೆ.
ನಾನು ಅಲ್ಲೇ ಬರ್ತಿದ್ದೆ ಕಾಣೋ, ನಿನ್ನ ಹೆಂಡತಿ ಕರೆದ್ಲು, ಅಲ್ಲಿ ಸಾಲ್ವ ದೇಶದ ದೊರೆ ನಮ್ಮೂರಿಗೆ ಮುತ್ತಿಗೆ ಹಾಕಿಬಿಟ್ಟ ದ್ವಾರಕೆಗೆ, ಅವನ ಜೊತೆಯಲ್ಲಿ ಯುದ್ಧದಲ್ಲಿ ನಾನು ಐ ವಾಸ್ ಲಾಕ್ಡ್ ಅಪ್ ಇನ್ ದಟ್ ವಾರ್, ಇಲ್ದಿದ್ರೆ ನಾ ಖಂಡಿತ ಬರ್ತಿದ್ದೆ, ನೀ ಹೇಳಿ ಕಳಿಸ್ದೇ ಇದ್ರು ನಿನ್ನ ಜೂ ಜನ ಬಂದು ತಡೀತಾ ಇದ್ದೆ ನಾನು. ಆ ಹೊತ್ತಿಗೆ ಸೌಭ ದೇಶಾಧಿಪತಿ ಸಾಲ್ವ ನನಗೆ ಮುತ್ತಿಗೆ ಹಾಕಿಬಿಟ್ಟ ಅಂತ ಕುಂಟು ನೆಪ ಕೊಟ್ಟು, ಇರಲಿ ಅಮ್ಮ ದ್ರೌಪದಿ ಏನಾಯ್ತಮ್ಮ ಆ ಕತೆ ಹೇಳುವಂದಾಗ, ಬಾಗಲು ಸಂದೆಯಿಂದ ಹೊಳಗು ಬಂದು ಗೊಳೋಂತಳತ ಕೃಷ್ಣನ ಪಾದಗಳನ್ನು ಹಿಡ್ಕೊಳ್ತಾಳೆ ದ್ರೌಪದಿ. ಮತ್ತೆ ಹೃದಯ ಸ್ಪರ್ಶಿ ಸನ್ನಿವೇಶ ಇದು. ಅರಣ್ಯ ಪರ್ವದಲ್ಲಿ ಆ ಭಾಗದಲ್ಲಿ ಏನೇನು ಪದ್ಯಗಳನ್ನು ಹೇಳ್ತಾಳೆ ದ್ರೌಪದಿ, ಮಾತು ಸ್ವಲ್ಪ ತೀಕ್ಷ್ಣವಾಗುತ್ತೆ, ಆದರೆ ಅತ್ಯಂತ ಹೃದಯಸ್ಪರ್ಶಿಯಾದ ಮಾತುಗಳನ್ನು ಹೇಳೋದ್ರಿಂದ ನಾವೊಂದು ಕೆಲವು ಮಾತನ್ನು ಓದಲೇಬೇಕಾಗತ್ತೆ. ಕೃಷ್ಣ ನಾನೇನು ಹೇಳಲಿ, ನೈವ ಮೇ ಪತಯ ಸಂತಿ, ಸುಮಂಗಲಿ ಹೇಳ್ತಾ ಇದ್ದಾಳೆ ನೋಡಿ, ನನಗೆ ಗಂಡಂದ್ರಿಲ್ಲ, ನಾ ಮುಂಡೆಯಾಗಿಬಿಟ್ಲೆ ಏನಿಲ್ಲ. ಅವಳು ಬದುಕಿದ್ದಾರೆ ಜೀವಂತ, ಅವ್ರು ಇರಬೇಕೆ ಸಾಯ್ಬೇಕೆ ಹೇಳಿ, ಕುಮಾರವ್ಯಾಸ ಕನ್ನಡಿಸಲಿಲ್ಲ ಇದು ಬಿಟ್ಟಿದ್ದು. ಕುಮಾರವ್ಯಾಸ ಬಿಟ್ಟದ್ದು ನೂರಾರಿದೆ, ಅದನ್ನೂ ಬರೆದಿದ್ರಿ ಇನ್ನೆಂಥ ಭಾರತ ಆಗ್ತಿತ್ತು, ಯಾವನ್ ಬರ್ತಾನೋ ಮುಂದೆ ಮಹಾನುಭಾವ ಗೊತ್ತಿಲ್ಲ. ಇದೆಲ್ಲ ಹೋಗಲಿ ಅರ್ಜುನ್ ಸಿಂಗ್ ಸರ್ಕಾರ, ಮುಂದೆ ಯಾರೊಬ್ಬರು ಬಂದು ಬರೀಲಿ ಮಹಾಭಾರತವನ್ನ. ನೈವ ಮೇ ಪತಯ ಸಂತಿ ನ ಪುತ್ರ ನ ಚ ಬಾಂಧವಾ, ನನಗೆ ಮಕ್ಕಳಿದ್ರು ಐವರು ವಿಂಧ್ಯ ಪ್ರತಿವಿಂಧ್ಯಾದಿಗಳು ಪಾಂಡವರು ಹುಟ್ಟಿದವರು, ಅವರೂ ಕಾಪಾಡಲಿಲ್ಲ. ಬಾಂಧವರು ಯಾರಿದ್ರು ಕೃಷ್ಣ, ನಮ್ಮಪ್ಪ ಕಾಪಾಡಿದ್ನೆ, ನಮ್ಮ ಅಣ್ಣ ಕಾಪಾಡಿದ್ನೆ, ಆ ಸಭೆಯಲ್ಲಿದ್ದವರೆಲ್ಲ ನಮ್ಮ ಬಂಧುಗಳಲ್ಲವೇ, ಉಭಯ ಕುಲದವರು. ನೈವ ಮೇ ಪತಯ ಸಂತಿ ನ ಪುತ್ರ ನ ಚ ಬಾಂಧವಾ ನ ಭ್ರಾತರ ನ ಚ ಪಿತ ನೈವತ್ವ ಮಧುಸೂರನ, ನೀನು ಕೈ ಬಿಟ್ಟೋ, ನೀನು ನನ್ನ ಭಾಗ್ಯಕ್ಕಿಲ್ದೆ ಹೋಗ್ಬಿಟ್ಟಪ್ಪ. ಇದನ್ನು ಹೇಳುವಾಗ ಅವಳು ಹೃದಯ ಎಷ್ಟು ಭಾರವಾಗಿರ್ಬೇಕು ಹೇಳ್ರಿ. ನೈವತ್ವ ಮಧುಸೂದನ, ಕೃಷ್ಣನಿಗೆ ತುಂಬಾ ಹೃದಯ ಚುಚ್ಚಿತು, ಕಣ್ಣೀರು. ಅದು ನೋಡಿ, ಇದೆಲ್ಲ ಹೇಳಿದ್ರಿಂದಲೇ ಕೊನೆಯಲ್ಲಿ ಅತ್ಯಂತ ಅಸ್ವಸ್ಥನಾಗಿ ಶರೀರವನ್ನು ಬಿಟ್ಟಂತೆ. ಆಮೇಲೆ ಪಾದವನ್ನು ಹೇಳ್ಕೊಂಡು ಸೆರಗಿನಿಂದ ಕಣ್ಣು ಒರೆಸ್ಕೊಂಡು ಹೇಳ್ತಾಳೆ, ಕೃಷ್ಣ ಇದೇನೇ ಇರಲಿ ಬಾಕಿ ಇದು ಬಿಟ್ಬಿಡು, ಸಂಬಂಧಾತಿ ಗೌರವಾತಿ ಸಖ್ಯಾತಿ ಪ್ರಭುತ್ವೇ ನೈವ ಕೇಶವ ಚತುರ್ಭಿ ಕಾರಣೈ ಕೃಷ್ಣ ತ್ವಯಾ ರಕ್ಷ್ಯಾಸ್ಮಿ ನಿತ್ಯಶಃ. ಈ ನಾಲ್ಕು ಕಾರಣಕ್ಕೋಸ್ಕರವಾದರೂ ನೀ ಸರ್ವದಾ ನನ್ನನ್ನು ಕಾಪಾಡಬೇಕಾಗಿತ್ತು, ಆಯಿತು ಒಂದ್ಸಲ ಬಿಟ್ಟಿದ್ದೀಯೇ, ಮುಂದೆ ನನ್ನ ಪತಿಗಳು ಇಂಥದೇ ಆಪತ್ತನ್ನು ಒಡ್ಡುತ್ತಾರೆ, ಟೆಸ್ಟ್ ಕೊಟ್ಟಿದ್ದಾರೆ ಈಗ, ಆದರೆ ನೀನು ನನ್ನನ್ನು ಕಾಪಾಡಬೇಕು. ಯಾವುದು ಕಾರಣ ಅಂದರೆ ನಾಲ್ಕು, ಸಂಬಂಧಾತಿ ಗೌರವಾತಿ ಸಖ್ಯಾತಿ ಪ್ರಭುತ್ವೇ ನೈವ, ಇಲ್ಲ ವ್ಯಾಖ್ಯಾನ ನೋಡಬೇಕು. ಸಂಬಂಧಾತಿ ಪಿತೃಶ್ವಶ್ರೀಯ ಭಾರ್ಯಾತ್ವಾತಿ ವಸುದೇವನ ತಂಗಿಯ ಸೊಸೆ, ನೋಡಿ ನೇರ ರಕ್ತ ಸಂಬಂಧ. ಕುಂತಿದೇವಿ ನನಗೆ ಅತ್ತೆ, ಕುಂತಿದೇವಿ ನಿನಗೆ ಸೋದರತ್ತೆ. ಈ ಸಂಬಂಧವಾದರೂ ಒಂದು ಸಂಬಂಧ ಬೇಕು, ಗುರು ಸಂಬಂಧ ಅಂತ ಹೇಳ್ತೇವೆ. ಗುರುಗಳು ಯಾತಕ್ಕೆ ಬೇಕು ಅಂದರೆ, ಪಿತಾಮಹಂ ನಾಥ ಮುನಿಂ ವಿಲೋಕ್ಯ ಪ್ರಸೀದ ಮದ್ವೃಂತಮ ಚಿಂತಯಿತ್ವ. ಯಮನಾಚಾರ್ಯರು ಸ್ತೋತ್ರರತ್ನ ಅಂತ ಒಂದು ಗ್ರಂಥ ಬರೆದರು, ನೀವು ನೋಡಿದ್ದೀರೋ, ಅದು 400 ಪೇಜ್ ದೊಡ್ಡ ಗ್ರಂಥ, ಅದು ಕ್ರೌನ್ 1/4 ಸೈಜಲ್ಲಿ ವ್ಯಾಖ್ಯಾನ ಮಾಡಿದ್ದೀನಿ ಕನ್ನಡದಲ್ಲಿ, 61 ಶ್ಲೋಕ ಅದು. ನನ್ನನ್ನು ನೀವು ನೋಡಿ ಉದ್ಧಾರ ಮಾಡಿದ್ರು, ನಮ್ಮ ತಾತ ನಾಥಮುನಿಗಳು ಅಂತಿದ್ರು, ಅವರನ್ನು ನೋಡಿ ಆದರೂ ನನ್ನನ್ನು ಕಾಪಾಡು ಕೃಷ್ಣ. ಈ ಸಂಬಂಧ ಅನ್ನೋದು ಮುಖ್ಯ, ಗುರು ಸಂಬಂಧ. ಆ ಗುರುವು ನಿಮ್ಮನ್ನು ಶಿಷ್ಯತ್ವೇನ ಅಂಗೀಕಾರ ಮಾಡಿದರೆ ಅವರ ಸಂಬಂಧದಲ್ಲಿ ನೀವು ಸೇರಿಬಿಡ್ತೀರಿ. ಒಂದು ಸಿಂಹ ಒಂದು ಬೆಟ್ಟದ ತುದಿಯಿಂದ ಇನ್ನೊಂದು ಬೆಟ್ಟದ ತುದಿಗೆ ಹಾರತ್ತೆ, ಅದು ಗರ್ಜಿಸಿ ಯಾವುದೋ ಕೆಟ್ಟ ಪ್ರಾಣಿನ ಹಿಡಿಬೇಕು ಅಂತ. ಆ ಸಿಂಹ ಏನು ಸ್ನಾನ ಗೀನ ಮಾಡಿರೋದಿಲ್ಲ, ಯಾರು ಮೈ ತೊಳೆಯೋದಿಲ್ಲ, ಕುದುರೆ ತೊಳೆದಾಗೆ ಸಿಂಹದ ಹತ್ರ ಹೋಗಿ ಯಾರು ಮಾಡೋರು ಅದನ್ನೆಲ್ಲ. ಅದರ ಮೈಯಲ್ಲಿ ಚಿಗಟಗಳು ಚಿಗಣಗಳು ಹೇನು ಗೀನು ಎಲ್ಲ ಸೇರಿಕೊಂಡಿರ್ಬೋದು, ಆದರೆ ಒಂದು ಜಿಂಕೆ ಹಿಡಿಬೇಕು ಅಂತ ಒಂದು ಬೆಟ್ಟದ ಶಿಖರದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರುವಾಗ ಅದರ ಮೈಯನ್ನು ಅಂಟಿಕೊಂಡ ಚಿಗಟಗಳು ಹೇಣು ತಿಗಣಗಳು ಹೇಗೆ ಇನ್ನೊಂದು ಕಡೆ ಹಾರಿಬಿಡ್ತವೆಯೋ ಗುರುಪಾದಕ್ಕೆ ಅಂಟಿಕೊಂಡವರು ಸಂಸಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟಿ ಬಿಡ್ತಾರೆ. ಇದು ರಾಮಾನುಜಾಚಾರ್ಯರ ವಾಕ್ಯ, ಅವರು ಶಿಷ್ಯರು ಮೊದಲಾಂಡಾನ ಸ್ವಾಮಿಗಳ ವಾಕ್ಯ. ವೇದಾಂತೇಶ್ಕರು ಇದನ್ನೆಲ್ಲ ರಹಸ್ಯ ತೇಜಾರದ ಎತ್ತು ತೋರಿಸ್ತಾರೆ. ಗುರು ಸಂಬಂಧ ಅಷ್ಟು ಪವಿತ್ರ, ಇದು ಒಂದು ಸಂಪ್ರದಾಯ ಅಂತ ತಿಳ್ಕೋಬೇಡಿ, ಎಲ್ಲರಿಗೂ ಹೇಳಿದ ಮಾತಿದು. ಒಂದು ಗುರು ಸಂಬಂಧ ಬೇಕು, ಯಾಕೆ ನಮ್ಮನ್ನು ಮೇಲಕ್ಕೆತ್ತವರು ಅಂತಹ ಸದಾಚಾರ್ಯರು. ಇವಳು ಕೃಷ್ಣನ ಸಂಬಂಧಾನುಸಂಧಾನ ಮಾಡ್ತಾಳೆ ಭಗವಂತನ ಜೊತೆಯಲ್ಲಿ, ಭಗವಂತನಿಂದ ಹಿಡಿದು ಗುರು ಸಂಬಂಧ, ಬರೀ ಗುರು ಸಂಬಂಧ ಅಲ್ಲ. ಗುರುಭ್ಯೋ ನಮಃ,
ಪರಮಗುರುಭ್ಯೋ ನಮಃ ಸರ್ವಗುರುಭ್ಯೋ ನಮಃ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಭಗವಂತನಿಂದ ಹಿಡಿದು ಗುರು ಪರಂಪರೆ, ಬೃಹದಾರಣ್ಯಕ ಚಾಂದೋಗ್ಯ ಉಪನಿಷತ್ತುಗಳಲ್ಲಿ ನೋಡಿ ಕೊನೆಯಲ್ಲಿ ಗುರುವಂಶಾವಳಿ ಕೊಡ್ತಾರೆ. ಆ ಕಾಲದವರೆಗೆ ಎಷ್ಟಿತ್ತು ಅಷ್ಟು ಈ ವಿದ್ಯೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಯಾರಿಗೆ ಹೋಯ್ತು ಯಾರಿಗೆ ಹೋಯ್ತು. ಆ ಪರಂಪರೆ ಅನುಸಂಧಾನ ಮಾಡಬೇಕು, ಪರಂಪರೆ ಬಿಟ್ಟರೆ ಏನೂ ಇಲ್ಲ. ಸಂಬಂಧಾತ್ ಗೌರವಾತ್, ನನಗೊಂದು ಗೌರವ ತೋರಿಸ್ಬೇಕು ಕೃಷ್ಣ ನೀನು, ನಾ ಸಾಮಾನ್ಯ ಮಹಿಳೆ ಇಲ್ಲ. ಯಾಕೆಂದ್ರೆ ಅಗ್ನಿ ಕುಂಡೋದ್ಭವಾತ್, ಎಕ್ಸ್ಟ್ರಾಡಿನರಿ ಲೇಡಿ ನಾನು. ಇತರ ಸ್ತ್ರೀಯರಿಗಿಂತ ನನಗೇನು ಭಿನ್ನತೆ, ನಾನು ತಾಯಿ ಪ್ರೀತಿಯನ್ನೇ ಕಾಣದೇ ಇದ್ದವಳು, ತಾಯಿ ಹೊಟ್ಟೆಯಲ್ಲಿಲ್ಲದೇ ಇದ್ದವಳು, ಅಗ್ನಿಯಿಂದ ಬೆಳೆದು ಬಂದವಳು. ಇದೊಂದು ವಿಶೇಷ ಸ್ಪೆಷಾಲಿಟಿ, ಅದಕ್ಕಾದರೂ ಗೌರವ ಕೊಡಬೇಕು ನನ್ನ ಕಷ್ಟ ನೋಡ್ಬೇಕು ನೀನು. ಮೂರನೇದು ಸಖ್ಯಾತ್ ಭಕ್ತಿ ಮತ್ವಾತ್, ನಿನ್ನಲ್ಲಿ ನನಗೆ ಭಕ್ತಿ ಇದೆಯೇ ಇಲ್ಲವೇ ನಿನಗೆ ಗೊತ್ತಾಗಿಲ್ವೇ ನೋಡು, ಆ ಭಕ್ತಿಗಲ್ವೇ ನೀನು ಮಣಿದು ಬಂದದ್ದು. ನಾಲ್ಕನೇದು ಪ್ರಭುತ್ವೇನ ಸಾಮರ್ಥ್ಯವತ್ವೇನ ತ್ವಮೇವ ತ್ವದೀಯೇನ, ನೀನು ಸಾಮರ್ಥ್ಯವುಳ್ಳವನು, ನಾನೇನು ಸಾಮರ್ಥ್ಯವಿಲ್ಲದವಳು. ನಿನ್ನವರು ಜರಾಸಂಧನ ಕಾಟಕ್ಕೆ ಇಡೀ ಊರಲ್ಲಿ ಬೆಂದು ಹೋಗ್ತಿದ್ದಾಗ ಹುಡುಗರು ದೊಡ್ಡವರು ಮುದುಕರು ಕೊಟ್ಟಿಗೆಯಲ್ಲಿರೋ ಗೋವುಗಳು ಯಾರೊಬ್ಬರೂ ಮಿಸುಕದಂತೆ ಒಬ್ಬರಿಗೂ ಕೊಂಕುಬಾರದಂತೆ ರಾತ್ರೋರಾತ್ರಿ ಒಂದು ದ್ವೀಪವನ್ನು ನಿರ್ಮಾಣ ಮಾಡಿ ದ್ವಾರಕೆಯನ್ನು ಭೂಮಿಯಿಂದ ಮೇಲಕ್ಕೆತ್ತಿ ಅಲ್ಲಿ ಅಂಥದೇ ಮನೆಗಳನ್ನು ಕಟ್ಟಿ ಅಂಥದೇ ಮನೆಗಳಲ್ಲಿ ಮಲಗುವಂತೆ ಮಾಡಿ ಅವರು ಕಣ್ಣು ಬಿಟ್ಟು ಎದ್ರೆ ತಮ್ಮನೆಯಲ್ಲೇ ಇದ್ದೇವೆ, ದೇಶ ಮಾತ್ರ ಬೇರೆ, ಇನ್ನೇನು ಗೊತ್ತಿಲ್ಲ ಅನ್ನೋ ಹಾಗೆ ಈ ಮರ್ಕಟ ಮಾರ್ಜಾರ ಕಿಶೋರ ನ್ಯಾಯದಲ್ಲಿ ನೀನು ಕಾಪಾಡಲಿಲ್ಲವೇ. ಬೆಕ್ಕು ಮರಿಯನ್ನಿಡುತ್ತೆ, ಬೆಕ್ಕು ಒಳ್ಳೆ ಪ್ರಾಣಿ ಅಲ್ಲ, ಆದರೆ ಬೆಕ್ಕಿನಿಂದಲೂ ಕಲಿಯುವುದಿದೆ. ನಾವು 21 ಗುರುಗಳಿಂದ ಅವಧೂತ ಗೀತೆಯಲ್ಲಿ ಯಾರ್ಯಾರು ಏನೇನು ಕಲಿತರೂ ಭಾಗವತ ಏಕಾದಶಿ ಸ್ಕಂದದಲ್ಲೂ ಬರುತ್ತೆ ಕಥೆ. ಬೆಕ್ಕಿನಿಂದ ಅಲ್ಲಿ ಸೇರಿಸಿಲ್ಲ, ನಮ್ಮಲ್ಲಿ ಹೇಳ್ತಾರೆ ಬೆಕ್ಕು ನಮಗೆ ಕಲಿಸೋ ಪಾಠ ಏನು, ತಾನು ಮರಿ ಹಾಕುತ್ತೆ, ಎಂಥ ಜಾಗ ನೋಡುತ್ತೆ, ಯಾರು ತಂಟೆಗೆ ಬಂದಿರಬಾರ್ದು ಅಂಥ ಜಾಗ. ಹಳೆ ಛತ್ರಿ, ಹಳೆ ಕಾಲ್ಚೀಲ, ಹಳೆ ಬೂಟ್ಸು, ಗೋಣಿಶೀಲ ಇರುವಂಥ ಈ ತೌಡಿನ ತೊಟ್ಟಿ, ಬಚ್ಚಲ್ ಮನೆ, ಅಟ್ಟ, ಅಂಥದ್ದೆಲ್ಲೋ ಒಂದು ಕಡೆ ಹೋಗಿ ಇಡುತ್ತೆ. ಇಟ್ಟರೆ ದಿವಸಕ್ಕೊಂದು ಕಡೆಯಲ್ಲಿ ಅದನ್ನು ಬದಲಾಯಿಸುತ್ತೆ. ಅದು ಕುಟ್ಟಿ ಇಟ್ಟು ಪೂನೆ ತಮಿಳಲ್ಲಿ ಗಾಜೆ ಮಾಡಿದ್ದಾರೆ. ಮರಿ ಹಾಕಿಬಿಟ್ರಂತೂ ತಗೊಂಡೋಗಿ ದಿವಸ ಬೇರೆ ಬೇರೆ ಕಡೆಗೆ ಬದಲು ಮಾಡುತ್ತೆ. ಯಾರೇನು ಮಾಡಿಬಿಡ್ತಾರೋ ಅಂತ. ಆ ಮರಿಗಳನ್ನು ಹೇಗೆ ತಗೊಂಡೋಗುತ್ತೆ? ಕಣ್ಣು ಬಿಡದೇ ಇರುವಂತಹ ಹಸುಗೂಸುಗಳು ಬೆಕ್ಕಿನ ಮರಿ, ಅದನ್ನು ಹಲ್ಲಿನಲ್ಲಿ ಕಚ್ಚುತ್ತೆ ಬೆಕ್ಕು. ಹಲ್ಲು ಒಳಗಿಳಿದಿರಬಾರದು, ಗ್ರಿಪ್ ಭದ್ರವಾಗಿರಬೇಕು. ವೇದ ಸಂಸ್ಕೃತ ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಹೀಗೆ ಉಚ್ಚಾರ ಮಾಡಬೇಕು ಶಬ್ದಗಳನ್ನು. ಪಾಣಿನಿ ಶಿಕ್ಷಾಶಾಸ್ತ್ರದಲ್ಲಿ ಹೇಳ್ತಾನೆ, ಶಬ್ದ ಹಿಡಿದಿರಬೇಕು ಬಾಯಲ್ಲಿ, ಶಬ್ದದ ಒಳಗಡೆ ಹಲ್ಲಿಳಿದಿರಬಾರದು, ಕಿವಿಗೆ ಒತ್ತು 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 ಬರಬಾರದು. ಯಜ್ಞೇನ ಯಜ್ಞಮ ಯಜಂತ, ಬೇಡಪ್ಪ ನೀನು ವೇದ ನಿಲ್ಲಿಸು ಅಂತಾರೆ. ಯಾ ಹೇಳುವಾಗ ಯಜ್ಞ ಯಾಕೆ ಯಾರು ಒತ್ಕೊಡ್ತಾರೆ ನೋಡಿ ಅದನ್ನ. ಅದಿ ಬೊಂಬಾಯಲ್ಲಿ ಒಬ್ರು ಹೇಳ್ಕೊಡ್ತಿದ್ರು ವೇದ. ತಾನಿ ಧರ್ಮಾಣಿ ಪ್ರಥಮ ಒಂದೊಂದು ಅಕ್ಷರ ಬಿಡಿಸಿ ಬಿಡಿಸಿ ಬಿಡಿಸಿ, ಅಪ್ಪ ಯಾಕೆ ಕೊಲ್ತಿರೋ ವೇದ ನಾನು ಏನಾನು. ಇದು ದೀರ್ಘ ಹ್ರಸ್ವ ಪ್ಲುತ ಎಲ್ಲಿ ಬರಬೇಕು, ಹೇಗೆ ಉಚ್ಚಾರ ಮಾಡಬೇಕು, ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲಿ ಹೇಳಬೇಕು, ಅದಕ್ಕೆಲ್ಲ ಪ್ರಮಾಣ ಇದೆ. ಈ ಪ್ರಾಣಾಯಾಮ ಯೋಗ್ಯತೆ ಇಲ್ಲದೆ ಇದ್ದವನು ಬಾಯಲ್ಲಿ ವೇದ ಬರೋದಿಲ್ಲ, ಸಿಕ್ಕಿದ್ದೆಲ್ಲ ತಿಂದವನಿಗಾಗೋದಿಲ್ಲ. ಅದು ಈ ಬೆಕ್ಕಿನಿಂದ ವೇದ ಹೇಳೋದು ಹೇಗೆ ಕಲ್ತ್ಕೋಬೇಕಂತ ಹೇಳಿದ್ರು. ಈ ಮರಿ ಕಂಡುಬಿಟ್ಟಿಲ್ಲ ಎಲ್ಲಿ ಹೋಗ್ಬೇಕಂತ ಅದು ಗೊತ್ತಿಲ್ಲ. ಬೆಕ್ಕು ಅದರ ಸರ್ವ ಯೋಗಕ್ಷೇಮವನ್ನು ತಾನೇ ಮಾಡಿ ಬೇರೆ ಕಡೆ ತಗೊಂಡು ಹೋಗಿಡುವಂತೆ ಭಗವಂತ ಭಕ್ತರ ಯೋಗಕ್ಷೇಮವನ್ನು ಮಾಡ್ತಾನೆ. ಅದಕ್ಕೆ ದ್ವಾರಕಾಪುರಿ ವೃತ್ತ ಅಂತ ಬಹಳ ಶ್ರೇಷ್ಠ ನಿದರ್ಶನ. ಅವರೇನು ಕೇಳಿದ್ರೆ ಜರಾಸಂಧ ಬರ್ತಾನೆ ಊರಿಗೆ ಬೆಂಕಿ ಹಚ್ತಾನೆ, ಹಚ್ಚಿದ್ರೆ ಸಾಯೋರು ಸಾಯ್ತಾರೆ, ಹೋದವರು ಹೋಗ್ತಾರೆ, ಬೇಜವಾಬ್ದಾರಿ ಚೀಫ್ ಮಿನಿಸ್ಟರ್ಗಳಿದ್ದಾಗಿರ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ ಕೃಷ್ಣ, ಇಡೀ ಊರಿನ ಜನಗಳನ್ನು ಅವ್ರಿಗೆ ಗೊತ್ತಿಲ್ಲದೆಯಂತೆ ಬೆಳಗ್ಗೆ ಎದ್ದು ನೋಡ್ತಾರೆ ತೋಟ ಮಾತ್ರ ಹೊಸದಾಗಿದೆ, ಸುತ್ತ ಸಮುದ್ರ ಇದೆ, ಇದು ಏನು ಅಂತ ಹೌದು ನನಗೂ ಹಾಗೆ ಅನಿಸ್ತಾ ಇದೆ, ಭ್ರಾಂತಿ ಅಲ್ವಲ್ಲ. ಕೃಷ್ಣನ್ ಕೇಳಿದ್ರೆ ಹೌದು ನೀವೆಲ್ಲ ಮಲಗಿದ್ರಿ, ಪಾಪ ತೊಂದರೆ ಆಗೋದು ಬೇಡ ಅಂತ ನಿಮ್ಮ ನಿಲ್ಲಿ ಸಾಗಿಸ್ಕೊಂಬಂದೆ, ಜರಾಸಂಧನ ಕಾಟ ಇಲ್ಲಿಲ್ಲ ಸುಮ್ಮನೆ ಇರಿ ಅಂದ. ಅದೆಲ್ಲ ಹುಡುಕಿದ್ದ ಕುಶಸ್ಥಲಿ. ರಾಮಾವತಾರ ಮುಗಿದ ಮೇಲೆ ಅಯೋಧ್ಯೆಯಲ್ಲಿ ಸರಯೂ ನದಿ ಉಕ್ಕೇರಿ ಬಂದು ವಾಶ್ಔಟ್ ಮಾಡಿಬಿಡ್ತು ಅಯೋಧ್ಯೆಯನ್ನ. ಇವತ್ತು ಹೋಗಿ ನೋಡಿ ಅಯೋಧ್ಯೆ, 3 ಹೋಗಿದ್ದೇನೆ ನಾನು, ಕೊನೆಯಲ್ಲಿ ಅಲ್ಲೇ ಇರಬೇಕು, ಪ್ರಾಣ ಬಿಡಬೇಕು ಅಂತ ನನ್ನ ಆಸೆ.
ಏಳೂವರೆ ಸಾವಿರ ರಾಮದೇವರ ಗುಡಿಗಳಿವೆ ಅಯೋಧ್ಯೆಯಲ್ಲಿ, ಪ್ರತಿಯೊಂದು ಬೀಜಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ 7500 ಟೆಂಪಲ್ಸ್. ಇಷ್ಟೊತ್ತಲ್ಲಿ ಸಾಯಂಕಾಲ ಹೋಗಿ ಹಾರ್ಮೋನಿಯಂ ಇಟ್ಕೊಂಡವರು ತುಳಸಿ ರಾಮಾಯಣ ಭಜನೆ ಮಾಡ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾ ಕೂತಿರ್ತಾರೆ. ಅದು ಏನು ಪುಣ್ಯ ನೋಡಿ ಆ ಜನಗಳ ಆ ಭಕ್ತಿ. ನಿಮಗೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಕಾಡಿಸೋದಿಲ್ಲ ಅದು. ಬಾರ್ಗಟ್ಲೆ ಸಂತೋಷಪಟ್ಟಿದ್ದೇನೆ. ದೇವ ನಾಂಪೂರ ಅಯೋಧ್ಯಾ ಅಷ್ಟಾಚಕ್ರ ನವದ್ವಾರ, ವೇದದಲ್ಲಿ ವೇದ ಮಂತ್ರದಲ್ಲಿ ಅಯೋಧ್ಯೆ ಹೆಸರು ಹಾಕಿದೆ ತಿಳಿದೆ. ಜಾತಿ ಕೇಳಿದ್ವು. ಇವತ್ತಿಗೂ ಅಲ್ಲಿ ಹೋಗಿ ನೋಡಿ, ನದಿ ಎತ್ತರದಲ್ಲಿದೆ, ಊರು ತಗ್ಗಿನಲ್ಲಿದೆ. ಅದೆಲ್ಲಿ ಬಂದ್ಬಿಡುತ್ತೆ ಅಂತ ಕಟ್ಟೆ ಹಾಕಿದ್ದಾರೆ. ಆ ಕಟ್ಟೆ ಈ ಕಡೆಯಿಂದ ಹೊತ್ತಬೇಕು, ಆ ಕಡೆಯಿಂದ. ಅಲ್ಲಿ ಬರೀ ಮೆಕ್ಕಲು ಮಣ್ಣು, ಆ ಜಾರು ಮಣ್ಣು, ಅದು ಕಪ್ಪು ಮಣ್ಣು. ಅಯೋಧ್ಯೆ ಆ ನದಿ ಎಷ್ಟು ಬುದ್ಧಿವಂತ ನದಿ ಅಂದ್ರೆ, ಊರ್ ಕಡೆಗೆ ಕಪ್ಪು ಮೆಕ್ಕಲು ಮಣ್ಣನ್ನು ತಂದು ತಂದು ರಾಶಿ ಹಾಕ್ತದೆ. ಆ ಕಡೆ ಉತ್ತರದ ದಡಕ್ಕೆ ಈ ರಂಗೋಲಿ ಹಾಕೋದಕ್ಕೆ ಬೇಕಾಗುವಂತಹ ರೀತಿಯ ಬಿಳಿ ಅಚ್ಚ ಬಿಳಿ ಬಣ್ಣದ ಮಳಲನ್ನ ಆ ಕಡೆ ತಂದು ಹಾಕ್ತದೆ. ದಶರಥ ಅಶ್ವಮೇಧ ಮಾಡಿದ ಜಾಗ ಅದು, ಅದರ ಪುಣ್ಯ ಅದು. ನದಿಗೆ ಬುದ್ಧಿ ಇದೆಯಲ್ವ ಹೇಳಿ ನೋಡೋಣ. ಈ ಕಡೆ ಹೌದು, ಅದು ಎಷ್ಟು ಸ್ವೀಟ್ ವಾಟರ್, ಎಷ್ಟು ಸಿಹಿ, ಕಾವೇರಿಗಿಂತ ಸಿಹಿ ತೀರ್ಥ ಅಂದ್ರೆ, ಜಗತ್ತಲ್ಲಿರುವ ಮೊಸಳೆಗಳಲ್ಲಿ ಅರ್ಧ ಭಾಗವೆಲ್ಲ ಅಯೋಧ್ಯೆಯಲ್ಲೇ ಇವೆ. ಐ ಡೋಂಟ್ ಮೀನ್ ಪಾಲಿಟಿಷಿಯನ್ಸ್. ನಾ ಹೇಳಿದ ನದಿಯಲ್ಲಿ ಆ ಸಿಹಿ ತೀರ್ಥದಲ್ಲಿ ಮೊಸಳೆಗಳು ಹೊಕ್ಕಿಬಿಟ್ಟಿವೆ. ಈಜಕ್ಕೆ ಹೋದ್ರೆ ಬಹಳ ಅಪಾಯ ಅಂತ ಹೇಳ್ತಾರೆ. ಕೈಗೆ ಎತ್ತಿದ್ರಿ ಸಿಹಿ ತೀರ್ಥ, ಬಾಯಲ್ಲಿ ಎಳ್ನೀರಿದ್ದಾಗಿದೆ ಅದು. ಎತ್ತರಕ್ಕಿದೆ, ಯಾತಕ್ಕೆ ರಾಮಾವತಾರ ಕಾಲಕ್ಕೆ ಅವನು ಕಾಲ ಪುರುಷ ಬಂದು ಕೇಳಿದ, ಪ್ರಭು ಇದು ಹೇಗೆ ಮಾಡಬೇಕು, ಅವತಾರ ಮುಗಿಬೇಕಲ್ಲ, ಅವನು ರಾಮಾವತಾರದ ರಸ ಎಷ್ಟಿದೆ ಭಗವಂತನಿಗೆ, ಇನ್ನೂ ಅಷ್ಟು ಕಾಲ ಇರಬೇಕು, ಸೀತಾ ವಿಯೋಗವಾದ ಮೇಲೆ ಭಕ್ತರ ಜೊತೆಯಲ್ಲಿ ಇರಬೇಕು ಅಂತ ಆಸೆ. ಅವನು ಬಂದ ಟೈಮ್ ಆಯಿತು ಅಂತ, ಇವ್ರು 8 ಗಂಟೆಗೆ ನಿಲ್ಲೋ ಹಾಗೆ ನಮಗೆ ಟೈಮ್ ಆಯಿತು. ಆಯಿತು, ಇಂಥ ದಿವಸಕ್ಕೆ ನಾನು ಬಂದು ಕರ್ಕೊಂಡೋಗು, ನದಿ ಉಕ್ಕೇರಿ ಬರಬೇಕು, ನಾನು ಅಯೋಧ್ಯೆ ಜನ ಎಲ್ಲ ಬಂದ್ಬಿಡ್ತೇವೆ ಅಂಥೇಳಿ ಈ ಫೈಜಾಬಾದ್ ಹತ್ರ ಗುಪ್ತಾರ್ ಘಾಟ್ ಅಂತ ತೋರಿಸ್ತಾರೆ. ಹೋಗಿದ್ದೀರಾ ಯಾರು ಅಯೋಧ್ಯೆಗೆ? ಹೋದವ್ರು ಯಾರು ಇದ್ದೀರಾ? ನಮೋ ನಮಃ. ಆ ಗುಪ್ತಾರ್ ಘಾಟ್ ಅಲ್ಲಿ ಎಷ್ಟು ರಭಸವಾಗಿ ಬರುತ್ತೆ ಅದು, ವಿಶಾಲವಾದ ಹರವು ನದಿ. ಅಲ್ಲಿ ಮೆಟ್ಲ ಮೇಲೆ ಕೂತು ಸಂಕಲ್ಪ ಮಾಡಿ ರಾಮಚಂದ್ರ ಉಳಿದವರೆಲ್ಲ ಅದರಲ್ಲಿ ಅಂತರ್ಗತರಾಗ್ತಾರೆ. ನದಿ ಎತ್ತರದಲ್ಲಿದೆ, ಊರು ತಗ್ಗಿನಲ್ಲಿದೆ. ಮುಂದೆ ಕುಶನಿಗೆ ಪಟ್ಟಾಭಿಷೇಕವಾಯಿತು. ಕುಶ ನಮ್ಮ ತಂದೆ ಊರು ಬಿಟ್ಟ ಮೇಲೆ ಅಯೋಧ್ಯೆ ವಾಶೌಟ್ ಆದ್ಮೇಲೆ ಇಲ್ಲಿ ರೋದ್ ಬೇಡ ಅಂತ ಯೋಚನೆ ಮಾಡಿ ದ್ವಾರಕೆಗೆ ಬಂದು ರಾಜಸ್ಥಾನಿ ಮಾಡಿಕೊಂಡ. ಅದನ್ನು ರಾಜಧಾನಿ ಮಾಡಿಕೊಂಡ, ಅದಕ್ಕಾಗ ಕುಶಸ್ಥಲಿ ಅಂತ ಹೆಸರಾಯಿತು. ಅದು ರೈವತನ ಕಾಲದ ಊರಾಗಿ ಮುಂದೆ ಮಹಾಭಾರತ ಕಾಲದಲ್ಲಿ ಉಳಿಯಿತು. ಆ ಕುಶಸ್ಥಲಿ ಅಂದರೆ ಹಳೇ ದ್ವಾರಕೆ, ಕೃಷ್ಣಾವತಾರಕ್ಕೆ ಪೂರ್ವದ ಶತಶತಮಾನಗಳ ಹಿಂದಿನ ದ್ವಾರಕೆ. ಹೇಗಿತ್ತು ಅಂದರೆ, ಆ ಊರನ್ನ ಸ್ತ್ರೀಯರು ರಕ್ಷಿಸಬಹುದಾಗಿತ್ತು, ಅಷ್ಟು ಸಹಜವಾದ ನದಿ ದುರ್ಗ, ಜಲದುರ್ಗ, ವನದುರ್ಗ ಕೋಟೆಗಳು. ಎಡಗೈಯಿಂದ ಬಾಣವನ್ನು ಬಿಟ್ಟು ಸ್ತ್ರೀಯರು ಊರನ್ನು ರಕ್ಷಿಸುವಂತಹ ಪರಿಸ್ಥಿತಿ ಇತ್ತು ಅಂತ. ಆಲ್ ದ ವೇ ಫ್ರಮ್ ಅಯೋಧ್ಯ ಟು ದ್ವಾರಕ, ವಾಟ್ ಯು ನೌ ಕಾಲ್ ದ್ವಾರಕ, ಕುಶ ರಾಜಧಾನಿಯನ್ನು ಬದಲಾಯಿಸ್ತಾ ಅವನ ಪಕ್ಕದಲ್ಲಿ ಇನ್ನೊಂದು ಕಡೆ ಲವನು ರಾಜಧಾನಿ ಮಾಡಿಕೊಂಡ. ಲವಸ್ಥಲಿ, ಕುಶಸ್ಥಲಿ, ಅದು ಲೋಥಾಲ್, ಕುತ್ಥಾಲ್ ಉತ್ಖನನವನ್ನೆಲ್ಲ ಮಾಡಿ ಹಳೆ ಕಾಲದ ಅವಶೇಷ ತೆಗಿತಾ ಇದ್ದಾರೆ. ಹಿಸ್ಟಾರಿಕಲ್ ಟ್ರೂತ್ ಐ ಆಮ್ ಟೆಲಿಂಗ್ ಯು. ಸಖ್ಯಾತಿ ಪ್ರಭುತ್ವೇನಚ, ಸಾಮರ್ಥ್ಯವುಳ್ಳವನು, ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು ಕೃಷ್ಣ. ನೀನು ಅವತ್ತು ಹಾಕಿ ಕೈ ಬಿಟ್ಬಿಟ್ಟಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ. ಇಲ್ಲಮ್ಮ ಇಲ್ಲ, ನಿನ್ನ ದುಃಖ ನಾ ನೋಡ್ಲಾರೆ ತಂಗಿ. ರೋದಿಷ್ಯಂತಿ ಸ್ತ್ರೀಯೋಹ್ಯೇಷ, ಇದು ಪ್ರತಿಜ್ಞೆ 3 ಸಲ ಮಾಡ್ತಾನೆ ಕೃಷ್ಣ. ಇವತ್ತು ನೀನು ಹೇಗೆ ಅಳುತ್ತಿದ್ದೀಯೇ, ಈ ಕೌರವನ ರಾಣಿಯರೆಲ್ಲ ಹೀಗೆ ಅಳುವಂತೆ ಮಾಡ್ತೇನೆ. ಮುಂದೆ ಯೋಚನೆ ಮಾಡಬೇಡ. 13 ವರ್ಷದಲ್ಲಿ ರೋದಿಷ್ಯಂತಿ ಸ್ತ್ರೀಯೋಹ್ಯೇಯಂ ಯೇಷಾಂ ಕ್ರುದ್ಧಾಸಿ ಭಾಮಿನಿ ಭೀವತ್ಸು ಶರ ಸಂಚನ್ನಾನೆ. ಅರ್ಜುನನ ಕೈಯಿನ ಬಾಣಗಳಿಂದ ಶೋಣಿತೌಗ ಪರಿಪ್ಲುತಾನ್, ಊರು ಕೊಚ್ಚಿ ಹೋಗುತ್ತೆ, ರಕ್ತ ಸುರಿದು ಹೋಗುತ್ತೆ. ಸತ್ಯಂತೆ ಪ್ರತಿಜಾನಾಮಿ ರಾಜ್ಞಾಂ ರಾಜ್ಞಿ ಭವಿಷ್ಯಸಿ. ರಾಣಿಯರಲ್ಲಿ ರಾಣಿ, ಮಹಾರಾಣಿ ಆಗ್ತೀಯಮ್ಮ, ನಿನ್ನನ್ನು ಸಿಂಹಾಸನ ಕೂರಿಸಿ ಪಟ್ಟಾಭಿಷೇಕ ಮಾಡ್ತೇನೆ. ಶುಷ್ಯೇತ ತೋಯನಿಧಿ ಕೃಷ್ಣೇ ನಮೇ ಮೋಘಂ ವಚೋ ಭವೇತ್ ಪತೇತಿ ದ್ಯೌಹ ಹಿಮವಾನ್ ಶೀರ್ಯೇತಿ ಪೃಥಿವೀ ಸಕಲಿ ಭವೇತ್. ಇದು ಕೃಷ್ಣ ಪ್ರತಿಜ್ಞೆ, 3 ಸಲ ಬರುತ್ತೆ ಮಹಾಭಾರತದಲ್ಲಿ. ಪತೇತಿ ದ್ಯೌಹ, ಆಕಾಶ ಒಂದು ವೇಳೆ ಕಳಿಸಿ ಬಿದ್ದರೂ ಬೀಳಬಹುದು, ಅದು ಬೀಳುವ ವಸ್ತು ಅಲ್ಲ, ಒಂದು ವೇಳೆ ಆಕಾಶ ಬಿದ್ದರೂ ಬೀಳಬಹುದು. ಆದರೆ ಎರಡನೇದು ಶೀರ್ಯೇತಿ ಹಿಮವಾನ್,
ಹಿಮವಂತ ಬಿರುದು ಚೂರಾಗಿ ನೂರು ನೂರು ಹೋಳಾಗಬಹುದು. ಹಾಗೆ ಪೃಥಿವಿ ಸಕಲಿ ಭವೇತಿ, ಪೃಥಿವಿ ಭೂಮಿ ಹೋಳಾದ್ರೂ ಹೋಗಬಹುದು. ಶುಷ್ಯೇತಿ ತೋಯನಿಧಿ ಕೃಷ್ಣೆ, ಸಮುದ್ರ ಒಣಗಿದರೂ ಒಣಗಬಹುದು. ನಮೇ ಮೋಘಂ ವಚೋ ಭವೇತ್, ನನ್ನ ಮಾತು ಸುಳ್ಳಾಗೋದಿಲ್ಲ. ಇದು ತಂಗಿಗೆ ಪ್ರತಿಜ್ಞೆ ಮಾಡಿಕೊಟ್ಟ ಕೃಷ್ಣ. ಯಾಕೆ ಅವಳ ಮಾತು ಅವಳ ಹತ್ತು ಗೋಗರತ ಇನ್ನೂ ಕಿವಿಯಲ್ಲಿ ಮುರಿಯುತ್ತಿತ್ತು. ಇಂಥದ್ದನ್ನು ಎರಡು ಸಲ ಮೂರು ಸಲ ಕೃಷ್ಣ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ ಅಂದರೆ, ಸಂಧಾನಕ್ಕೆ ಕೃಷ್ಣ ಹೊರಟ ಮೇಲೆ ಬಾಗಲು ಸಂದಿಯಲ್ಲಿ ನಿಂತುಕೊಂಡವಳು ತನ್ನ ಬಿಚ್ಚಿದ ಮುಡಿಯನ್ನು ತೋರಿಸಿ ಆ ಮುಡಿಯನ್ನು ವರ್ಣನೆ ಮಾಡ್ತಾರೆ ವೇದವ್ಯಾಸರು. ಯಾವನಾರು ಚಿತ್ರ ಬರೀಬೇಕು ಇಂಥದ್ದು, ಕೆಟ್ಟ ಕೆಟ್ಟ ಚಿತ್ರ ಹಾಕಿ ಕ್ಯಾಲೆಂಡರ್ ಮಾಡೋಕ್ಕಿಂತ ಮಹಾಭಾರತದಲ್ಲಿ ನಾನು 12 ಚಿತ್ರ ಆರಿಸಿಕೊಡ್ತೇನೆ. ಶೋ ಮಿ ಎ ಗುಡ್ ಪೇಂಟರ್ ಹೂ ಕ್ಯಾನ್ ಪ್ರಿಪೇರ್ ಎ ಕ್ಯಾಲೆಂಡರ್. ಯಾರ್ಯಾರು ಇದ್ದೀರಾ ಇಲ್ಲಿ, ನೀವು ಬಂದ್ರೆ ನಾನು ಕೊಡ್ತೀನಿ ಚಿತ್ರ ಹೇಗೆ ಬರೀಬೇಕು ಅಂತ. ಪ್ರತಿಯೊಂದು ಮನೆಯಲ್ಲಿ ರಾಮಾಯಣ ಮಹಾಭಾರತಗಳಿಂದ ಇಲ್ಲಸ್ಟ್ರೇಷನ್ಸ್ ಇರುವಂತಹ ಕ್ಯಾಲೆಂಡರ್ಗಳಿರಬೇಕು, ಬೇರೆ ಚಿತ್ರ ನೋಡಬಾರ್ದು. ವರ್ಷ ವರ್ಷ ಬದಲಿ ಮಾಡಿ ಅಷ್ಟು ಸ್ಟಾಕ್ ನಾವಿರೋ ತನಕ ಬೇಕಾದ್ರೆ ಕೊಡ್ತೇವೆ. ತಲೆಗೂದಲು ಮುಂದೆ ಇಟ್ಕೊಂಡು ಬಂದು, ಕೃಷ್ಣ ಇದ್ರ ಜ್ಞಾಪಕ ಇದೆಯಲ್ಲ ನಿನಗೆಂದು, ಹೋಗ್ತೀಯಾ ಸಂಧಾನಕ್ಕೆ? ಬುದ್ಧಿ ಇಲ್ಲದೆ ಐದು ಹಳ್ಳಿ ಕೊಡು ಅಂತ ಕೇಳಿದರು ನಮ್ಮ ಯಜಮಾನರು ಅಂತ. ಐದು ಹಳ್ಳಿ ತಂದು ರಾಜೀನಿ ಮಾಡಿಸೋ ಪಕ್ಷದಲ್ಲಿ ಮುದುಕನಾದ ನಮ್ಮ ಅಪ್ಪನನ್ನು ಮುಂದೆ ಒಡ್ತೇನೆ, ನನ್ನ ಮಕ್ಕಳ ಕೈಯಲ್ಲಿ ಕತ್ತಿಯನ್ನು ಕೊಡ್ತೇನೆ, ನಮ್ಮ ಅಣ್ಣಂದರನ್ನು ಮುಂದೆ ತಳ್ತೇನೆ, ನಾನೂ ಕತ್ತಿ ಹಿಡಿಯುತ್ತೇನೆ. ದುರ್ಯೋಧನಾದಿಗಳ ಸಂಹಾರ, ದುಶ್ಯಾಸನ ಸಂಹಾರ ಆಗೋ ತನಕ ಭೂಮಿ ಒಳ್ಳೆಯದಲ್ಲ, ನಾನೊಬ್ಬಳು ಮಾತಲ್ಲ. ರಾಣಿಯ ಮಾನಕ್ಕೆ ಕೈ ಹಾಕಿದವರು ಯಾರನ್ನು ಬಿಡ್ತಾರೆ ಯಾ ಕೃಷ್ಣ, ಈ ಊರಲ್ಲಿ ಈ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳುವಾಗ ಕೃಷ್ಣ ಕಣ್ಣು ಮಿಟುಕಿ ಬಾಗಿಲು ಹಾಕಿ, ಅದಾಗೋದಿಲ್ಲ ಹೋಗೋದಿಲ್ಲಮ್ಮ ಸಂಧಾನ, ಸುಮ್ಮನೆ ಹೋಗ್ತೀನಿ ನಾನು ಕೇಳು, ನಂದೇನು ಮೋಸ ಇಲ್ಲ, ಇದು ಡೇಟಾ, ಗಿವನ್ ದಿ ಡೇಟಾ. ದುರ್ಯೋಧನ ಸ್ವಭಾವ, ದುಶ್ಯಾಸನ ಸ್ವಭಾವ ನೋಡಿದರೆ ಅವರು ಶಾಂತಿಗೆ ಒಪ್ಪೋರಲ್ಲ, ಅದಾಗೋದಾಗ್ತದೆ. ಮತ್ತೆ ಯಾಕೆ ಹೋಗಿದ್ದೀ ನೀನು? ಅಲ್ಲಿ ಬೇಲಿ ಮೇಲೆ ಕೂತವರು ಇಬ್ರು ಮೂರು ಜನ ಇದ್ದಾರೆ ಭೀಷ್ಮದ್ರೋಣರು, ಅವರು ಯಾವ ಕಡೆಯನ್ನು ನೋಡಬೇಕು? ಅವರ ಹೃದಯವನ್ನು ಮುರಿಯಬೇಕು, ಅವರ ಸ್ಥೈರ್ಯವನ್ನು ಮುರಿಯಬೇಕು, ಜಗತ್ತಿಗೆ ಗೊತ್ತಾಗಬೇಕು ನಿಮಗೆ ಅನ್ಯಾಯ ಆಗಿದೆ ಅಂತ. ಅದಕ್ಕೆ ಪಾದಯಾತ್ರೆ ಹೊರಟಿದೆ, ರಾಜವಾಣಿ ಹೊರಟಾಗೆ, ರಥಯಾತ್ರೆ ಹೊರಟಿದ್ದೇನೆ. ಅಯ್ಯೋ ಕೃಷ್ಣ, ಕಾಲ್ನಡಿಗೆಯಲ್ಲಿ ಹೊರಟಲ್ಲ, ಏನೇನಪ್ಪ ಮಾಡಲಿ, ಪಾಂಡವರು ಕಷ್ಟಪಟ್ಟಿದ್ದಾರೆ, ರಾಜ್ಯ ಕೊಡಲಿಲ್ಲ ಕೌರವರು, ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಾನೆ ಅವ್ರು ಮಾನ ತೆಗೀತ. ಈ ರಥಯಾತ್ರೆ ಐಡಿಯಾ ಬಂದದ್ದೇ ಜಗತ್ತಲ್ಲಿ ಮೊದಲು ಕೃಷ್ಣನಿಗೆ ನೋಡಿ. ಅದು ಯಾವ್ಯಾವ ಹಳ್ಳಿ ಕೇಳಿದ್ರು ಪಾಂಡವರು ಅದೇ ಟ್ರ್ಯಾಕ್ನಲ್ಲಿ ಹೋಗಿ ಊರೆಲ್ಲ ಸುತ್ತಾಡಿಕೊಂಡು ವಿದುರನು ಅದೇ ಪ್ರಶ್ನೆ ಕೇಳ್ತಾನೆ. ಯತ್ರ ಸೂಕ್ತಂ ದುರೂಕ್ತಂ ವಾ ಸಮಂ ಸ್ಯಾತ್ ಮಧುಸೂದನ, ಒಳ್ಳೇದು ಹೇಳಿದ್ರು ಕೆಟ್ಟದ್ದು ಹೇಳಿದ್ರು ಎರಡೂ ಸಮ ಅಂತ ಹೇಳುವ ಮೂರ್ಖರ ಸಭೆಯಲ್ಲಿ, ನ ತತ್ರ ಪ್ರಲಪೇತ್ ಪ್ರಾಜ್ಞ ಬಜರೇಶ್ವಗಾಯಕ, ಕಿವುಡರೇ ತುಂಬಿದ ಸಭೆಯಲ್ಲಿ ಸಂಗೀತ ಕಚೇರಿ ಮಾಡಿದಾಗ ಆಗ್ತದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಒಬ್ರು, ಯಾಕೆಂದ್ರೆ ತಲೆ ಆಡಿಸ್ತಾ ಇದ್ದೇನೆ ನೋಡಿ, ಏನ್ ಆಡಿಸಿದ್ರಿ, ಯಾವ ರಾಗ ಈಗ ಏನು ತಾಳ ತಿಳಿಲಿಲ್ಲ ಅಂತ. ಒಬ್ಬ ಕೇಳಿದ, ಕಲ್ಯಾಣಿ ಇದ್ದಾಗಿದೆಯಲ್ಲ, ಅಯ್ಯೋ ನೀವು ಮೊದಲೇ ತೋಡಿ ಅಂತ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಅಂದ ಅವನ. ಅದನ್ನು ಇದು ಕಲ್ಯಾಣಿಯೇ, ಇದು ತೋಡಿಯೇ, ಇದು ಭೈರವಿಯೇ, ಏನೂ ಗೊತ್ತಿಲ್ಲ, ಎಲ್ಲರೂ ಕಿವುಡರು, ತಲೆ ಮಾತಾಡಿಸ್ತಾ ಇದ್ದಾರೆ. ಬಜರೇಶ್ವಗಾಯಕ, ಕಿವುಡರೇ ತುಂಬಿದ ಸಭೆಯಲ್ಲಿ ಗಾಯನ ಮಾಡಿದ ಹಾಗೆ, ನೀನ್ ಯಾಕೆ ಬಂದೋ ಈ ಊರಿಗೆ ಕೃಷ್ಣ? ಇವರಿಗೆ ಬುದ್ಧಿ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ ಗಂಭೀರವಾದ, ವಿದುರ ಹೇಳಿದ ಮಾತಿಗೆ ಗಂಭೀರವಾಗಿ ಕೃಷ್ಣ ಹೇಳ್ತಾನೆ, ವಿದುರ ಯುದ್ಧ ನಡೆದ ನಡೆಯುತ್ತೆ, ಎಷ್ಟು ಕೋಟಿ ಕುದುರೆಗಳು ಸಾಯುತ್ತೆ ಗೊತ್ತಾ ನಿನಗೆ? ಎಷ್ಟು ಕೋಟಿ ಆನೆಗಳು ಸಾಯುತ್ತೆ ಗೊತ್ತಾ? ಎಷ್ಟು ಜನ ಮಾಡಿದ ಎಷ್ಟೊಂದು ಒಳ್ಳೆಯ ರಥಗಳು ಹಾಳಾಗ್ತವೆ ಗೊತ್ತಾ? ಎಷ್ಟೊಂದು ಐಶ್ವರ್ಯ ಹಾಳಾಗುತ್ತೆ ಗೊತ್ತಾ? ಅವರನ್ನೆಲ್ಲ ಮೃತ್ಯುಪಾಶದಿಂದ ಮೋಚನೆ ಮಾಡುವುದು ಪುಣ್ಯದ ಕೆಲಸವಲ್ವೇನೆಯ? ದುರ್ಯೋಧನ ತಪ್ಪಿನಿಂದ ಎಷ್ಟು ಜನ ವಿಧುವೆರಾಗ್ತಾರೆ ನೋಡು ಲೋಕದಲ್ಲಿ, ಅದನ್ನು ತಡೆಯೋಕೆ ಬಂದಿದ್ದೇನೋ, ಒಪ್ಪಿದ್ರೆ ಬಹಳ ಸಂತೋಷ, ಬೇರೆ ರೀತಿ ರಾಜಿ ಮಾಡ್ತೇನೆ, ದ್ರೌಪದಿಗೆ ಬೇರೆ ಹೇಳ್ತೇನೆ, ಒಪ್ಪದೇ ಇದ್ರೆ ನಾನೇ ನಿಂತು ಸಾರಥ್ಯ ಮಾಡಿ ಪಾಂಡವರ ಕಡೆ ಏನಾಗಬೇಕೋ ಮಾಡ್ತೇನೆ. ಅಲ್ಲೂ ಹೇಳ್ತಾನೆ ದ್ರೌಪದಿಗೆ, ಅಲ್ಲೂ ಹೇಳ್ತಾನೆ. ಅದರಿಂದ ದ್ರೌಪದಿ ಕಟ್ಟಕ್ಕೆ ಯಾವತ್ತೂ ಮರುಗಿದಂತಹ ಮಹಾನುಭಾವ, ಮತ್ತೆ ಹೆಲ್ಪ್ಲೆಸ್ ಕರುಣೆ ಅಲ್ಲ. ಅವನು ಹೇಳಿದ ಅಂದ್ರೆ ಏನೋ ಒಂದು ತಂತ್ರ ಇದೆ, ಏನೋ ಒಂದು ಮಾಡ್ತಾರೆ. ಮೋಸ್ಟ್ ರಿಸೋರ್ಸ್ಫುಲ್ ಪಾಲಿಟಿಷಿಯನ್, ಇಂತಹ ಸ್ಟೇಟ್ಸ್ ಮನ್ ನಿಮ್ಗೆ ಜಗತ್ತಲ್ಲಿ ಸಿಕ್ಕೋದಿಲ್ಲ. ಆತ್ಮವಿಶ್ವಾಸ, ಶ್ರದ್ಧೆ, ಮಾಡೋದನ್ನು ಮಾಡಿಯೇ ಮಾಡ್ತೇನೆ ಎನ್ನುವ ಛಲ, ಮತ್ತು ಧರ್ಮವನ್ನು ಎಳ್ಳಷ್ಟು ಮೀರುವುದಿಲ್ಲ ಅನ್ನುವಂತಹ ಒಂದು ವ್ರತ ಇದು ಕೃಷ್ಣನ ಪಾತ್ರದಲ್ಲಿ ಮುಂದೆ ತೋರಿಸ್ತೇನೆ. ಇದರಲ್ಲಿ ಪೀಠಿಗೆ ಅಂತ ತಿಳ್ಕೊಳ್ಳಿ, ಒಂದು ಬಿಟ್ಟು ಒಂದು ಹೇಳಕ್ ಬರೋದಿಲ್ಲ. ಗಂಧರ್ವರ ಪ್ರಸಂಗ ತಗೊಳ್ತೇನೆ ಸಾಧ್ಯ ಆದ್ರೆ, ಆಮೇಲೆ ದೂರ್ವಾಸ ಪ್ರಸಂಗ ಇವತ್ತು ಮುಗಿಯುವುದಿಲ್ಲ, ಮತ್ತೆ ನಾಳೆ ಹೋಗುತ್ತೆ ದ್ರೌಪದಿ.
ಗಂಧರ್ವ ಪ್ರಸಂಗ ಯಾವುದು? ಘೋಷಯಾತ್ರಾ ಸಂದರ್ಭ. ಘೋಷಯಾತ್ರ ಅಂತ ಕೇಳಿದ್ದೀರಾ? ಘೋಷ ಅಂದ್ರೆ ದನಗಳ ದೊಡ್ಡಿ, ಬುರ್ಕ ಹಾಕ್ತಾರಲ್ಲ ಘೋಷ, ಅದಲ್ಲ ಘೋಷ ಅಲ್ಲ. ಘೋಷ ಅಂದ್ರೆ ಒಬ್ಬ ಸ್ತ್ರೀ ಹೆಸರು ವೇದದಲ್ಲಿ, ಋಷಿ. ಘೋಷ ದೊಡ್ಡಿ, ವ್ರಜ ಸಂಸ್ಕೃತದಲ್ಲಿ. ದನಗಳು ಒಟ್ಟುಗೂಡಿದ್ರೆ ಅಂಬಾ ಅಂತ ಕಿರಿಸ್ತಾ ಇರ್ತವೆ, ಆದ್ರಿಂದ ಅದಕ್ಕೆ ಘೋಷ ಅಂತ ಹೆಸರು. ಬರೀ ಕಿರಿಸ್ಕೋ, ಪ್ರೈಮರಿ ಸ್ಕೂಲ್ ಇದ್ದ ಹಾಗೆ ಹುಡುಗರು. ಪಾಂಡವರು ಕೌರವರು ಇದ್ದ ಕಾಲದಲ್ಲಿ ಮಾತ್ರವಲ್ಲ, ನಿನ್ನೆ ಮೊನ್ನೆ ನಾಲ್ವಡಿ ಕೃಷ್ಣಾಜ ಒಡೆಯರ ಕಾಲದವರೆಗೆ ಈ ಹಸು ಕರೋಟಿ ಅಂತ ಒಂದಿಡಿಸಿದ್ರು. ಹಸುವಿನ ಕರೋಟಿ ಅಂತ ಕೇಳಿದ್ದೀರಾ? ಕರೋಟಿ ಅಂದ್ರೆ ಏನು ಕೇಳಬೇಡಿ, ಅದರಲ್ಲಿ ಯಾವ ಉರ್ದು ನೋಗಿರು ಯಾವ ಶಬ್ದವೂ ನಮ್ಗೆ ಗೊತ್ತಿಲ್ಲ. ಆನೆ ಕರೋಟಿ, ಕುದುರೆ ಕರೋಟಿ, ಹಸುವಿನ ಕರೋಟಿ. ಹಸುವಿನ ಅರಮನೆಯ ಗೋಶಾಲೆಯಲ್ಲಿ ಕೊಟ್ಟ ಕೊನೆಯ ಕರು ತಾಯಿ ಕೋವಿನ ಕೆಚ್ಚಲಿಂದ ಹಾಲನ್ನು ಕುಡಿದ ಮೇಲೆ ಮೈಸೂರಿನಲ್ಲಿ ಆನೆ ಕರೋಟಿಯಲ್ಲಿ ಗಂಟೆ ಬಾರಿಸ್ತಿದ್ರು. ಆ ಗಂಟೆ ಬಾರಿಸಿದ ಮೇಲೆ ನಾಲ್ವರಿ ಕೃಷ್ಣಾಜೋಡಿಯರು ಊಟ ಮಾಡುತ್ತಿದ್ರು. ಧರ್ಮಪ್ರಭು ಡಿವಿಜಿಯವರಿಗೆ ತುಂಬಾ ಬೇಕಾಗಿದ್ದವರು ಅವರು. ನಾಲ್ವಡಿಯವರು ಬದುಕಿರೋ ತನಕ ಡಿವಿಜಿ ಅವರನ್ನು ಕೇಳದೆ ಏನೂ ಮಾಡ್ತಿರಲಿಲ್ಲ. ಅವರ ಚರಿತ್ರೆಯಲ್ಲಿ ಕೆಲವೊಂದು ಕಡೆ ಹಿಂದೆ ಓದಿದ್ದು ನಾನು. ಈ ಪದ್ಧತಿ ಯಾತಕ್ಕೆ ಬಂತು ನಾಲ್ವಡಿಯವರಿಗೆ ಅಂದ್ರೆ, ಧರ್ಮರಾಜ ಹಾಗೆ ಮಾಡ್ತಿದ್ದ. ಒಂದು ಕಡೆ ಅಲ್ಲ, ಎಷ್ಟು ಕಡೆ ಆ ಗೋವಿನ ತೊಟ್ಟಿಗಳು ಅರಮನೆಯಲ್ಲಿ ಅಡಿಗಡಿಗೆ ಇಲ್ಲಿ ಗಂಟೆ ಬಾರಿಸಲು ಅಲ್ಲಿ ಬಾರಿಸಬೇಕು, ಅಲ್ಲಿ ಬಾರಿಸಲು ಹೋಗಬೇಕು. ಗನ್ ಹೌಸ್ ಅಲ್ಲಿ ಇದ್ದಾಗ ಮೈಸೂರಲ್ಲಿ ಮಹಾರಾಜರು ಸಿಂಹಾಸನ ಕೂತ್ಕೊಳ್ತಾರೆ ಅಂದ್ರೆ, ಅಲ್ಲಿನ ಸಮಾಚಾರ ಬಂದು ಇವರು ಕುಶಾಲ್ ತೋಪ್ ಹಾರಿಸಬೇಕಲ್ಲ. ಆ ರೀತಿಯಾಗಿ ಅವರು ಬುದ್ಧಿಯವರು ಊಟ ಮಾಡಲಿಲ್ಲ. ಸಕಾಲ ಕಾಯ್ತೆ ಮೊದಲು ತಿಳಿಸೋ ಸಮಾಚಾರ, ತಟ್ಟೆಗಿಟ್ಟು ಹಾಕೊಂಡು ರೆಡಿಯಾಗಿರೋರು, ಇವರು ಗಂಟೆ ಬಾರಿಸಬೇಕು ಸಮಾಚಾರ ಕೇಳಬೇಕು. ಧರ್ಮರಾಜ ಇಂಥ ವ್ರತದಲ್ಲಿದ್ದ. ಅದಲ್ಲದೆ ಊರಲ್ಲಿದ್ದ ಕರವಟಿಗಳಲ್ಲದೆ ಅಡವಿಗಳಲ್ಲಿ ಸಾವಿರಾರು ಗೋವುಗಳನ್ನ ಗೋಪಾಲಕರ ಕೈಯಲ್ಲಿ ಬೆಳೆಸಿ ವರ್ಷಕ್ಕೆ ಒಂದು ಸಲ ಆ ಜಮಾಬಂದಿ ಚೆಕ್ ಅದನ್ನು ಮಾಡುವ ಪದ್ಧತಿ. ಜಮಾಬಂದಿ ಅಂದರೆ ಎಷ್ಟು ಗೋವುಗಳು ಕರು ಹಾಕಿವೆ, ಅದರಲ್ಲಿ ಯಾವ್ಯಾವ ವಯಸ್ಸಿನ ಕರುಗಳು ಎಷ್ಟು, ಮುದಿಯಾದದ್ದೆಷ್ಟು, ತೀರಿಕೊಂಡವು ಎಷ್ಟು, ಬಂಜೆಯಾದವು ಎಷ್ಟು, ಎತ್ತುಗಳು ಎಷ್ಟು, ಅದರಲ್ಲಿ ಎಳೆಗರುಗಳು ಎಷ್ಟು, ಇವುಗಳ ಗಣತಿಯನ್ನು ಮಾಡುವುದು ಇದು ಒಂದು ಪದ್ಧತಿ. ಇದು ಕೌಟಿಲ್ಯ. ಇದರ ಮೇಲೆ ಒಂದು ದೊಡ್ಡ ಅಧ್ಯಾಯವನ್ನು ಬರೆದಿದ್ದಾನೆ ಅರ್ಥಶಾಸ್ತ್ರದಲ್ಲಿ. ಗವಾಧ್ಯಕ್ಷನ ಕರ್ತವ್ಯ. ನಾನು ಒಂದೇ ಒಂದು ಕಡೆ ಇದನ್ನು ನೋಡಿದೆ ಪ್ರತ್ಯಕ್ಷವಾಗಿ. ಹರಿದ್ವಾರದಲ್ಲಿ ಒಬ್ಬರು ದೊಡ್ಡ ಸೇಠ್ಜಿ, ಅವರ ಹೆಸರು ನಮ್ಗೆ ಗೊತ್ತಿಲ್ಲ, ಅವರು ಗೀತಾಶಾಲೆ ಅಂತ ಒಂದು ಮಾಡಿದ್ದಾರೆ. ನಮ್ಮನ್ನು ಕರ್ಕೊಂಡು ಹೋಗಿದ್ದವರು ಸಪ್ತಗಂಗಾ ಘಾಟ್, ಏಳು ಗಂಗೆಶಿಗಳು ಒಟ್ಟಿಗೆ ಸೇರೋ ಜಾಗ. ಅಲ್ಲಿ ಸಪ್ತರ್ಷಿಗಳು ದಿವಸ ಎರಡೂ ಹೊತ್ತು ಬಂದು ಸಂಧ್ಯಾವಂದನೆ ಮಾಡ್ತಾರೆ ಅಂತ ಐತಿಹ್ಯ. ಅಲ್ಲಿ ಕಾಶಿ ಮಠಾಧೀಶ್ವರರು ವೇದವ್ಯಾಸರಿಗೆ ಒಂದು ಅದ್ಭುತ ದೇವಸ್ಥಾನ, ದಕ್ಷಿಣ ಭಾರತೀಯತೆಗಳು ಯಾರೂ ಮಾಡದೇ ಇರುವಷ್ಟು ಅದ್ಭುತ, ಆರೋ ಎಂಟೋ ಕೋಟಿ ರೂಪಾಯಿ ಕಟ್ಟಿಸಿದ್ದಾರೆ ದೇವಸ್ಥಾನ ವೇದವ್ಯಾಸರಿಗೆ. ನೀವು ಮೆಟ್ಲು ಮೆಟ್ಲ ಕೆಳಗೆ ನಿಂತರೆ 10,000 ಜನ ಏಕಕಾಲಕ್ಕೆ ವ್ಯಾಸರ ದರ್ಶನವನ್ನು ಮಾಡಬಹುದು. ಒಬ್ಬ ಕೇರಳದವನು ಕರೆಸಿ ಸುತ್ತ ತೋಟ ಮಾಡಿದ್ದಾರೆ. ಲುಕ್ ಅಟ್ ದಟ್ ಕಾನ್ಸೆಪ್ಟ್ ಆಫ್ ಟೆಂಪಲ್. ಅಲ್ಲಿ ಒಂದು ಭಾಗವತ್ ಸಪ್ತಾಹವನ್ನು ನಾನು ನಡೆಸಿದೆ. ಈ ಊರಿನ ಒಬ್ಬ ಭಕ್ತರು ನಮ್ಮನ್ನೆಲ್ಲ ಒಂದು 50 ಜನ ಕರ್ಕೊಂಡು ಹೋಗಿದ್ರು. ಆಡಿಯನ್ಸು ನಮ್ಮ ಜೊತೆಯಲ್ಲೇ ಬಂದಿದ್ರು, ಹೇಳೋನು ಹೋಗಿದ್ದು. ಅದು ಕೂತಾಗ ನಿಂತಾಗ ಊಟದ ವೇಳೆ ಬಿಟ್ಟು ನಿದ್ದೆ ವೇಳೆ ಬಿಟ್ಟು ಕೂತಾಗಲೆಲ್ಲ ಭಾಗವತ 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 ಹುಚ್ಚು. ಅಲ್ಲಿ ಎದುರುಗಡೆ ಆ ಗೀತಾಶಾಲೆ. ಆ ಸೇಠ್ಜಿ ಏನ್ ಮಾಡಿದ್ದಾರೆ ಅಂದ್ರೆ, ಗೋವುಗಳು ಹೇಗಿಟ್ಟಿದ್ದಾರೆ, ಸಾವಿರಾರು ಗೋವುಗಳು ವಯಸ್ಸಿಗೆ ತಕ್ಕಂತೆ ವರ್ಗೀಕರಿಸಿ, ಆಗತಾನೆ ಹುಟ್ಟಿದ ಕರುಗಳು, 1 ವರ್ಷದ ಕರುಗಳು, 2 ವರ್ಷದ ಕರುಗಳು, ಅವುಗಳನ್ನು ನೋಡುವುದಕ್ಕೆ ಇಷ್ಟು ಅಚ್ಚುಕಟ್ಟು ವ್ಯವಸ್ಥೆ. ಸಗಣಿ ತೆಗೆಯೋನೊಬ್ಬ, ಹಾಲು ಕರೆಯೋನೊಬ್ಬ, ಅದನ್ನೆಲ್ಲ ತೊಳೆಯೋನೊಬ್ಬ, ಬೇಕಾದ ಆಹಾರ ಹಾಕೋನೊಬ್ಬ, ಒನ್ ಮ್ಯಾನ್ ಈಸ್ ಮೇಂಟೈನಿಂಗ್ ದಟ್ ಹೋಲ್ ಥಿಂಗ್. ಇಂಥ ಎಷ್ಟು ಜನ ಸೆಡ್ಜಿಗಳಿದ್ದಾರೆ ಅರ್ಥದಲ್ಲಿ ಗೊತ್ತಿಲ್ಲ. ಭಿಕ್ಷುಕರಿಗೆಲ್ಲ ಊಟ, 2,000 ಜನಕ್ಕೆ ಊಟ 2 ಹೊತ್ತು. ಅವರ ಡಿಸಿಪ್ಲಿನ್ ನೋಡಬೇಕು, 10 ನಿಮಿಷದಲ್ಲಿ ಊಟ ಆಗಿಬಿಡುತ್ತೆ. ಸ್ಕೂಲ್ ಕಾಲೇಜ್ ನಡೆಸ್ತಿದ್ದಾರೆ, ಅಲ್ಲಿ ಒಟ್ಟುಗಳು ವಿದ್ಯಾರ್ಥಿಗಳು ಬಂದು ತಟ್ಟೆ ತಡ 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 ಹಾಕುವುದು, ಒಬ್ಬರು ಒಂದು ಚೂರು ವೇಸ್ಟ್ ಮಾಡ್ತಕ್ಕದ್ದಲ್ಲ. ಊಟ ಮುಗಿದ ಮೇಲೆ ಅರ್ಧ ಲೋಟ ನೀರು ಹಾಕಿ ತಟ್ಟೆಯನ್ನೆಲ್ಲ ತೊಳೆದು ಅದನ್ನು ಕುಡಿಬೇಕು. ಅವರು ಹೇಳುವಷ್ಟು ಎಲ್ಲ ಬಂದು ತಟ್ಟೆ ತಗೊಂಡು ಹೋಗಿಬಿಡ್ತಾರೆ ವಿದ್ಯಾರ್ಥಿಗಳು. ನೀವು ಕೇಳಿದ್ರೆಲ್ಲೋ ಕನಸಲ್ಲಿ ಕೇಳಿದಾಗಿದೆ, ಯು ಮಸ್ಟ್ ಗೋ ಟು ನಾರ್ತ್ ಇಂಡಿಯಾ, ಹರಿದ್ವಾರಕ್ಕೆ ಹೋಗಬೇಕು, ಋಷಿಕೇಶಕ್ಕೆ ಹೋಗಬೇಕು, ಪುಣ್ಯಾತ್ಮರಿದ್ದಾರೆ ಅಲ್ಲಿ. ದ್ವಾರಕೆಯಲ್ಲಿ ಗೋಶಾಲೆಗಳನ್ನು ಮಾಡಿದ್ದಾರೆ. ಎಷ್ಟು ಎತ್ತರ ಇದೆ ಗೋವುಗಳು ನೋಡಿದ್ದಾರೆ ಕೃಷ್ಣನಾಡಲ್ಲಿ? ಇದೇನು ಸಿಮೆಂಟಲ್ಲಿ ಮಾಡಿದ್ದು, ಇಷ್ಟಿಷ್ಟು ಎತ್ತರ ಇರ್ತವೆ ಗೋವುಗಳು. ಗೋವರ್ಧನ
ಬೃಂದಾವನ ಗೋಕುಲ ಅಲ್ಲೆಲ್ಲ ಇವತ್ತು ಗೋವು ಗೋವು ಈ ಸೌತ್ ಇಂಡಿಯಾದಲ್ಲೇ ಅನ್ಯಾಯಗಳು ಗೋವನ್ನ ಕೊಲ್ಲುವುದು ಮಾಡುವುದು ಅಲ್ಲಿ ಗೋವು ಕೊಲ್ಲೋರ್ನ ಕೊಂದೆ ಹಾಕ್ಬಿಡ್ತಾರೆ ಬಿಡೋದಿಲ್ಲ ಅದು ಉತ್ತರ ಭಾರತದಲ್ಲಿ ಜ್ಞಾತಿ ಕೆಳದೆ ಆ ಗೋವುಗಳನ್ನು ಲೆಕ್ಕಾಚಾರ ಹಿಡುವುದು ಒಂದು ದೊಡ್ಡ ಶಾಸ್ತ್ರ ಆ ಗವಾಧ್ಯಕ್ಷನ ಕರ್ತವ್ಯ ಏನು ಡಿಫೈನ್ ಮಾಡ್ತಾನೆ ಕೌಟಿಲ್ಯ ಅರಮನೆಯವರು ಹೋಗಿ ಅದಕ್ಕೆ ಸಂಬಂಧಪಟ್ಟ ವಿತ್ತ ಮಂತ್ರಿಯೋ ಮತ್ತೊಬ್ಬನೋ ಹೋಗಿ ಲೆಕ್ಕಾಚಾರ ಏಳು ವರ್ಷದ ಗೋವೆಷ್ಟು ಮೂರು ವರ್ಷದಷ್ಟು ಆರು ತಿಂಗಳದಷ್ಟು ಅಂತೇಳಿ ಇದು ಅರಮನೆ ಗೋವು ಅಂತ ಪತ್ತೆ ಮಾಡುವುದಕ್ಕೆ ಮೈ ಶಕ್ತಿ ಸಮರ್ಥವಾದವಕ್ಕೆ ಮುದ್ರೆ ಹಾಕ್ತಿದ್ರು ರಾಜಮುದ್ರೆಯನ್ನು ಹಾಕ್ತಿದ್ರು ರಾಜಮುದ್ರೆ ಹಾಕದೆ ಇದ್ದದ್ದು ಅರಮನೆ ಸಂಬಂಧಪಡದೆ ಇದ್ದದ್ದು ಬೇರೆ ಅರಣ್ಯದಲ್ಲಿ ಗೋಪಾಲಕರು ತಮ್ಮ ತಮ್ಮ ಗೋವುಗಳನ್ನು ಮೇಯಿಸಬಹುದು ಆದರೆ ದೊರೆ ಮುದ್ರೆ ಇದ್ದದ್ದನ್ನು ಯಾರೂ ಮುಟ್ಟತಕ್ಕದ್ದಲ್ಲ ಅದಷ್ಟು ಹಾಲು ಅರಮನೆಗೆ ಸೇರಬೇಕು ಅದನ್ನು ಹಾಲು ಮೊಸರು ಬೆಣ್ಣೆ ಮಾರಿ ಮಾಡುವುದು ಇದೆಲ್ಲ ಒಂದು ಪದ್ಧತಿ ಅದು ಕೌಟಿಲ್ಯನ ಕಾಲದ ತನಕ ಆಯಿತು ನಮ್ಮಲ್ಲಿ ಬಿಟ್ಟು ಹೋಯ್ತು ಇವತ್ತೆಲ್ಲ ವಿ ಕ್ಯಾನ್ ರಿವೈವ್ ದೆಮ್ ಸ್ವಲ್ಪ ಮುಟ್ಟಾಡಲದ ಮಂತ್ರಿಗಳ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಬಂದರೆ ಗೋವುಗಳು ಉದ್ಧಾರ ಆದ್ರಪ್ಪ ಈ ದೇಶ ಉದ್ಧಾರ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಕೌ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕ್ಲಾಸ್ ಇದೆ ಯಾರು ಆಪರೇಷನ್ ಕೊಟ್ಟಿಲ್ಲ ಅಂಬೇಡ್ಕರ್ ಬಹಳ ಬುದ್ಧಿವಂತರು ಇದೆಲ್ಲ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್ ಓದೋರಿಲ್ಲ ನಮ್ಮಲ್ಲಿ ಪ್ರಾಣಿಗಳಲ್ಲಿ ಗೋವು ಮನುಷ್ಯರಲ್ಲಿ ಬ್ರಾಹ್ಮಣರು ಯಾಕೆ ಎರಡು ರೆಪ್ರೆಸೆಂಟೇಟಿವ್ ಅಂತ ಕೊಟ್ಟರು ಇದರ ನಿಮಿತ್ತ ಉಳಿದವರಿಗೂ ಎಲ್ಲರಿಗೂ ಆಗಲಿ ಲೋಕ ಸಮಸ್ತ ಸಿಕ್ಕಿನೋ ಭವಂತೂ ಬಹಳ ದೊಡ್ಡ ಸಂಸ್ಕೃತಿ ನಮ್ಮದು ಇವನೇನ್ ಮಾಡಿದ ದುರ್ಯೋಧನ ಪಾಂಡವರು ದ್ವೈತವನದಲ್ಲಿದ್ದ ಕಾಲ ಈ ಕುರುಕ್ಷೇತ್ರದಲ್ಲಿ ಒಂದು ಭಾಗಕ್ಕೆ ದ್ವೈತವನ ದ್ವೈತ ಸರೋವರ ಈ ಕಡೆ ಕಾಮ್ಯಕವನ ನಾಲ್ಕು ಮೂಲೆಯಲ್ಲಿ ಬೇರೆ ಬೇರೆ ಕಾಡುಗಳು ಆ ದ್ವೈತವನದಲ್ಲಿ ವಾಸವಾಗಿದ್ದಾರೆ ಅಂತ ಗೊತ್ತು ನಾರ್ಮಡಿ ಉಟ್ಕೊಂಡಿದ್ದಾರೆ ಪಾಂಡವರು ದ್ರೌಪದಿಗೆ ಉಡ್ಲಿಕ್ಕೆ ಒಳ್ಳೆ ಸೀರೆ ಇಲ್ಲ ಎಲೆ ಮರದ ಎಲೆ ಮುತ್ತುಗದ ಎಲೆಯಲ್ಲಿ ಊಟ ಮಾಡ್ತಾರೆ ಬೇಯಿಸದೇದ ಪದಾರ್ಥ ಹಸಿ ಪದಾರ್ಥ ಏನು ಸಿಕ್ಕರೆ ಹಣ್ಣು ಹಂಪಲ ತಿಂತಾರೆ ಅವರನ್ನು ಹೊಟ್ಟೆ ಉರಿಸಬೇಕು ಇದು ಕರ್ಣಂದು ಪ್ಲ್ಯಾನು ನೆನೆ ಹೊರಡೆ ಕರ್ಣನು ನೆನೆಯ ನೆನ್ಕೊಳ್ಳಿ ಬಹಳ ಬಹಳ ಸಂತೋಷ ಇದನ್ನು ಈ ಕರ್ಣ ತಲೆಗೆ ಹಾಕಿದ ದುರ್ಯೋಧನನಿಗೆ ಲೇ ಅಪ್ಪನಿಗೆ ಹೇಳಬೇಕಾಗುತ್ತಾ ಭಯವಾಗುತ್ತೆ ಅಂತ ನಾ ಹೇಳ್ತೀನಿ ಇಂದ ಶಕುನಿ ಮೂಲಕ ಹೇಳಿಸಿದರು ಧೃತರಾಷ್ಟ್ರ ಅಯ್ಯೋ ಅಲ್ಲಿ ಪಾಂಡವರಿದ್ದಾರಲ್ಲಪ್ಪ ಸಮಾಚಾರ ಬಂದಿದೆ ನೀವಲ್ಲಿ ಹೋಗಿ ಅವ್ರಿಗೆ ನಿಮಗೇನು ತಾಕಲಾಟ ಆಗಬಾರ್ದು ಅವ್ರ ಕೈಲಿ ಏಟು ತಿನ್ನಬಾರ್ದು ಅಂದು ಇಲ್ಲ ಇಲ್ಲ ಅವ್ರಿಗೆ ಏಟಿಲ್ಲ ನಾವು ಸುಮ್ಮನೆ ಹೋಗಿ ನಮ್ಮ ದೊಡ್ಡ ದನಗಳು ಎಷ್ಟಿವೆ ಒಂದು ಲೆಕ್ಕಾಚಾರ ತಗೊಂಡು ಬಂದ್ಬಿಡ್ತೇವೆ ಇದು ವಾರ್ಷಿಕವಾಗಿ ಮಾಡಬೇಕಾದ ಕೆಲಸವಲ್ಲ ಅಂತ ದುರ್ಯೋಧನ ರಾಗ ಆಯ್ತು ಹೌದು ಹೌದು ನಮ್ಮ ಗೋವುಗಳು ಎಷ್ಟಿವೆ ಲೆಕ್ಕ ಮಾಡಬೇಕಾಗಿತ್ತು ವಾರ್ಷಿಕವಾಗಿ ಹೋಗಿ ಬನ್ನಿ ಅಂತ ಆಶೀರ್ವಾದ ಮಾಡಿದ ಧೃತರಾಷ್ಟ್ರ ಅಷ್ಟು ಸಾಕಾಯಿತು ಅದು ದ್ವೈತವನಕ್ಕೆ ಬಂದಿದ್ದಾರೆ ಅಲ್ಲಿ ಒಂದು ಗೋವು ಇರಲಿಲ್ಲ ಧೃತರಾಷ್ಟ್ರನ ಕಡೆ ಅರಮನೆ ಗೋವುಗಳಿದ್ದಿದ್ದೆಲ್ಲೋ ಬೇರೆ ಕಾಡಲ್ಲಿ ಬಂದಿದ್ದು ಇವ್ರಿಗೆ ಹಿಂಸೆ ಮಾಡಬೇಕು ಅಂತ ಬಂದು ಯಾರನ್ನ ಕರ್ಕೊಂಬಂದಿದ್ದಾರೆ ಹಸ್ತಿನಾವತಿಯಲ್ಲಿದ್ದ ಸೂಳೆಯರನ್ನೆಲ್ಲ ಕರ್ಕೊಂಬಂದಿದ್ದಾರೆ ಏನೆಂತೆಂತ ಅವರು ಮೈಮೇಲೆ ಪೀತಾಂಬರಗಳು ಬಟ್ಟೆಗಳು ಒಡವೆಗಳು ವಸ್ತ್ರಗಳು ಹಾಕ್ಕೊಂಡು ನೆಪ ಮಾಡುವಂತೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಪಾಂಡವರ ಆಶ್ರಮದ ಮುಂದೆ ಸುಳಿತಾ ಸುಳಿತಾ ಈ ದ್ರೌಪದಿಗೆ ಸ್ವಲ್ಪ ಹೊರಕೊಂಡೆ ದ್ರೌಪದಿಗೆ ಹಿಂಸೆಯಾಗಲಿ ಇದನ್ನೆಲ್ಲ ಮನಸ್ಸಲ್ಲಿ ನೋಡಿ ನೋಡಿ ಅವರೆಲ್ಲ ಸೂಳೆಯರಷ್ಟು ಒಳ್ಳೆ ವಸ್ತ್ರ ಹಾಕ್ಕೊಂಡಿದ್ದಾರೆ ನನಗೆ ಅದಕ್ಕಿಂತ ಕಡಿಮೆ ಆಯ್ತಲ್ಲ ಅಂತ ಸಂಕಟ ಪಡಲಿ ಅನ್ನೋ ದೃಷ್ಟಿಯಿಂದ ಕನ್ನಡದಲ್ಲಿ ಹೇಳೋದಾದರೆ ಮೆರೀಬೇಕು ಅವರ ಎದುರಿಗೆ ಮೆರೀಬೇಕು ಮೆರೆದು ಹೊಟ್ಟೆ ಉರಿಸ್ಬೇಕು ಇದು ಉದ್ದೇಶ ಇದು ದುರ್ಯೋಧನ ಕರ್ಣ ಬರೋರು ತಮ್ಮ ತಮ್ಮ ರಾಣಿಯರನ್ನೂ ಕರ್ಕೊಂಬಂದಿದ್ದಾರೆ ಸೂಳೆಯರ ಜೊತೆಗೆ ಪತಿವ್ರತೆಯರು ಸೂಳೆಯರು ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ಬೋದೇ ನೋಡಿ ಇವರು ದನ ಎಣಿಸೋರು ಮನುಷ್ಯರು ಎಣಿಸೋರಲ್ಲ ದಾರಿ ಬಿಟ್ಟವರು ದಾರಿಯಲ್ಲಿದ್ದವರು ಅಂತ ಅಂದುಕೊಂಡವರು ಇವ್ರನ್ನೆಲ್ಲ ಕೂಡಿಸಿ ಕರ್ಕೊಂಬಂದಿದ್ದಾರೆ ಎಷ್ಟೊಂದು ರಥಗಳಲ್ಲಿ ಬಂದಿದ್ರೋ ಗೊತ್ತಿಲ್ಲ ಇದು ಧರ್ಮರಾಜನಿಗೆ ಏನು ಸೂಚನೆ ಇಲ್ಲ ಆದರೆ ಪಾಂಡವರ ಸುದೈವ ದುರ್ಯೋಧನನ ದುರದೃಷ್ಟ ಅದೇ ದ್ವೈತವನದ ದ್ವೈತ ಸರೋವರದ ಇನ್ನೊಂದು ಭಾಗದಲ್ಲಿ ಗಂಧರ್ವರು ಬೀಡುಬಿಟ್ಟಿದ್ರು ಚಿತ್ರಸೇನಾ ಮೊದಲಾದವರೆಲ್ಲ ಬಂದಿದ್ರು ಚಿತ್ರಸೇನಾ ಮುಂದೆ ಹೇಳ್ತಾನೆ ಇದು ಬಂದಿದ್ದಾರೆ ಈ ಪೋಲಿಗಳು ಅಂತ ಗೊತ್ತು ಇಂದ್ರ ಅಪಣೆ ಮಾಡಿದ ನಾ ಬಂದಿದ್ದೇನೆ ಎಂದ ಅವನು ಗಂಧರ್ವರೆಲ್ಲ ಬೀಡುಬಿಟ್ಟಿದ್ದಾರೆ ಗಂಧರ್ವರು ಬಂದ ಕಡೆ ಹಾಡುವುದು ಅಪ್ಸರೆಯರು ಕುಣಿಯೋದು ಅವ್ರಿಗೆ ಇದೇ ಎರಡು ಕೆಲಸ ಸಂಗೀತ ಹಾಡೋದು ಹಸೆ ಮಾಡೋದು ಅವರ ಅತ್ಲ ಕುಣಿತ ಕೂತಿದ್ದಾರೆ ಈ ಕಡೆ ಧರ್ಮರಾಜನ ನಂಬಿಕೊಂಡವರು ಬ್ರಾಹ್ಮಣರು ಅಲ್ಲಲ್ಲಿ ಪಂಚ ಒಣಗಿಸಿದ್ದಾರೆ ಸೀರೆ ಒಣಗಿಸಿದ್ದಾರೆ ಋಷಿಪತ್ನಿಯರು ಯಜ್ಞ ಮಾಟಿಕೆಗಳಲ್ಲಿ ಋಷಿಗಳು ಅಲ್ಲಲ್ಲಿ ಹೋಮ ಗೀಮ ಮಾಡ್ತಿದ್ದಾರೆ ಸೃಕ್ ಸೃವ ಸೌಟುಗಳನ್ನು ಸುಖ ಸೃವ ನಿಮ್ಗೆ ಅರ್ಥವಾಗುತ್ತೆ ನೋಡಿ ಸೌಟುಗಳು
ಹೋಮ ಮಾಡುವಾಗ ಈ ದರ್ವಿ ಅಂತ ಹೇಳ್ತಾರೆ, ಈ ಮುತ್ತುಗದಲೆ ದರ್ವಿಯಿಂದ, ಎರಡು ದರ್ವಿಯಿಂದ, ಪ್ರಧಾನ ದರ್ವಿ ಇತರ ದರ್ವಿ ಅಂತ ಹೇಳ್ತಾರೆ. ಪ್ರಧಾನ ದರ್ವಿಯ ಜಂಗೃಹೀತ್ವ ಇತರ ದರ್ವಿ, ಅದು ವಾಯುವ್ಯಾದಾಜ್ಞೆಯ ಅಂತ ಮಾಡಬೇಕು, ಯಾವುದರಿಂದ ಯಾವುದು ಮಾಡಬೇಕು, ಅದಕ್ಕೆ ಸೌಟ್ ಯಾವುದು ದೊಡ್ಡದಿರಬೇಕು, ಸಣ್ಣದಿರಬೇಕು, ಸುರುಕ ಸುರುವ, ಇದು ವೈದಿಕ ಪರಿಭಾಷೆ. ಅದಲ್ಲದೆ ಅಗ್ನಿಯ ಮುಂದುಗಡೆ ಇರತಕ್ಕಂಥ ಜಾಗದಲ್ಲಿ ಬಟ್ಲನ್ನು ಇಡಬೇಕು, ಇದು ಪ್ರಣೀತಿ ಪಾತ್ರ, ಪ್ರೋಕ್ಷಣಿ ಪಾತ್ರ, ಯುದ್ಧ ಸಮಿತ್ತು ಇದೆಲ್ಲ ಪಾಪ ಶೇಖರಿಸ್ಕೊಂಡಿದ್ದಾರೆ. ನಿತ್ಯ ಅಗ್ನಿಹೋತ್ರ ಬಿಡುವ ಹಾಗಿಲ್ಲ. ಇವರೆಲ್ಲ ಬಂದಿದ್ದಾರೆ. ಬಂದವರು ಯಾವ ರೀತಿಯಲ್ಲಿ ಮೆರೀತಾ ಇದ್ದಾರೆ ಅಂದರೆ, ಇದು ಕುಮಾರವ್ಯಾಸ ಮೂಲಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈ ಜಾಗವನ್ನು. ಘೋಷಯಾತ್ರಾ ಪ್ರಕರಣ ಇದು ಅರಣ್ಯ ಪರ್ವ 18ನೇ ಸಂಧಿ. ಮೂಲದಲ್ಲಿ ಸೂಕ್ಷ್ಮ ವ್ಯಾಸರು ಎಲ್ಲರಿಗೂ ತುಂಬ ಗಂಭೀರ. ಭಕ್ತಿಯನ್ನೇ ಹೇಳಲಿ, ಹಾಸ್ಯವನ್ನೇ ಹೇಳಲಿ, ಲೋಕವ್ಯವಹಾರವನ್ನೇ ಹೇಳಲಿ, ವ್ಯಾಸರಹದ ವ್ಯಾಸರಹದ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವ. ಕುಮಾರವ್ಯಾಸ ಕವಿಯಾದ್ದರಿಂದ ರಸಪೂರ್ಣವಾಗಿ ಮಾಡಿದ್ದಾನೆ. ಇವರು ಹೇಳೋರಿಲ್ಲ ಕೇಳೋರಿಲ್ಲ, ದುರ್ಯೋಧನ ಕಡೆ ಬಂದವರು ಸೂಳೆಯರಿಗೆ ದೊರೆಗಳ ಜೊತೆಯಲ್ಲಿ ಮೆರೆಯಬಹುದಲ್ಲ ಅನ್ನುವ ಹೆಮ್ಮೆಯಿಂದ ಅಲ್ಲಿ ಮನಸೋ ಇಚ್ಛೆ ನಾಯಿ ನರಿಗಳಂತೆ ತಿರುಗಾಡ್ತಾ ಇದ್ದಾರೆ ಕೊಳದ ಸುತ್ತ. ಈ ಬ್ರಾಹ್ಮಣರು ಒಣಗಾಕಿದ್ದ ಮಡಿ ಬಟ್ಟೆಗಳಲ್ಲಿ ಇವರು ತಾಂಬೂಲವನ್ನು ಉಗಿದು ಬಾಯಿ ಒರೆಸ್ಕೊಂಡಿದ್ದಾರೆ. ಸುರಕ್ಷಿರುವ ನೋಡಿದರು, ಥೂ ಅಂತ ಉಗುಳಿದ್ರು, ಅದನ್ನ ಆಕಳೆ ಚೆಲ್ಲಿದರು. ಅವರು ಮಾಡಿ ಚೇಷ್ಟೆಗಳನ್ನು ಒಂದು ಪದ್ಯ ವರ್ಣನೆ ಮಾಡಿದ್ ನೋಡಿ. ಸೃಕ್ಸ್ರವವ ಮುಟ್ಟಿದರು, ದೌತಾಂಶುಕದೊಳಗೆ ತಂಬುಲವ ಕಟ್ಟಿದರು, ಅಕಟ ಉಪಾಧ್ಯರ ಮೋರೆಯನ್ನು ತೇಡಿಸುತ್ತ ಬೆರಡಿನಲ್ಲಿ ಚಕಿತ ಧೃತಿಯರು ದೀಕ್ಷಿತರ ಚಂಡಿಕೆಗಳನ್ನು ತುಡುಕಿದರು. ತಪಸ್ ಮಾಡ್ತಾ ಇದ್ದ ಬ್ರಾಹ್ಮಣರು ಜುಟ್ಟನ್ನೆಲ್ಲ ಹೋಗೇ ಗೊಡ್ರ ಮೇಲೆ ಕೇಳರು ಅಂತ ಛೇಡಿಸ್ತಾ ಇದ್ದಾರೆ. ಮುನಿವಟು ನಿಖರ ಶಿರದಲ್ಲಿ ಕುಣಿಸಿದರು, ಕುಂಚಿತ ಕರಾಂಗುಲಿಯ. ಏಳು ಎಂಟು ವರ್ಷದ ಹುಡುಗರು ಅಧ್ಯಯನ ಮಾಡೋರ ತಲೆ ಮೇಲೆಲ್ಲ ಹೀಗೊಂದು ಭಾಳ ಚೆನ್ನಾಗಿದೆ ಅಂತ ಅದೇ ಬೋಲ್ಡ್ ಮಾಡಿ ಇವ್ರು ಗೊಡ್ಡುಗಳು ಅಂತ ಅವ್ರನ್ನೆಲ್ಲ ರೇಗಿಸಿದರು. ಅವರೆಲ್ಲ ಅಯ್ಯೋ ಇಲ್ಲಿ ಹೇಳೋರು ಕೇಳೋರು ಇಲ್ಲವೇ, ರಾಯರೆಂಬವರಿಲ್ಲಲ ಸ್ವಾಧ್ಯಾಯ ಕೆಟ್ಟಿದರು, ಕೆಟ್ಟುದು ಮುಟ್ಟಿದರು ಉಪಾಧ್ಯಾಯರನ್ನು ಶೂದ್ರಿಯರು, ಸೆಳೆದರು ಮೌಂಜಿ ಮೇಖಲೆಯ, ಹಾಯಿದರು ಯಜ್ಞೋಪವೀತಕ್ಕೆ ಬಾಯಲಿ ಎಂಜಲುಗಿಡಿಯ ಬರುವರು, ಅಕಟ ಎನ್ನುತ್ತ ಬಿಟ್ಟೋಡಿದರು ಸುಬ್ರಹ್ಮಚಾರಿಗಳು, ಕೆದರಿದರು ಗಡ್ಡವನು ಉಪಾಧ್ಯರನು ಬೆದರಿ ನಿಂದರು, ಇದೇ ನೆರವು ಮಾಡಿ. ಅಯ್ಯೋ ಆ ಉಪಾಧ್ಯಾಯರು ಗಡ್ಡಗಳನ್ನೆಲ್ಲ ಎಳಿತಾ ಇದ್ದಾರೆ. ಉಪಾಧ್ಯಾಯರು ಅಂದರೆ ಅಧ್ಯಯನ ಮಾಡುವವರು, ಮುಖೋಪಾಧ್ಯಾಯ ಚಟರ್ಜಿ ಚಟೋಪಾಧ್ಯ. ಬಂಗಾಳದಲ್ಲಿದ್ದಷ್ಟು ವೈದಿಕರ ಜಗತ್ತಲ್ಲಿ ಎಲ್ಲಿ ಇರಲಿಲ್ಲ. ಚತುರ್ವೇದಿ ದ್ವಿವೇದಿ ತ್ರಿವೇದಿ, ಇಲ್ಲೊಬ್ಬರು ಚತುರ್ವೇದಿ ಇದ್ದಾರೆ, ಅವರು ರಾಜಸ್ಥಾನದವರು, ಒಳ್ಳೆ ಪಂಡಿತರು, ನಮ್ಮ ಅದೃಷ್ಟ. ಅಂಥ ಗೌರವನ್ನು ಪಡೆಯುವುದು ನಾವು ಪುಣ್ಯ ಮಾಡಿರಬೇಕು. ಕರ್ನಾಟಕದಲ್ಲಿ ಅಲ್ಲಿ ಭಾಗವತ ಪ್ರವಚನ ಮಾಡಿದರೆ ಚಿತ್ರಾಪುರ ಮಠದಲ್ಲಿ ಕೊನೆ ದಿವಸಕ್ಕೆ ಬಂದು ಕೂತು ಎರಡೂವರೆ ಗಂಟೆ ಕಾಲ ಪೂರ್ತಿ ಕೇಳಿದ್ದಾರೆ ರುಕ್ಮಿಣಿ ಕಲ್ಯಾಣ ಪ್ರಸಂಗ. ನಾನು ಅವರ ಸಲುವಾಗಿ ಅವತ್ತು ಇಂಗ್ಲೀಷ್ನಲ್ಲಿ ಪ್ರವಚನವನ್ನು ಮಾಡಬೇಕಾಯಿತು. ರೆಕಾರ್ಡ್ ಮಾಡಿದ್ದಾರೆ, ವಿ ಸಿ ಡಿ ಮಾಡಿದ್ದಾರೆ, ಬೇಕಾದವರು ನೋಡಿ. ಯಾಕೆ ಚತುರ್ವೇದಿ ತ್ರಿವೇದಿ ದುಬೆ, ದುಬೆ ಅಂದರೆ ದ್ವಿವಾರ ಎರಡು ಸಲ ವೇದ ಅಂದರೆ ಘನಾಂತ ಅಲ್ಲ, ಕ್ರಮಾಂತ ವೇದ ಪಾರಾಯಣ ಮಾಡುವವರು ಅವರ ಉಪಾಧ್ಯಾಯರು ಅಂದರೆ ಹೋಮ ಮಾಡಿಸೋರಲ್ಲ, ವೇದಾಧ್ಯಯನ ಮಾಡುವವರು. ಅಯ್ಯೋ ಹೇಳುವವು ಕುಂತೀ ಕುಮಾರರಿಗೆ, ಕುಂತಿ ಮಕ್ಕಳಿಗೆ ಹೇಳ್ತೇವೆ ಅಂತ ಬೆದರಿಸಿದರೆ ಹೋಗಿ ಹೇಳಿ. ಹೇಳಿದೊಡೆ ಕುಂತೀ ಕುಮಾರರು ಕೇಳಿ ಮಾಡುವುದಾವುದೋ. ಅವರು ಸೊಕ್ಕ ಎಷ್ಟಿದೆ ನೋಡಿ, ಏನು ಮಾಡ್ತಾರೆ ಅವರು. ವನಪಾಲಕರು ತಾವೆಂದು ಪೃಥ್ವಿ ಪಾಲನೆಮ್ಮೊಡೆಯ, ಭೂಮಿಯನ್ನೇ ಆಳು ದುರ್ಯೋಧನ ಬಂದಿದ್ದಾನ್ರಿ ನಮ್ಮ ಕಡೆಯಲ್ಲಿ, ನಿಮ್ಮ ಧರ್ಮರಾಜ ಏನು ಮಾಡ್ತಾನೆ ಭಿಕಾರಿ. ಬಳಿಕ ಅರ್ಜುನ ಭೀಮನ ತಾಳಿಯನು ತಹುದು ಎನುತ, ಭೀಮಾರ್ಜುನರು ಸೈನ್ಯ ಇದೆಯಾ ತಗೊಂಬನಿ ಬೇಕಾದ್ರೆ ನೋಡೋಣ. ಅತಿ ಘಾತಾಳಿಯರು ಮುನಿ ಜನ ಬೈದರು ಬಹು ವಿಕಾರದಲ್ಲಿ, ವಿಕಾರ ಬೈತಾರೆ. ಜಿತೇಂದ್ರ ಇವರು ತಪಸ್ ಮಾಡೋಕ್ಕಿಲ್ಲ, ಇವರು ನೋಡ್ತಾ ಇದ್ದಾರೆ. ಇನ್ನೂ ಕೆಲವು ಅಸಹ್ಯವಾದದ್ದನ್ನು ಬಂದು ಋಷಿಗಳನ್ನೆಲ್ಲ ತಬ್ಬಿಕೊಂಡು ಮೊಲೆಗಳನ್ನು ಅವರ ಮೇಲೆ ಆಡಿಸ್ತಾ ಇದ್ದಾರೆ ಅಂತ ವರ್ಣಿಸಿದ್ದಾರೆ. ಇದು ಇರುಗಳ ಕಾಟಕ್ಕಿಂತ ಹೆಚ್ಚಾಯಿತು. ಎಷ್ಟು ಹೊಟ್ಟೆ ಉರಿಸಿದ್ದಾರೆ ನೋಡಿ ದರಿದ್ರ ಜನ. ಸರ್ಕಾರಕ್ಕಿಂತ ಜನ ಬರಬಹುದೇ ಹೇಳಿ? ತಪಸ್ಸನ್ನು ತಿರಸ್ಕಾರ ಮಾಡುವುದು ಈ ತಮ್ಮಷ್ಟಕ್ಕೆ ತಾವು ಕಾಡಲಿದ್ದವರು ಉಪದ್ರವ ಕೊಡ್ತಿದ್ದಾರೆ. ಬಲು ಮೊಲೆಯ ಸೋಂಕಿನ ಶಾಂತರ ತಲೆ ಕೆಳಕ ಮಾಡುವೆವು,
ಕಡೆಗಣ್ಣಲಗಿನಲ್ಲಿ ಕೊಯ್ದೆತ್ತುವ ವಿಜೇಂದ್ರಿಯ ಮನವ, ಎಳೆನಗೆಗಳಲ್ಲಿ ವೇದ ಪಾಠರ ಕಲಕಿ ಮಿಗ ವೇದಾಂತ ನಿಷ್ಠರ ಹೊಳಸಿ ದುವಾಡಿಸುವವು ಯಮಗಿಜರಾರು ಲೋಕದಲ್ಲಿ. ಸುಳ್ಳೇರು ಮಾತಿದು. ದ್ರೌಪದಿ ಬಂದ್ಲು ಅಲ್ಲಿ, ಅಯ್ಯೋ ಅವ್ರ ಎದುರುಗಾರು ಸ್ವಲ್ಪ ಮೈಗಿ ಮಾನ ಮುಚ್ಕೊಂಡು ಆತ್ರ ಹೋಗ್ರೋ, ಅವಳು ತಂಟೆಗೆ ಹೋಗಬೇಡಿ ಅಂದ್ರು ಬ್ರಾಹ್ಮಣರು. ಅದಕ್ಕೆ ಬೈತಾರೆ, ಈಕೆ ಪಾಂಡವ ಸತಿ ಕಣ ತೆಗೆ, ಅವ್ರ ತಂಟೆಗೆ ಬರಬೇಡ, ದ್ರೌಪದಿ ಹತ್ರ ಹೋಗ್ರಿ ಆಚೆಗೆ ಅಂದ್ರೆ, ಈಕೆ ಅತಿ ದಾರಿದ್ರ ಮಾನುಷೆ. ಎಷ್ಟು ಸಂಕಟ ಆಗುತ್ತೆ ನೋಡಿ, ರಿಟೈರ್ ಆದ್ಮೇಲೆ ಒಬ್ಬರನ್ನು ಹೀಗೆಲ್ಲ ಬೈದ್ರೆ ಏನಾಗುತ್ತೆ ಹೇಳಿ. ಅವ್ರು ಶಾಸ್ತ್ರ ಬಲ್ಲವರು, ಪಾಠ ಹೇಳ್ತಿದ್ರು, ಅವ್ರ ಕ್ಲಾಸ್ಗೆ ಏನೇ ವಿದ್ಯಾರ್ಥಿಗಳು ಹೋಗ್ರಿ, ಅವರ ಭಿಕ್ಷೆ ಎತ್ತ ಕೂತಿದ್ದಾರೆ, ಪ್ರವಚನ ಮಾಡ್ತಾ ಗೋಕುಲ ಇನ್ಸ್ಟಿಟ್ಯೂಟ್ ಬಿಟ್ರೆ ಅವ್ರಿಗೆ ಗತಿ ಇಲ್ಲ ಅಂತ ಒಬ್ರು ಅಂದ್ಬಿಟ್ರೆ. ನಾನಿಲ್ಲಿ ಬರ್ಬೇಕಾದ್ರೆ ಅವರೆಷ್ಟು ಕೆರೆ ನೀರು ಕುಡಿದಿದ್ದಾರೆ ಕೇಳಿ, ನನಗಾಗೋದಿಲ್ಲಪ್ಪ, ಆರೋಗ್ಯ ಇಲ್ಲ, ನಾನು ಪ್ರತಿಯೊಂದು ಕಡೆ ಹೀಗೆ ನನಗೆ ವಿಶ್ರಾಂತಿ ಇಲ್ಲ, ತಿಂಗಳುಗಟ್ಟಲೆ ಪ್ರವಚನ ಮಾಡ್ತಲೇ ಇದ್ದೇನೆ, ಇಸ್ ನೋ ರೆಸ್ಟ್ ಫಾರ್ ಮಿ. ನೀವು 4-6 ತಿಂಗಳು ಯಾರು ಮಾತಾಡಿಸ್ಬೇಡಿ ಅಂತ ಕೇಳ್ತಾರೆ, ಕೆಲಸ ಇಲ್ಲ ಅಂತಲ್ಲ, ಇದು ದೇಶವನ್ನು ತಿದ್ದು ಕೆಲಸ, ಪಬ್ಲಿಕ್ ಎಜುಕೇಷನ್ ಮಾಡಬೇಕು, ಯಾರು ಮಾಡೋರು, ನನಗೆ ಆ ಹೊಣೆ ಕೂತಿದೆ ತಲೆ ಮೇಲೆ. ಋಷಿರಣ, ದಾರಿದ್ರ ಮಾನುಷೈಕೆ ಅಲ್ಲೊಳಗಿಹಳು ರಾಣಿವಾಸವೆಂಬರಲ್ಲಿ, ರಾಣಿವಾಸು ಅಂತ ಗುಡಿಸ್ಲು. ಆಹಾ, ದ್ರೌಪದಿ ರಾಣಿವಾಸ, ಉಟ್ಕೊಳ್ಳೋಕೆ ಸೀರೆ ಇಲ್ಲ ಅವಳಿಗೆ. ಇನ್ನು ಕೆಲವರು ಹೇಳಿದ್ರು, ಏ ಇವು ದ್ರೌಪದಿ ಅಲ್ಲ ಅಂದ್ಲು ಒಬ್ಬಳು ಸೂಳೆ, ಈಕೆ ಅಲ್ಲ, ಅಹುದು ಒಬ್ಳು ಇನ್ನೊಬ್ಳು ಹೌದು ಅಂದ್ರು, ನೋಡಿದ್ದವರಲ್ಲ ಒಬ್ರು ಅವಳನ್ನ. ಈಕೆ ಪಣವೇನು ಈಕೆ, ಇವಳನ್ನೇ ಧರ್ಮರಾಜ ಒಡ್ಡಿದ್ದು ಜೀವಜಲಲ್ಲಿ. ಹೌದು, ಈಕೆ ಬಣಗು ಎಂದು ಅಕಟ, ಇವಳು ಹೇಗೆ ಒಡ್ಡಿಸಿಕೊಂಡ್ಲು ಅಂತ ಗಂಡನ್ ನಂಬಿ ಆ ಚರ್ಚೆ ಶುರುವಾಯ್ತು. ಇಲ್ಲಿ ಮುಗಿದೋದು ಚರ್ಚೆ ಅದು. ಎನ್ನುತ್ತ ಕಾಂತಾನೀಕ ತಮ್ಮಳು ನುಡಿ ಓತಿದ್ದದು ತೋರಿ ಬೆರಳಿನಲ್ಲಿ, ಬೆರಳು ತೋರಿಸಿ ತೋರಿಸಿ ಅವಮಾನ ಮಾಡ್ತಿದ್ದಾರೆ. ಮುಂದಕ್ಕೆ ಕತೆ ಏನಾಯಿತು ಎಲ್ಲ ಓದೋದಕ್ಕೆ ವೇಳೆ ಇಲ್ಲ. ಗಂಧರ್ವರು ನೋಡಿದರು, ಗಂಧರ್ವರ ಮೇಲೆ ಹೋಗಿ ಬಿದ್ದರು, ಗಂಧರ್ವ ಸ್ತ್ರೀಯರ ಮೇಲೆ ಕೈ ಮಾಡಿದರು. ಚಿತ್ರಸೇನ ಹೇಳಿದ ಕಣ್ಣು ಸನ್ನೆಯಿಂದ, ಮುಗಿಸ್ರಿ ಇವರನ್ನ ಅಂತ. ಕ್ಷಣ ಮಾತ್ರದಲ್ಲಿ ಗಂಧರ್ವ ಸೇನೆ ಬಂದು ಧೂಳಿಪಟ ಮಾಡಿ ಹೆಂಗಸರನ್ನು ಬಿಟ್ಟು ದುರ್ಯೋಧನ, ದುಶ್ಯಾಸನ, ಕರ್ಣ ಮೊದಲಾಗಿ ಎಲ್ಲರನ್ನೂ ಗಂಟು ಕಟ್ಟಿದ್ದಾರೆ. ಆ ಗಂಟು ಹಗ್ಗ ಹೇಗೆ ಕಟ್ಟಿದ್ದಾರೆ, ಗಂಧರ್ವಲೋಕದ ಹಗ್ಗಗಳಿಂದ ಪಿಚಂಡಿ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಪಿಚಂಡಿ ಕಟ್ಟುವುದು ದಾರದ ತುದಿಗೆ ಸ್ಕೌಟಲ್ಲಿ ಮಾಡಿಸಿ ತೋರಿಸ್ತಾರೆ, ಚಿಕ್ಕ ವಯಸ್ಸಲ್ಲಿ ಮಾಡಿಸ್ತಿದ್ರು ನಮಗೆ, ನಾನು ಸ್ಕೌಟಲ್ಲಿದ್ದೆ. ಈ ದಾರದ ತುದಿಗಳು ಎತ್ತಲಾಗಿದೆ ಅಂತ ಗೊತ್ತಿಲ್ಲದೆ ಇರುವಂತೆ ಹೀಗೆ ಹಾಗೆ ಕಟ್ಟಿ ಅದು ಯಾರು ಬಂದರೂ ಬಿಡಿಸೋಕ್ಕಾಗದೆ ಇರೋ ರೀತಿಯಲ್ಲಿ ಗಂಟು ಕಟ್ಟಿ ತಗೊಂಡು ಹೋಗಿಬಿಟ್ರು ದೇವಲೋಕದ ಕಡೆಗೆ. ಸಶರೀರ ಸ್ವರ್ಗ ಪ್ರಾಪ್ತಿ ದುರ್ಯೋಧನನಿಗೆ. ಆಗ ಅಲ್ಲಿದ್ದವರು ಕೆಲವರು ಸ್ತ್ರೀಯರು, ಮಹಾಭಾರತ ಮೂಲದಲ್ಲಿ ಇದು ಹೀಗೆ ಬರೆದಿಲ್ಲ, ಇಲ್ಲಿ ಕನ್ನಡದಲ್ಲಿ ಬರೆದಿದ್ದಾನೆ ಕುಮಾರವ್ಯಾಸ, ಭಾನುಮತಿ ಮೊದಲಾದವರೆಲ್ಲ ಬಂದು ದುಶ್ಶಳೆ ಸೌಂದವನ ಹೆಂಡತಿ ಧರ್ಮರಾಜನ ಕಾಲಿಗೆ ಬಿದ್ದು, ಪ್ರಭು ಕಾಪಾಡಬೇಕು, ನನಗೆ ಪ್ರಾಣಭಿಕ್ಷೆ ಕೊಡಿ, ಮಾನಭಿಕ್ಷೆ ಕೊಡಿ, ನಮ್ಮ ಯಜಮಾನರನ್ನು ಕರ್ಕೊಂಡು ಹೋಗಿಬಿಟ್ರು. ಎಲ್ಲಿಗಮ್ಮ ಕರ್ಕೊಂಡು ಹೋಗಿ, ಗಂಧರ್ವ ಲೋಕ ಹೋಗಿ ಬರಲಿ, ಬೇಕು ಅವೀಸ ಗೀಸಲ್ ಆಗಿದೆಯಲ್ಲ ಧರ್ಮರಾಜ. ಹಾಗಲ್ಲ, ಅವ್ರು ಒದ್ದು ಕರ್ಕೊಂಡು ಹೋಗಿದ್ದಾರೆ, ಒದ್ದು ಏನಮ್ಮ ಮಾಡಿದ್ರಿ, ಅದೆಲ್ಲ ದೊಡ್ಡ ಕಥೆ. ದ್ರೌಪದಿ ನೀ ಮನಸ್ಸು ಮಾಡಿದರೆ ಆಗತ್ತಮ್ಮ, ನೀ ಕಾಪಾಡು. ದ್ರೌಪದಿ ನಗ್ತಾ ಕೂತಿದ್ದಾಳೆ ಅಷ್ಟು ತನ್ನ ಸ್ಥಿತಿಯಲ್ಲಿಯೂ. ಧರ್ಮರಾಜ ನೋಡಿದ, ಈ ಹೆಣ್ಣುಮಕ್ಕಳು ಗೋಳಾಡ್ಸಿರೋದು ಸಹಿಸೋಕ್ಕಾಗಲಿಲ್ಲ, ಭೀಮನನ್ನು ಅರ್ಜುನನನ್ನು ಕರೆದ, ಅಯ್ಯ ಸ್ವಲ್ಪ ಹೋಗಿ ಬಿಡಿಸ್ಕೊಂಬಂದ್ಬಿಡಿಪ್ಪ. ಭೀಮ ಹೇಳ್ದ, ಏನಂದೆ ಇನ್ನೊಂದ್ಸಲ ಹೇಳು ಅಂದ. ಗಂಧರ್ವರು ಕರ್ಕೊಂಡು ಕಿವುಡು ಅಂತ ತಿಳ್ಕೊಂಡ್ಬಿಟ್ಟ, ಗಂಧರ್ವರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬಿಡಿಸ್ಕೊಂಡು ಬಾ ಅಂದ. ಭಾಳ ಚಲೋ ಆಯಿತು ಅಂದ ಅವನು ಧಾರವಾಡದ ಭಾಷೆಯಲ್ಲಿ. ಭೀಮ, ನಾವು ಮಾಡಬೇಕಾದನ್ನು ಗಂಧರ್ವನೇ ಮಾಡಿದ್ದಾನೆ, ನೆಮ್ಮದಿಯಾಗಿರಲಿ, ಸುಮ್ಮನಿರು, ಪೀಡೆ ಇಲ್ಲ. ಅಥವಾ ನೀನು ಅಪ್ಪಣೆ ಕೊಟ್ಟರೆ ಈಗಲೇ ಹೋಗಿ ಅಯೋಧ್ಯೆಯಲ್ಲಿ ಕುರುಡನ್ನು ಮುಗಿಸಿ ಬರ್ತೇನೆ, ಆ ಊರು ಈಗಲೇ ಹೋಗೋಣ, ವನವಾಸಕ್ಕೆ ಈಗಲೇ ತರ್ಪಣ ಕೊಟ್ಟು ಮುಗಿಸಿಬಿಡು ನೀನು. ಧರ್ಮರಾಜ ಕೋಪಗೊಂಡರೆ, ಅವನು ತಗೊಂಡೋಗಿದ್ದಾರೆ, ಬಿಡ್ಸ್ಕೊಂಬರ್ಬೇಕು, ನಾನು ಬಿಡಿಸ್ಬೇಕು ಅಂದ. ಅವ್ನು ಕರ್ಕೊಂಡೋಗಿದ್ದಾರೆ ಅವನು ತಪ್ಪು ಮಾಡಿ ಕರ್ಕೊಂಡೋಗಿದ್ದಾರೆ, ನನ್ನ ಕರ್ಮ ಯಾತಕ್ಕೆ ಎಂದ ಭೀಮಸೇನ. ಕರ್ಕೊಂಡೋಗ ಅವ್ರವ್ರು ಬಿಡಿಸ್ಕೊಂಬರೋರು ನಾವು, ಬೇರೆ ಕೆಲಸ ಇಲ್ಲ ನಿನಗೆ. ಭೀಮನಿಗೆ ಬುದ್ಧಿ ಹೇಳೋಕೆ ಸಾಕಬೇಕಾಯಿತು, ಯಾರು ಉತ್ತರ ಕೊಡೋಕ್ಕಾಗಲಿಲ್ಲ ಅವನಿಗೆ, ನಾವು ಯಾಕೆ ಬಿಡಿಸ್ಬೇಕು? ಧರ್ಮರಾಜ ಹೇಳ್ತಾನೆ, ಇತರರಿಂದ ಪರಿಭವ ಪ್ರಾಪ್ತವಾದರೆ ನಾವು 105 ಕಾಣೋ, ನಮ್ಮ ನಮ್ಮಲ್ಲಿಯೇ ಜಗಳ ಬಂದರೆ ಅವರು 5 ನಾವು 100, ಇದು ಮಾತು ಬರುವುದು ಈ ಜಾಗದಲ್ಲಿ. ನಮ್ಮ ಅಪೋಸಿಷನ್ ಪಾರ್ಟಿಯವರು
ಇವರು ಅಧಿಕಾರದಲ್ಲಿದ್ದವರೆ, ಇವತ್ತು ಅಧಿಕಾರದಲ್ಲಿ ಅಪೋಸಿಷನ್ ಇದ್ದವರೆ, ಪರಮ ವೈರಿಗಳಲ್ಲ ಒಬ್ಬರಿಗೊಬ್ಬರಿಗೆ. ಇದು ಅಪೋಸಿಷನ್ ಬೇರೆ, ಎನಿಮಿ ಕ್ಯಾಂಪ್ ಬೇರೆ. ಇಲ್ಲ, ಪಾಕಿಸ್ತಾನದವರು ಸ್ನೇಹಿತರು, ಅಪೋಸಿಷನ್ ಲೀಡರ್ಸ್ ನಮ್ಮ ಶತ್ರುಗಳು ಅಂತ ಬಿಹೇವ್ ಮಾಡ್ತಿದ್ದಾರೆ. ಯಾರು ಬುದ್ಧಿ ಹೇಳ್ತಾರೆ ಇವರಿಗೆ? ನಮ್ಮ ನಮ್ಮಲ್ಲಿ ಭೇದ ಅಭಿಪ್ರಾಯ ಇರುತ್ತದೆ. ನೋಡಿ ಇಂಗ್ಲೆಂಡಲ್ಲಿ ನೋಡಿ, ಅಮೆರಿಕೆಯಲ್ಲಿ ನೋಡಿ, ಅವರ ಡೆಮಾಕ್ರಸಿ ಹೇಗಿದೆ. ದೇ ಡೋಂಟ್ ಟ್ರೀಸ್ ಅಪೋಸಿಷನ್ ಆಸ್ ಎನಿಮೀಸ್. ಇದು ಎನಿಮಿ, ದ್ವೇಷ ಅನ್ನೋ ಭಾವನೆ. ಧರ್ಮರಾಜ ಹೇಳಿದ ಹಾಗಲ್ಲ, ಹೋಗಿ ಬಿಡಿಸ್ಕೊಂಬರ್ಬೇಕು. ಅರ್ಜುನ ಹೇಳಿದ, ಅಣ್ಣ ಭೀಮ ಚೌಕಾಶಿ ಮಾಡಬೇಡ, ನಡಿ ಹೋಗೋಣ, ನಡಿಯೋ, ನಿಮಗೋಸ್ಕರ ಬರ್ತೀನಿ ಅಂತ ಭೀಮಸೇನ. ಇಷ್ಟು ಇಲ್ಲದೆ ಗದಾಡ್ ಅಂತ ತಗೊಂಡು ಹೋದ ಇವನು, ಅರ್ಜುನ ಬಿಲ್ಲು ಬಾಣ ತಗೊಂಡು ಹೋದ. ಅರ್ಜುನನಿಗೆ ಚಿತ್ರಸೇನ ಗಂಧರ್ವನ ಪರಿಚಯ ಚೆನ್ನಾಗಿತ್ತು. ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದ, ವನವಾಸ ಕಾಲದಲ್ಲಿ ಇಂದ್ರಲೋಕಕ್ಕೆ ಹೋಗಿ ಇಂದ್ರನ ಜೊತೆಯಲ್ಲಿ ಅರ್ಧಾಸನದಲ್ಲಿ ಕುರಿತು ಊರ್ವಶಿಯನ್ನು ನೋಡಿ ಅವಳು ಮೈ ಮೇಲೆ ಬಿದ್ದು ಬಂದರು, ನಮ್ಮ ವಂಶದ ಪೂರ್ವಜಳು ಅಂತ ಹೇಳಿ ಜಿತೇಂದ್ರಿಯ ತ್ವಾಮಿರದು. ಚಿತ್ರಸೇನಿಂದ ಗಂಧರ್ವ ವಿದ್ಯೆ, ಸಂಗೀತ ವಿದ್ಯೆ, ನಾಟ್ಯ ಎಲ್ಲ ತಕತೈ ಚೆನ್ನಾಗಿ ಕಲಿತ್ಕೊಂಡು, ನೀ ಕರೆದಾಗ ಬರ್ತೇನೆ ಅಂತ ಅವನ ಕೈಯಲ್ಲಿ ಮಾತು ತಗೊಂಡು ಬಂದಿದ್ದವನು ಇಲ್ಲಿ ಹೋಗಿ ನಿಂತರೆ ಚಿತ್ರಸೇನ ಕೇಳಿದ, ಏನು ಅರ್ಜುನ ನಿನ್ನ ವೇಷ ಇದು? ಅದು ವೇಷ ಹೇಳ್ತೀನಿ, ಅವನು ಮೊದಲು ಬಿಟ್ಬಿಡು. ಗಂಧರ್ವ ಹೇಳಿದ, ನಿನಗೆ ಬುದ್ಧಿಗಿದ್ದಿ ಇದೆಯೇ ಎಂದ. ನಿಮಗೆ ತೊಂದರೆ ಮಾಡ್ತಾರೆ ಇವರು ಅಂತ ದೇವೇಂದ್ರ, ನನ್ನನ್ನು ಹೋಗು ಅಂತ ಇಲ್ಲಿ ಕಳಿಸಿ, ಈ ಪಿಂಡವನ್ನು ನಾ ತಗೊಂಡು ಹೋದರೆ ನೀ ಬಿಡಿಸ್ಕೊಂಡು ಹೋಗೋಕೆ ಬಂದಿದ್ದೀಯಲ್ಲ, ನಿನಗೆ ಬುದ್ಧಿ ಇದೆಯೇ? ಬುದ್ಧಿ ನನಗಲ್ಲ, ನಮ್ಮ ಅಣ್ಣನಿಗೆ ಹೇಳಬೇಕು. ಅವನು ಹೇಳಿದ್ದು ಮಾತ್ರ ನಾ ಪರಿಪಾಲಿಸ್ತಾ ಬಂದಿದ್ದೇನೆ, ಬಿಟ್ಬಿಡು. ಅಷ್ಟೇ ತಾನೇ, ಬಿಟ್ಬಿಡ್ತೇನೆ, ಆದರೆ ಗಂಟು ಮಾತ್ರ ನಾ ಬಿಚ್ಚೋದಿಲ್ಲ, ಯಾರು ಬಿಚ್ಚಾರೋ ಬಿಚ್ಕೊಳ್ಳಿ, ತಗೊಳ್ಳೋಗಿ ಬಿಟ್ಟ. ಮುಂದಿನ ಕಥೆ ಕುಮಾರವ್ಯಾಸ ಬೆಳೆಸ್ತಾನೆ, ಅದರ ಮೇಲೆ ದೊಡ್ಡವರು ಹೇಳ್ತಾರೆ ಮೂಲದಲ್ಲಿಲ್ಲ. ಆ ಮೂಟೆಗಳನ್ನು ತಲೆಯ ಕಾಲು ಕಟ್ಟಿ ಹಂದಿ ತಗೊಂಡು ಹೋಗ್ತಾರೆ ನೋಡಿ, ಧಾರವಾಡದಲ್ಲಿ ಹಂದಿ ಹಿಡಿಯೋರು ಭಾಳ ಜನ, ಹಂದಿಗಳು ಭಾಳ, ಬಾಯಿಗೆ ಗೂಟ ಬಡಿತಾರೆ, ಹಂದಿಗೆ ಬಡಿದು ಅದು ವೈ ವೈ ಅನ್ನತ್ತೆ, ರೈಲ್ವೆ ವ್ಯಾಗನ್ನಲ್ಲಿ ಹಾಕ್ತಾರೆ. ನಮ್ಮ ಮನೆ ರೈಲ್ವೆ ಸ್ಟೇಷನ್ ಹಿಂದೆನೆ, ಅದನ್ನು ನಾನು ಎಷ್ಟು ಕೇಳಿರ್ಬೋದು, ಏನು ಕಟಕ ಜನ್ಮ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ನು, ಹಂದಿಗಳನ್ನು ಹಿಂಸೆ ಮಾಡೋದನ್ನು ಕಣ್ಣಿಂದ ನೋಡಿದ್ದೀನಮ್ಮ, ನಾನಿನ್ನೂ ಬದುಕಿದ್ದೀನಿ. ಅದು ಬಾಯಿಗೆ ಗೂಟ ಹಾಕಿ ಸಾಯಿಸ್ತಾರೆ ಅದನ್ನು. ಏನು ಹಂದಿ ಚರ್ಮದಿಂದ ಮಾಡ್ತಾರೆ ಏನಯ್ಯ ಚಪ್ಪಲಿನ ಅಂತ ಕೇಳಿಬಿಟ್ಟು ಚಪ್ಪಲಿ ಅಂಗಡಿ ಅವನು ನಗುತ್ತಾನೆ. ಅವನು ಸ್ವಾಮಿ, ಕೊಬ್ಬರಿ ಮೈ ಮೇಲೆ ಚರ್ಮ ಇದ್ದಾಗೆ ಹಂದಿ ಚರ್ಮ ಯಾತಕ್ಕೂ ಬರೋದಿಲ್ಲ, ಅದು ದಪ್ಪ ಚರ್ಮ ಅಲ್ಲ. ಏ ಬ್ರಾಹ್ಮಣರು, ನೀವು ಹಂದಿ ಮೈ ಮೇಲೆ ಚರ್ಮ ಹೀಗಿರುತ್ತೆ ಅಂತ ಹೇಳ್ತಿರಲ್ಲ ಅಂತ ಬಿದ್ದು 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 ನಗುತ್ತಾನೆ ನಾನು ನೋಡಿ. ಅಜ್ಞಾನವನ್ನು ಅವನು ಕೊಬ್ಬರಿ ಇದ್ದಾಗ ಇರುತ್ತಂತೆ ಅದು. ಹಾಗೆ ಅದನ್ನು ಕಟ್ಟುವುದನ್ನು ನೋಡಿದ್ದೀರಿ, ಆ ರೀತಿ ಕಟ್ಟಿದ್ದಾರೆ. ಪಿಚಂಡಿ ಗೊರ್ರ ಗೊರ್ರ ಅಂತ ಇದ್ದಾನೆ ದುರ್ಯೋಧನ. ಉಸಿರಾಡೋಕೆ ಸರಿಯಾಗಿ ಜಾಗ ಇಲ್ಲ, ಪ್ರಾಣಾಯಾಮಕ್ಕೆ ಅವಕಾಶವೇ. ಕಾಲು ತಲೆ ಬಾಯಿ ಎಲ್ಲ ಏನು ಆಲದಲೆ ಮೇಲೆ ಕೃಷ್ಣ ಬಾಯಿ ಸೀಪಿದ ಹಾಗೆ ಗಂಟು ಕಟ್ಟಿ ಭೀಮಾರ್ಜುನರು ತಗೊಂಬಂದು ಧಮ್ 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 ಅಂತ ಹಾಕಿದರು ಧರ್ಮರಾಜನ ಪಾದದಲ್ಲಿ ಭೀಮಾರ್ಜುನರು. ಧರ್ಮರಾಜ ನೋಡಿದ, ಮಹಾರಾಜರೇ ನಿಮಗೆ ಈ ಸ್ಥಿತಿ ಬರೋದೇಂದ. ಅವನಿಗೆ ಇನ್ನಷ್ಟು ಇನ್ಸಲ್ಟ್ ಆಯಿತು. ದ್ರೌಪದಿ ಬೇರೆ ನಿಂತಿದ್ದಾಳೆ ಹೊಸ್ಟೆಲಲ್ಲಿ, ಬಿಚ್ಚಿಬಿಡು ಅವನ್ನ ಅಂದ. ಅರ್ಜುನ ಹೇಳ್ದ, ಇದು ಗಂಧರ್ವರು ಕಟ್ಟಿದ ಗಂಟು, ನನಗೆ ಬಿಚ್ಚೋಕ್ಕಾಗೋದಿಲ್ಲ. ಇದು ಮುಂದಿನ ಕಥೆ. ಕುಮಾರವ್ಯಾಸನಿಗಿಂತ ಮುಂದೆ ಹೋಗ್ತಾರೆ ಹಿರಿಯರು, ಹೇಳ್ತಾರೆ ರಸಪೂರ್ಣವಾಗಿ. ಆಗ ಅಶರೀರವಾಣಿ ಹೇಳ್ತಂತೆ, ಇಷ್ಟು ಜನರಲ್ಲಿ ಪತಿವ್ರತ ಸ್ತ್ರೀಯೊಬ್ಬಳು ಕಾಲನ್ನು ಉಂಗುಷ್ಟ ಸೋಕಿಸಿದ್ರೆ ಅದು ಬಿಡುತ್ತೆ. ಕೇಳಿದ್ದೀರಾ ಕಥೆ? ಈಗ ಬಂತು ಪೀಕ್ಲಾಟ. ಪಾಂಡವರ ಕಡೆ ಇದ್ದವಳು ದ್ರೌಪದಿ ಒಬ್ಬಳೆ, ಕೌರವರ ಕಡೆ ಶೂದ್ರಿಯರಿದ್ದಾರೆ, ವೇಷ್ಯಾಸ್ತ್ರೀಯರಿದ್ದಾರೆ, ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ ಅವರೆಲ್ಲ ಹೆಂಡತಿಯರೆಲ್ಲ ಬಂದಿದ್ದಾರೆ. ಧರ್ಮರಾಜ ಹೇಳಿದ, ಏ ಭಾಳ ಸಣ್ಣ ವಿಷಯ, ನಿಮ್ಮಲ್ಲಿ ಯಾರು ಒಬ್ಬರು ಪತಿವ್ರತ ಸ್ತ್ರೀ ಬಂದು ಇದನ್ನ ಕಾಲು ಮುಟ್ಟುಬಿಡಿ ಅಂದ್ರೆ ಒದಿಬೇಕು ಅವನ್ನ. ಅಕಸ್ಮಾತ್ ಕಾಲು ಮುಟ್ಟಿ ಗಂಟು ಬಿಡಲಿಲ್ಲ ಅಂದ್ರೆ ಪತಿವ್ರತೆ ಅಲ್ಲ ಅಂತ ಸ್ಥಾಪಿತವಾಗುತ್ತೆ. ಎಂಥ ಪ್ರಸಂಗ ಇದು, ಹರಿಕೀರ್ತನೆ ಮಾಡೋರು ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ. ಅದು ಒಬ್ಬೊಬ್ಬರೇ ಬಂದರು, ಭಾನುಮತಿ ತನ್ನ ಕೊನೆ ಟರ್ನ್ ಆಗಲಿ ನೋಡೋಣ ಅಂತ ಒಬ್ಬೊಬ್ಬರು, ನೀವು ಬನ್ನಿ ನೀವು ಬನ್ನಿ, ನೀವು ಹಾಡಿ ನೀವು ಹೇಳಿ ಹಾಡು ಹಾಡು ಅಂತ ಹಸೆಮನೆಗಳಲ್ಲಿ ಹೇಳ್ತಾರೆ ನೋಡಿ. ಒಬ್ಬೊಬ್ಬರೇ ಬಂದರು, ಆ ಸುಮ್ಮನೆ ಮುಟ್ಟೋದಲ್ಲ, ಜೋರಾಗಿ ಮುಟ್ಟಬೇಕಮ್ಮ ಅಂತ ಅಷ್ಟು ಜನರ ಪದಾಘಾತ ಒದ್ದಿದ್ದಾರೆ ದುರ್ಯೋಧನನ್ನ ದುಶಾಸನನ್ನ, ಅಷ್ಟು ಒದ್ರೂ ಗಂಟು ಬಿಡಲಿಲ್ಲ. ಆಗ ಧರ್ಮರಾಜ ಹೇಳ್ದ, ಭಾನುಮತಿ ನೋಡಮ್ಮ ಅವರೆಲ್ಲ ಬಿಟ್ಬಿಡು, ನೀನು ಹೊರಗೂ ಬಿಸಿಲಿಗೂ ಬಂದವಳಲ್ಲ, ನಿನ್ನ ಕಾಲ ನಿನ್ನ ಗಂಡನ ಮೋಕ್ಷ ಆಗ್ಬೇಕು, ಮುಟ್ಟು ಅಂದ. ಅವಳು ಮುಟ್ಟಿದ್ರೂ ಬಿಡಲಿಲ್ಲ. ಆಗ ವಿಧಿ ಇಲ್ಲದೆ ದ್ರೌಪದಿಗೆ ಸೂಚನೆ ಮಾಡ್ತಾನೆ, ದ್ರೌಪದಿ ಕಾಲಿಂದ ಬಂದು ಮುಟ್ಟಿದಾಗ ಅಷ್ಟು ಜನರ ಗಂಟುಗಳು ಬಿಟ್ಟವು. ಅದು ದ್ರೌಪದಿ ಮಹಾತ್ಮ್ಯ.
ಐವರು ಗಂಡಂದರನ್ನು ಮಾಡಿಕೊಂಡವರು ಪಾತಿವ್ರತ್ಯ ಎಂಥದ್ದು, ಒಂದೇ ಗಂಡ ಅಂತ ಹೇಳಿಕೊಂಡವರು ಪಾತಿವ್ರತ್ಯ ಎಂಥದ್ದು, ಇದು ಮೂಲದಲ್ಲಿ ಇಡ್ಲಿ ಬಿಡ್ಲಿ ವ್ಯಾಸರ ದೃಷ್ಟಿಗೆ ಪೋಷಣೆಯ ಆಗ್ತಕ್ಕಂತಹ ಕಥೆ. ಅಲ್ಲಿಂದ ಆಚೆಗೆ ಕರ್ಣ ಒಂದಾರಿ ಎಲ್ಲ ಬಿಡಿಸಿದ ಮೇಲೆ ಮೊತ್ತ ಮೊದಲು ಊರ ಕಡೆ ಓಡಿದವನು ಕರ್ಣ. ಇವನು ನೆನೆಬಡೆ ಕರ್ಣನ ನೆನೆಯ ನಡ್ಕೊಳ್ಳಿ ಯಾರು ಬೇಡ ಅಂತೀರಿ. ಊರಿಗೆ ವಾಪಸ್ ಬಂದ್ಮೇಲೆ ದುರ್ಯೋಧನನಿಗೆ ಕರ್ಣನ ಮೇಲೆ ಸಿಟ್ಟು ಮಾಡುವಷ್ಟು ಧೈರ್ಯ ಇಲ್ಲ. ನೀ ಹೇಳ್ಕೊಟ್ಟಿದ್ದಿಂದ ಇಷ್ಟ ಆಯ್ತಲ್ಲ ಅಂತ ಜಗ್ಗಿಸ್ಬೇಕು ಬೇಡ ಅವನ್ನ. ಅಷ್ಟು ಕೋಪ ಬರಲಿಲ್ಲ. ಏನಯ್ಯ ಇಲ್ಲಿ ಬಂದಿದ್ದೀಯ ಅಂತ ಕೇಳಿದ್ರೆ ಹೌದು ಬೇಗ ನನಗೆ ಬಿಟ್ಬಿಟ್ರು, ನಾ ಮೊದಲೇ ಬಂದ್ಬಿಟ್ಟೆ. ಬೇಜವಾಬ್ದಾರಿ ಮಾತುಗಳನ್ನು ಆಡ್ತಾನೆ. ಒಬ್ಬರು ಮುಖ ಒಬ್ಬರು ನೋಡೋದಕ್ಕೆ ನಾಚಿಕೆ. ಯಾಕೆ ದೈವ ಚೆನ್ನಾಗಿತ್ತು, ಕೃಷ್ಣ ಹ್ಯಾಕ್ ಕಾಪಾಡಿದ ನೋಡಿ ಅವರನ್ನ. ಅಲ್ಲಿ ಕೃಷ್ಣನ ಪ್ರಸಂಗ ಇಲ್ಲ, ನೇರವಾಗಿ ಬರಲಿಲ್ಲ. ದ್ರೌಪದಿ ಹೇಳಿದ್ದು ಸಂಬಂಧಾತಿ ಗೌರವಾತಿ ಕಾಪಾಡಬೇಕು ಅಂತ ಕೇಳಿದ್ದ ನೆನಪಿಟ್ಟುಕೊಂಡು ಭಗವಂತ ಇಂದ್ರನ ಮೂಲಕ ಚಿತ್ರಸೇನನ್ನು ಕಳಿಸಿ ಪರೋಕ್ಷ ರೂಪದಲ್ಲಿ ಪಾಂಡವರನ್ನು ಕಾಪಾಡಿದ. ಇದೇ ರೀತಿಯಲ್ಲಿ ದುರ್ವಾಸ ಪ್ರಸಂಗದಲ್ಲಿ ಕೃಷ್ಣ ಹೇಗೆ ಮತ್ತೆ ದ್ರೌಪದಿಯನ್ನು ಸಂರಕ್ಷಣೆ ಮಾಡಿದ. ದ್ರೌಪದಿಗೋಸ್ಕರವೇ ಕೃಷ್ಣಾವತಾರ, ಉಳಿದವರಿರಲಿ ಬಿಡಲಿ ಕಂಸಾದಿಗಳು. ಮಹಾಭಾರತದ ಕಥೆಯಲ್ಲಿ ಅರ್ಧ ಭಾಗ ಬರುವುದೆಲ್ಲ ದ್ರೌಪದಿಗೆ ಸಂಬಂಧಪಟ್ಟದ್ದು. ತುಂಬ ರೋಚಕವಾದ ಭಾಗ ಮೂರದಲ್ಲಿ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅನ್ನೋದು ನಾಳೆ ತಾವು ಕೇಳಬೇಕು ಅಂತೇಳಿ ಈಗ ಮಂಗಳವನ್ನು ಆಚರಣೆ ಮಾಡ್ತೇನೆ. ಅವರಲ್ಲೇ ಕೂತು ಬಿಟ್ಟಿದ್ದಾರೆ ಪಾಪ, ವಾಸ ಮಾಡ್ತಾ ನಾನೇನು ಮಾಡಲಿ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೇ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಮಂಗಳಂ 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 ಕೃಷ್ಣಣೇ.